ये राजू सिक्स ओडियो क्या चिड़ियो ये ओडियो ये नुड़का पयूरो ಲೇ ಹುಡುಗ್ರ ಬೇರೆಲ್ಲೂ ಜಾಗ ಇಲ್ವೇನ್ರ ನಿಮ್ಗೆ ರೋಡಲ್ಲಿ ಆಟ ಆಡೋದು ಅದನ್ ಕೇಳಕ್ ನೀವ್ ಯಾರಿ ಮುಚ್ಕೊಂಡು ಹೋಗ್ರಿ ಲೇ ಚೋಟದ್ದ ಇದೀಯ ನನ್ನ ಮುಚ್ಕೊಂಡು ಹೋಗು ಅಂತೀಯ ನಿನ್ ಮಮ್ಮಿ ಮಮ್ಮಿ ಏನು ರಾಜ ಯಾಕೆ ಹಿಂಗ್ ಕೂಕತಾ ಇದೀಯ ಏನಾಯ್ತು ಇವ್ರು ನನ್ನ ಹೊಡಿಯಕ್ ಬರ್ತಿದಾರೆ ಯಾರ ಇವ್ರ ಯಾಕ್ರಿ ನನ್ ಮಗುನ್ ಹೊಡಿಯಕ್ ಹೋಗ್ತಿದೀರಂತೆ ರಸ್ತೆಲ್ ಆಡ್ಬೇಡಿ ಅಂದ್ರೆ ನನ್ನ ಮುಚ್ಕೊಂಡು ಹೋಗು ಅಂತಾರೆ ರಸ್ತೆಲ್ ಆಡೋ ತಪ್ಪಲ್ವಾ ಮೇಡಮ್ ಅಯ್ಯೋ ರಾಮ ನನ್ ಮುಂದೆ ರೋಡು ನನ್ ಮಕ್ಳು ಆಟ ಆಡ್ತಾವ್ರೆ ನಿನ್ಗೇನ್ ಕಷ್ಟ ನಿನ್ ಮನೆ ಮುಂದೆ ಬಂದ್ ಆಟ ಆಡ್ತಾವ್ರ ಈ ರಸ್ತೆ ನಿಮ್ ಅಪ್ಪಂದ ರಸ್ತೆ ಯಾರಪ್ಪಂದು ಅಲ್ಲ ಇದು ಸಾರ್ವಜನಿಕ ರಸ್ತೆ ಇದು ಆಟದ ಮೈದಾನ ಅಲ್ಲ ಜನಗಳು ಓಡೋಡೋ ಜಾಗ ಯಾವ್ದಾದ್ರು ದೊಡ್ಡ ವೆಹಿಕಲ್ ಬಂದ್ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ತೊಂದ್ರೆ ಹಂಗೇನಾದ್ರು ಆದ್ರೆ ಆ ವೆಹಿಕಲ್ ಗೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತೀನಿ ಸುಮ್ನೆ ಹೋಗಯ್ಯ ಏಯ್ ಏನ್ ನೋಡ್ತಾ ಇದ್ಯಾ ಹೋಗು ಅಂತ ಹೇಳ್ದೆ ಹೋಗು ಕರ್ಮ ಏ ಹುಡುಗರ ನೀವೆಲ್ಲ ಇಲ್ಲೇ ಆಟ ಆಡ್ಕೊಳ್ರ ಹ ಬರ್ಲಾ ರಾಜು ಇನ್ಮೇಲೆ ರೋಡಲ್ಲಿ ಆಡದ್ಬೇಡ ಬಾ ಬೇರೆ ಕಡೆ ಆಡೋಣ ಏ ಇಲ್ಲೇ ಆಡೋಣ ಬೇಡ ಕಣೋ ಅಂಕಲ್ ಹೇಳಿದ್ರಲ್ಲ ರೋಡಲ್ಲಿ ಆಡಿದ್ರೆ ಆಕ್ಸಿಡೆಂಟ್ ಆತೆ ಅದು ತಪ್ಪು ಅಂತ ನೀನು ಹೋಗಿ ಆಡ್ಕೋ ನಾವಿಲ್ಲೇ ಆಡ್ತೀವಿ ಬೇಡ ಕಣೋ ಬಾರೋ ಏ ಹೋಗ ಬರ್ರೋ ನಮಗೆ ಬುದ್ಧಿ ಹೇಳ್ತಾನೆ ಆಯ್ತು ನಾನು ಮನೆಗೆ ಹೋಗ್ತೀನಿ ಹೇಳಿ ಸರ್ ಅದನ್ನೇ ಮಾಡ್ತಾ ಇದ್ದೀನಿ ಸರ್ ನೋ ನೋ ಎಸ್ ಸರ್ ಟುಡೇ ಯು ಕಂಪ್ಲೀಟ್ ದ ವರ್ಕ್ ನೋ ಪ್ರಾಬ್ಲಮ್ ಐ ಆಮ್ ಡೂಯಿಂಗ್ ದ ಸೇಮ್ ವರ್ಕ್ ಡ್ಯಾಡಿ ಏನಪ್ಪ ಅದು ಚೆಸ್ ಆಡೋಣ ಬಾ ಡ್ಯಾಡಿ ಕೆಲಸ ಇದೆ ಕಣೋ ಆಫೀಸ್ ಕೆಲಸ ಜಾಸ್ತಿ ಇದೆ ಡ್ಯಾಡಿ ಪ್ಲೀಸ್ ಡ್ಯಾಡಿ ಒಂದೇ ಒಂದ್ಸತಿ ಆಡೋಣ ನಿನ್ಗೆ ಹೇಳಿದ್ನಲ್ಲ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮಕ್ಕಳು ನನ್ನ ಮಗನಿಗೆ ಹೇಳಿದೆ ಸರ್ ಈ ಫೈಲ್ ಎಲ್ಲ ಏನ್ ಡ್ಯಾಡಿ ಇದೆಲ್ಲ ಯಾಕೆ ಬಿಡ್ತೀಯ ನೀನು ಎಲ್ಲ ಕೆಲಸ ಹೋಗುತ್ತೆ ಆಮೇಲೆ ಎದೋಗ ಕಡೆ ಪ್ಲೀಸ್ ಡ್ಯಾಡಿ ಹೇಳಿದ್ನಲ್ಲ ಡಿಸ್ಟರ್ಬ್ ಮಾಡಬೇಡ ಅಂತ ಶಿವಯ್ಯ ಯಜಮಾನ್ರೆ ಇವನು ಕರ್ಕೊಂಡು ಹೋಗ್ರಿ ಒಳಗಡೆ ಸುಮ್ಮನೆ ತಲೆ ತಿಂತಾರೆ ಪಾಪ ವಿನಯ್ ನೀವು ಅಲ್ಲೇ ಇರಿ ನಾನು ರೂಮ್ಗೆ ಹೋಗ್ತೀನಿ ಹಲೋ ಹಾ ಹೇ ವಿದ್ಯಾ ವಾಟ್ಸ್ಆಪ್ ಅಲ್ಲಿ ಜೋಕ್ ಕಳ್ಸಿದ್ದೆ ಕೇಳಿದ್ಯಾ ಹೂ ಕಡೆ ನಾನು ಕೇಳಿದೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ನಿನ್ನ ಕಳಿಸ್ದೆ ಸಖತ್ ಕಾಮಿಡಿ ಇದೆಯಲ್ಲ ಇನ್ನೊಂದಿದೆ ಕಳಿಸ್ಲ ಹೇ ಖಂಡಿತ ಕಳಿಸು ಶಾಲ್ ಐ ಸೆಂಡ್ ಹೇ ಪ್ಲೀಸ್ ಸೆಂಡ್ ಮೀ ನಾ ಐ ಆಮ್ ವೇಟಿಂಗ್ ಯಾ ಶೋ ಸೆಂಡ್ ಮೀ ಮಮ್ಮಿ ಅಶೋ ಒಂದ್ ನಿಮಿಷ ಹೇ ಇಡಿಯಟ್ ದನ ಬಿದ್ದಾಗ ಮೈ ಮೇಲೆ ಬಿಡ್ತಾ ಗೊತ್ತಾಗಲ್ವಾ ನಿಂಗೆ ಹಾ ಒನ್ ಸೆಕೆಂಡ್ ಲೈನ್ ಅಲ್ಲಿರು ಓಕೆ ಏನೋ ಮಮ್ಮಿ ಒಂದ್ ನಿಮಿಷ ನಿನ್ ಮೊಬೈಲ್ ಕೂಡ ಆಂಗ್ರಿ ಬರ್ಡ್ಸ್ ಗೇಮ್ ಮಾಡ್ತೀನಿ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ ಹೋಗು ಮಮ್ಮಿ ಪ್ಲೀಸ್ ಮಮ್ಮಿ ಶಿವಯ್ಯ ಶಿವಯ್ಯ ಬಂದೆ ಅಮ್ಮೋರೆ ಈಡಿಟ ಕರ್ಕೊಂಡು ಹೋಗಿ ಊಟಕ್ಕೆ ಬಡ್ಸು ಸರಿ ಮೋರೆ ನಾನ್ ನಿನ್ ಜೊತೆ ಮಾತಾಡಲ್ಲ ಹೋಗು ಟೂ 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 ಹೋಗ ಹಾ ಹೇಳೆ ಬೇಗ ಕಳ್ಸು ಓಕೆ ಯಾ ನನ್ ಫ್ರೆಂಡ್ಸ್ ನ ಮಮ್ಮಿ ಡ್ಯಾಡಿಗಳು ಅವ್ರ ಮಕ್ಕಳನ್ನ ಇಷ್ಟ ಚೆನ್ನಾಗಿ ನೋಡ್ಕೋತಾರೆ ಆದ್ರೆ ನನಗ್ ಮಾತ್ರ ಡ್ಯಾಡಿ ಮಮ್ಮಿ ಯಾವಾಗ್ಲೂ ಬೈತಿರ್ತಾರೆ ಡ್ಯಾಡಿ ನೋಡಿದ್ರೆ ಆಫೀಸ್ ವರ್ಕ್ ಮಮ್ಮಿ ಯಾವಾಗ್ಲೂ ಫೋನ್ ಅಲ್ಲಿ ಚಾಟಿಂಗ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್ ಟುಡೇ ಐ ಆಮ್ ಟೇಕಿಂಗ್ ಜನರಲ್ ನಾಲೆಜ್ ಕ್ಲಾಸ್ ಓಕೆ ಓಕೆ ಸರ್ ಕಾರ್ ಡ್ರೈವರ್ ಫುಲ್ ಟ್ರಾಫಿಕ್ ಇರೋ ಸರ್ಕಲ್ ನಲ್ಲಿ ರಾಂಗ್ ಸೈಡ್ ಅಲ್ಲಿ ಬರ್ತಾ ಇರ್ತಾನೆ ಆದ್ರೆ ಪೊಲೀಸ್ ಮ್ಯಾನ್ ಅವನಿಗೆ ಏನೂ ಮಾಡಲ್ಲ ಯಾಕೆ ಪ್ರಜ್ವಲ್ ಸರ್ ನೀನ್ ಹೇಳು ಸರ್ ಅದು ಆಂಬ್ಯುಲೆನ್ಸ್ ವ್ಯಾನ್ ಸರ್ ಅದಕ್ಕೆ ಪೊಲೀಸರು ಏನು ಮಾಡಲ್ಲ ನೋ ರಾಂಗ್ ಆನ್ಸರ್ ಕೂತ್ಕೋ ತೇಜಸ್ವಿನಿ ನೀನ್ ಹೇಳು ಸರ್ ಆ ಕಾರ್ ಅಲ್ಲಿ ಇನ್ನೊಬ್ರು ಪೊಲೀಸ್ ಇರ್ತಾರೆ ಅದಕ್ಕೆ ನೋ 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 ಕೃಷ್ಣ ಅದು ಮಿನಿಸ್ಟರ್ ಕಾರ್ ಆಗಿರ್ಬೋದು ಅದಕ್ಕೆ ಅವ್ರು ಹಿಡ್ಕೊಳ್ಳಲ್ಲ ರಾಂಗ್ ಆನ್ಸರ್ ಪ್ರತಿಷ್ಠಾ ಸರ್ ಆ ಕಾರ್ ಅಲ್ಲಿ ಪೊಲೀಸರು ನೆಂಟ್ರು ಇರ್ತಾರೆ ಅದಕ್ಕೆ ಏನು ಮಾಡಲ್ಲ ನಿನ್ನ ಉತ್ತರ ತಪ್ಪು ನಗ್ಬೇಡಿ ಸರ್ ನಾನು ಹೇಳ್ತೀನಿ ಹೇಳು ರಾಂಗ್ ಸೈಡ್ ಅಲ್ಲಿ ಕಾರ್ ಹೋಗ್ತಿರಲ್ಲ ಕಾರ್ ಡ್ರೈವರ್ ಹೋಗ್ತಿರ್ತಾನೆ
ಅದಕ್ಕೆ ಪೊಲೀಸ್ ಅವರು ಅವನಿಗೆ ಏನೂ ಮಾಡಲ್ಲ. ವೆರಿ ಗುಡ್, ರೈಟ್ ಆನ್ಸರ್. ವಿನಯ್, ಯು ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಸ್ಟೂಡೆಂಟ್ಸ್, ಅದಕ್ಕೆ ಹೇಳೋದು, ಪ್ರಶ್ನೆನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕೆಲವು ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೇ. ಇವತ್ ಬರ್ಲಿ ಪಪ್ಪ, ಅವ್ರಿಗ್ ಮಾಡ್ತೀನಿ. ಇಷ್ಟು ಲೇಟ್ ಆಗ ಬರೋದು. ಯಾರ್ ನೀವು? ಯಾರ್ ನೀವು? ಅಪ್ಪರೆ, ಅಮ್ಮರೆ, ಬಂದು ಸಂತೋಷ ಆಯ್ತು. ವಿನಯ್, ಇವರು ನಿಮ್ಮ ಅಜ್ಜಿ ತಾತ ಕಣಪ್ಪ. ಅಜ್ಜಿ ತಾತನ? ಹೌದಪ್ಪ, ಇವರು ನಿಮ್ ಡ್ಯಾಡಿಯರಪ್ಪ, ಅವರು ನಿಮ್ ಡ್ಯಾಡಿಯರಮ್ಮ. ಏನು, ನಮ್ ಡ್ಯಾಡಿಗ ಅಪ್ಪ ಅಮ್ಮ ಇದ್ದಾರ? ಮತ್ ನಾನ್ ಯಾವತ್ತೂ ಇವರು ನೋಡೇ ಇಲ್ಲ. ಕಂದ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಹಳ್ಳಿಗೆ ಬಂದಿದ್ದಾಗ ಪುಟ್ಟು ಪಾಪುನಪ್ಪ. ಈಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯ ನನ್ ಕಂದ. ಮತ್ ಇಷ್ಟ ದಿವಸ ನೀವ್ ಯಾಕೆ ಬರ್ಲಿಲ್ಲ? ವಿನಯ್, ಅದನ್ನೆಲ್ಲ ಆಮೇಲೆ ಹೇಳ್ತಾರೆ. ಅಪ್ಪರೆ, ಅಮ್ಮರೆ, ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡೋರಂತೆ. ಬನ್ನಿ ಬನ್ನಿ ಬಾಪ. ಅಪ್ಪರೆ, ಅಮ್ಮರೆ, ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ. ಬೇಡಪ್ಪ, ಸ್ವಲ್ಪ ಊಟ ಮಾಡಿ ಅಮ್ಮ. ಇಲ್ಲ ಕಣಪ್ಪ, ಊರಿಂದ ಹೊರಡಕ್ ಮುಂಚೆ ಸೊಪ್ಪಿನ ಸಾರು ರಾಗಿ ಮುದ್ದೆ ಊಟ ಮಾಡ್ಕೊಂಡ್ ಬಂದಿದ್ವಿ. ಅದು ಹೊಟ್ಟೆ ಒಳಗಡೆ ಗಟ್ಟಿ ಕಲ್ಲು ಕೂತ್ಕೊಂಡ ಕೂತ್ಕೊಂಡ್ಬಿಟ್ಟೈತೆ. ವಯಸ್ಸಾಯ್ತು ನೋಡು, ಜೀರ್ಣ ಶಕ್ತಿ ಕಮ್ಮಿ. ನೀನ್ ಯಾಕಪ್ಪ ಸುಮ್ನೆ ಕುಂತಿದ್ಯಾ? ಊಟ ಮಾಡಪ್ಪ. ನೀವ್ ಊಟ ಮಾಡಿ. ನಂಗ್ ಬೇಡ, ಅನ್ನನ ಕಾಯಿಸ್ಬಾರ್ದು, ನಾನ್ ತಿನ್ನಿಸ್ತೀನಿ. ಅನ್ನು ನನ್ ರಾಜ. ಅನ್ನು. ಅಜ್ಜಿ, ಅಮ್ಮ ಯಾವತ್ತು ನಂಗೆ ಈ ತರ ತಿನ್ಸ್ತಾನೆ ಇರ್ಲಿಲ್ಲ. ಈಗ ನಾನ್ ಬಂದಿದ್ದೀನಿ ಅಲ್ಲ, ಇನ್ಮೇಲೆ ದಿನಾಲು ನಾನೇ ತಿನ್ನಿಸ್ತೀನಿ. ರಮೇಶ್, ಹಂಗಂದ್ರೆ ಏನ್ ಮಗ? ಅದೇ ಅಮ್ಮವ್ರೆ, ದೇವ್ರಾಣೆ ಅಂತೀವಲ್ಲ ನಾವು, ಅದು. ಓ, ಭಾಷೆ ಕೊಡೋದು. ನನ್ ಮುದ್ದು ಮರಿಗೆ ನಾನೇ ತಿನ್ನಿಸ್ತೀನಿ. ಅಜ್ಜಿ, ನಾನು ಹೋಮ್ವರ್ಕ್ ಮಾಡ್ಕೋಬೇಕು, ಬರ್ತೀನಿ. ಆಯ್ತಪ್ಪ. ಇಷ್ಟು ದಿವಸ ಮೊಮ್ಮಗನಿಂದ ದೂರ ಇದ್ದು ನಮ್ಮ ಸುಂದರವಾದ ಜೀವನನ ಬರಡು ಮಾಡ್ಕೋಬಿಟ್ಟಿದ್ವಲ್ಲೇ. ಹೌದೌದು, ಮೊಮ್ಮಗ ಮಗ ಸೊಸೆ ಪ್ರೀತಿನ ಮತ್ತೆ ಕಾಣುವಂತ ಪುಣ್ಯ ಸಿಕ್ತು ನಮ್ಗೆ. ಶಿವಪ್ಪ, ಅಪ್ಪರೆ, ಏನಪ್ಪ ಸಮಯ ಇಷ್ಟೊತ್ತಾದ್ರೂ ನಿಮ್ಮ ಯಜಮಾನ್ರು ಬರಲೇ ಇಲ್ಲ? ದೊಡ್ಡ ಮನ್ಸರು ಕೆಲ್ಸದಾಗೆ ಒತ್ತು ಗೊತ್ತು ಎಲ್ಲಿರ್ತದೆ ಅಪ್ಪ ಅವ್ರೆ. ಓ, ಬಂದ್ರು ಅಂತ ಕಾಣಿಸತ್ತೆ. ಬಾಬಾ, ಮಗ ಬಂದ. ವಿಜಯ್, ವಿಜಯ್, ನನ್ ಕಂದ. ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಅಪ್ಪ, ನೀನ್ ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೀನಿ ಕಂದ, ಚೆನ್ನಾಗಿದ್ದೀನಿ ಕಣೋ. ಅಳಬೇಡಪ್ಪ. ನೀನ್ ಹೆಂಗಿದ್ದೀಯ ವಿದ್ಯಮ್ಮ? ಚೆನ್ನಾಗಿದ್ದೀನಿ. ಇದೇನಪ್ಪ ಇದಕ್ಕಿದಾಗೆ ಬಂದ್ಬಿಟ್ಟಿದ್ದೀರಾ? ಬರಕ್ ಮೊದ್ಲು ಒಂದ್ ಫೋನ್ ಮಾಡಕ್ಕಿಲ್ವಾ? ಫೋನ್ ಮಾಡಕ್ಕೆ ನಮ್ಮ ಹತ್ರ ಎಲ್ಲೈತಪ್ಪ ಫೋನು? ಆ ನಮ್ಮ ಮೂಲೆ ಮನೆ ನಂಜಪ್ಪ ಇದನ್ನಲ್ಲ, ಅವನತ್ರ ಫೋನ್ ಮಾಡಿಸ್ದೆ, ಆದ್ರೆ ನಂಬರ್ ಸರಿ ಇಲ್ಲ ಸರಿ ಇಲ್ಲ ಅಂತ ಬಂತಂತೆ. ಅದು ಅಲ್ದೆ ವಿದ್ಯಾವ ಕೊಟ್ಟಿದ್ದ ಅಡ್ರೆಸ್ಗೆ
ಕಾಗದಲ್ಲಿ ಕೂಡ ಬರ್ಸಿದ್ವಪ್ಪ. ನಿಮ್ಮಿಂದ ಉತ್ತರನೇ ಬರ್ಲಿಲ್ಲ. ಫೋನ್ ನಂಬರು ಅಡ್ರೆಸ್ಸು ನಾನು ಕರೆಕ್ಟ್ ಕೊಟ್ಟಿದ್ರೆ ತಾನೆ ಲೆಟರ್ ಆಗ್ಲಿ ಫೋನ್ ಆಗ್ಲಿ ಬರೋದಕ್ ಸಾಧ್ಯ? ನಿನ್ನ ಓದ್ಸಕ್ ಮಾಡಿದ ಸಾಲನ ನಮ್ ಕೈಲಿ ತೀರ್ಸೋಕ್ ಆಗ್ಲಿಲ್ಲ ಮಗ. ಬಡ್ಡಿಗ್ ಬಡ್ಡಿ ಬೆಳೆದು ವಾಯ್ದೆ ಮೀರಿ ಬ್ಯಾಂಕ್ನವರು ನಮ್ ಮನೆ ಹೊಲನ ಹರಾಜು ಮಾಡಿ ಸಾಲಕ್ಕೆ ಮುಟ್ಗೋಳ ಹಾಕಂಡ್ರಪ್ಪ. ಮಗ ಎಷ್ಟೇ ಪ್ರಯತ್ನ ಪಟ್ರು ನೀನ್ ಮುಂದೆ ಬದುಕಿ ಬಾಳ್ಬೇಕಾಗಿದ್ದ ನಮ್ಮ ಹಿರಿಯರು ಕಟ್ಸಿದ ಮನೆಯನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಕಂದ, ಉಳಿಸ್ಕೊಳಕ್ ಆಗ್ಲಿಲ್ಲ ಕಂದ. ಏನ್ ದೊಡ್ಡ ಅರಮನೆ ಇವ್ರದು ಬಾಳ್ ಬದುಕೋಕೆ, ಏನ್ ಬೊಗಳ್ತಾ ಇದಾರೋ. ಆದ್ರೂ ಈ ಪೀಡೆಗಳು ಇಷ್ಟು ದೊಡ್ಡ ಸಿಟಿಯಲ್ಲಿ ನಮ್ಮನೆ ಹುಡ್ಕೊಂಡು ಬಂದಿದ್ದಾರೆ ಅಂದ್ಮೇಲೆ ಮಹಾ ಕಿಲಾಡಿಗಳೇ ಇರ್ಬೇಕು ಇವರಿಬ್ರು. ಇರ್ಲಿ ಮಾಡ್ತೀನಿ. ಯೋಚನೆ ಮಾಡ್ಬೇಡಪ್ಪ. ಯಾಕವ್ವ ಹಳ್ಳಿಲಿದ್ ಮನೆ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ, ನಿಮಗೆ ಅಡ್ರೆಸ್ ಗೊತ್ತಿರ್ಲಿಲ್ವಲ್ಲ, ಹೇಗ್ ಬಂದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಓ ಅದೇನವ್ವ, ನಮ್ಮೂರ್ ಶಾನ್ ಬಗ್ರು ಮಗ ಸತ್ಯಪ್ಪ ಅಂತ ಇರ್ಲಿಲ್ವಾ, ಅವನು ಅದ್ ಯಾವಾಗ್ಲೂ ನಿಮ್ ಮನೆ ನೋಡಿದ್ನಂತೆ. ಮೊನ್ನೆ ರಜಕ್ ಬಂದಿದ್ದ. ಮನೆ ಮಠ ಹೊಲ ಗದ್ದನೆಲ್ಲ ಕಳ್ಕೊಂಡು ಬೀದಿಲ್ ಬಿದ್ದಿದ್ದ ನಮ್ ಕಷ್ಟ ನೋಡ್ಲಾರ್ದೆ ಮೊನ್ನೆ ವಿಶ್ವ ನಿಮ್ಮ ಮಗನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟೋದ. ಒಳ್ಳೇದೇ ಆಯ್ತು. ಅಲ್ಲ, ಆ ರಾಸ್ಕಲ್ ನನ್ ಕೈಗ್ ಸಿಗ್ಬೇಕು. ಇನ್ನೊಂದ್ಸಲ ಬೇರೆಯವ್ರ ಮನೆ ಅಡ್ರೆಸ್ ಹೇಳೋದಕ್ಕೆ ಬಾಯ್ ಇರಬಾರ್ದು, ತೋರ್ಸೋದಕ್ಕೆ ಕೈ ಇರಬಾರ್ದು. ಹಾಗೆ ಮಾಡ್ತೀನಿ. ಅಯ್ಯಯ್ಯೋ, ನಮ್ದೇ ಅರ್ಕತೆ ಆಗೋಯ್ತಲ್ಲ, ಆಚೆಯಿಂದ ಬಂದಿದ್ದೀರಾ. ಬನ್ನಿ, ಕೈ ಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡೋಣ. ನಡೀರಿ ಯಜಮಾನ್ರೆ, ಊಟ ಮಾಡಿ. ಬೇಡ ಶಿವಯ್ಯ, ಫ್ರೆಂಡ್ ಮನೆ ಪಾರ್ಟಿಗೆ ಹೋಗಿದ್ವಿ, ಊಟ ಅಲ್ಲೇ ಆಗಿದೆ. ಅಪ್ಪ ಅಮ್ಮನ ಊಟ ಮಾಡಿಸಿ ಮಲಗಿಸು, ಬೆಳಿಗ್ಗೆ ಮಾತಾಡೋಣ. ಬನ್ನಿ ಬನ್ನಿ ಅಪ್ಪರೇ, ಬನ್ನಿ ಅಮ್ಮರೇ, ನೀವು ಇಲ್ಲೇ ಮಲ್ಕೊಳ್ಳಿ. ಆಯ್ತಪ್ಪ. ಅಯ್ಯೋ ಶಿವನೇ, ಮಗ ಇದ್ದ ಬದ್ ಬುಕ್ನೆಲ್ಲ ಓದಿ ಸುಸ್ತಾಗಿ ಮಲ್ಕೊಬಿಟ್ಟೈತೆ ಕಣೆ. ನನ್ ಮಗ ಈ ವಯಸ್ಸಿನಲ್ಲಿದ್ದಾಗ ಪಕ್ಕದಾಗ ಕುಂಡ್ರಿಸ್ಕೊಂಡು ಮುದ್ದು ಮಾಡಿ ಕತೆ ಹೇಳಿ ಮಲಗಿಸ್ತಿದ್ದೆ. ಪಾಪ ಈ ನನ್ ಮೊಮ್ಮಗ, ತಂದೆ ತಾಯಿದ್ರು ಅನಾಥರಂಗೆ ಮಲ್ಗವ್ನೆ. ಅದು ನಮ್ಮ ಕಾಲ, ಇದು ಈಗಿನ ಕಾಲ, ಇದನ್ನೇ ಪೇಟ ಜೀವನ ಅನ್ನೋದು. ಏನ್ ಪೇಟೇನೋ ಏನ್ ಜೀವನನೋ ದೇವ್ರೇ. ಓ ನಮಸ್ಕಾರ ಚಮ್ಮಯ್ಯನವ್ರಿಗೆ. ಬಾರ್ಲಾ ಸಿಂಗ್ಲಿಕ. ಆಯ್ತು ಗುರುವೆ. ಬಾಬಾ. ಓ ನಮಸ್ಕಾರ ಚಮ್ಮಣ್ಣವ್ರಿಗೆ. ನಮಸ್ಕಾರ ನಮಸ್ಕಾರ, ಬನ್ನಿ ಹಿಂದೆ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಹಿಂದೆ ಬನ್ನಿ. ನಮಸ್ಕಾರ. ಒಯ್ಯಾರಿ ಮಯೂರಿ. ವಯ್ಯಾರಿ ಅಲ್ಲ, ನನ್ನ ಹೆಸರು ಮಯೂರಿ. ಆಹಾ ಬಾ ನನ್ನ ಹಿಂದೆ ಮಯೂರಿ. ಆಯ್ತು ಬರ್ತೀನಿ ನಡೀರಿ. ನಮಸ್ಕಾರ. ಬಾರ್ಲ ನನ್ನ ಹಿಂದೆ ಬತ್ತೀನಿ ಗುರುವೆ. ಬಾಬಾ. ಗುರುವೆ, ನಮ್ಮ ಸ್ಲಮ್ ಏರಿಯಾ ರಸ್ತೆಗಳೇ ಸರಿಯಾಗಿಲ್ಲ. ನಮ್ಮ ಸ್ಲಮ್ ಏರಿಯಾ ರಸ್ತೆಗಳು ಡೆಲ್ಲಿ ರಸ್ತೆಗಳ ತರ ಅಗಲವಾಗಿರ್ಬೇಕು, ಹಂಗೇನಾರ ಮಾಡು ಗುರುವೆ. ಅದೇ ಅಲ್ವೇನಲ್ಲ ನನ್ನ ಮೂಲ ಉದ್ದೇಶ. ಲೇ, ಈ ಗಲ್ಲಿ ರಸ್ತೆಗಳನ್ನ ದಿಲ್ಲಿ ರಸ್ತೆಗಳ ತರ ಅಗಲೀಕರಣ ಮಾಡಿಸ್ತೀನಿ. 80 feet ರೋಡ್, 80 feet ರಸ್ತೆ, ಬಸ್ಗಳೆಲ್ಲ ನೇರವಾಗಿ ಇಲ್ಲೇ ಬರಬೇಕು. ಜನ ಎಲ್ಲಾರು ಮನೆ ಮುಂದೆನೆ ಇಳಿಬೇಕು, ಮನೆ ಮುಂದೆನೆ ಹತ್ತಬೇಕು. ಹಂಗ್ ಮಾಡ್ತೀನಿ. 80 feet ರೋಡ್ ಗುರುವೆ, ಇರೋದೇ 8 feet ಜಾಗ, 80 feet ರಸ್ತೆ ಮಾಡಿದ್ರೆ ಈ ಬಿಲ್ಡಿಂಗ್ ಗಳ ಗತಿ ಏನು? ಏನಂದೆ? ಈ ಬಿಲ್ಡಿಂಗ್ ಗಳ ಗತಿ ಏನು ಮಗನೇ? ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್. ಲೇ ನನ್ ಮಗನೇ, ಸತ್ತ ಸಮಾಧಿ ಇದ್ದಂಗವೆ ಇವು ಬಿಲ್ಡಿಂಗ್ ಅಲ್ಲ. ಲೇ ಉಫ್ ಉಫ್ ಅಂದ್ರೆ ಉದುರೋಗ್ತವೆ ಇವು ಬಿಲ್ಡಿಂಗ. ರಸ್ತೆ ಅಗಲೀಕರಣ ಮುಖ್ಯ ಕಣೋ, ರಸ್ತೆ ಅಗಲೀಕರಣ ಮುಖ್ಯ. ಮತ್ತೆ ಈ ಮನೆಗಳ ಗತಿ ಏನು? ಉಳ್ಕೊಂಡಿದ್ರು ರಸ್ತೆ ಪಕ್ಕದಾಗಿರ್ತಾವಪ್ಪ, ಇಲ್ಲ ಅಂದ್ರೆ ಕೆಂಗೇರಿ ಮೂರೆ ಕೊಚ್ಕೊಂಡು ಹೋಗಿರ್ತವೆ. ಅಲ್ಲ ಚುಂಬಯ್ಯ, ರಸ್ತೆಗಳ ಹಾಳಾಗೋಗ್ಲಿ, ಗಲ್ಲಿಗಳಲ್ಲಿ ನಲ್ಲಿಗಳವೆ, ನೀರೇ ಬರ್ತಾ ಇಲ್ವಲ್ಲ. ವೆರಿ ಸಿಂಪ್ಲಿಂಗ್, ಕಾವೇರಿ ನದಿಯಿಂದ ಇಲ್ಲಿಗೆ ಡೈರೆಕ್ಟ್ ಪೈಪ್ ಹಾಕ್ಸ್ಬಿಡ್ತೀನಿ.
ಅವಾಗ ನೋಡು ಕುಡಿಯೋಕ್ಕೂ ಕಾವೇರಿನೆ ತುಳಿಯೋಕ್ಕೂ ಕಾವೇರಿನೆ. ಅಷ್ಟೇ ಅಲ್ಲ, ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನಲ್ಲಿಲ್ ಬರೋ ನೀರೆಲ್ಲ ಬಂದ್. ಮತ್ತೆ ಆಮೇಲೆ ನೀರ್ ಬರಕಿಲ್ವ ಗುರು? ಬತ್ತದಪ್ಪ, ನೀರಲ್ಲ. ಫಾಲೋ ಮೀ. ಚುಂಬಯ್ಯ, ಅದೇನ್ ಬಿಡಿಸ್ತೀಯರೋಷ್ಟು ಹೇಳಪ್ಪ ನಂಗ. ಹೇಳು ಗುರುವೆ, ಅದೇನ್ ಬಿಡಿಸ್ತೀಯ ಹೇಳು ಗುರುವೆ. ಬೇಗ ಹೇಳು ಗುರುವೆ. ಓಕೆ ಓಕೆ ಓಕೆ, ನೀವೆಲ್ಲರೂ ಕೇಳ್ಕೊಂತಿದ್ರ ಅಂದ್ಮೇಲೆ ಹೇಳ್ತೀನಿ. ಸಾಯಂಕಾಲ ಆದ ಕೂಡ್ಲೇ ನಲ್ಲಿ ಒಳಗೆ ಸಾರಾಯಿ ಬಿಡಿಸ್ತೀನಿ. ಎಷ್ಟು ಬೇಕಾದ್ರೂ ಕುಡಿಬಹುದು, ಎಲ್ಲಿ ಬೇಕಾದ್ರೂ ಬೀಳ್ಬಹುದು. ಸೂಪರ್ ಗುರುವೆ. ರಸರು ಬೇಡ, ಬಸ್ಸು ಬೇಡ, ಕಾವೇರಿ ನೀರು ಬೇಡ, ನಲ್ಲಿ ಸಾರಾಯಿ ಬರಂಗ್ ಮಾಡಿಬಿಟ್ರೆ ಕುಡ್ಕೊಂಡು ಹ್ಯಾಪಿಯಾಗಿ ಬಿಡ್ತೀವಿ. ಓಕೆ, ಅದನ್ನೇ ಮಾಡ್ತೀನಿ. ನನ್ನ ಮಾತು ಅಂದ್ರೆ ಮಾತು. ಅಲ್ಲಲ್ಲಿ ಶ್ರೀರಾಮಚಂದ್ರ ಬಾಣ ಮಿಸ್ ಆಗ್ಬಿಟ್ಟು, ಯಮುನ ಕೋಣ ಮಿಸ್ ಆಗ್ಬಿಟ್ಟು, ಅಣ್ಣನ ಮಾತು ಮಿಸ್ ಆಯ್ತಾ? ನಮ್ಮ ಅಣ್ಣ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಏರಿಯ ದಾದಾ ಇದ್ದಂಗೆ, ಏರಿಯ ಮಿನಿಸ್ಟರ್ ಇದ್ದಂಗೆ. ಸೊಂಬೈನವ್ರಿಗೆ ಜೈ, ಸೊಂಬೈನವ್ರಿಗೆ ಜೈ, ಸೊಂಬೈನವ್ರಿಗೆ ಜೈ, ಸೊಂಬೈನವ್ರಿಗೆ ಜೈ. ತಿನ್ನಿಯಪ್ಪ. ಹ, ಅಜ್ಜಿ ಯಾಕಜ್ಜಿ? ತಗೊಳ್ಳಿ, ಕೆಂಬೇಡಿ, ನೀರ್ ಕುಡೀರಿ. ನಿಧಾನಕ್ಕೆ ತಿನ್ಬಾರ್ದ? ಅಯ್ಯೋ, ಬಿದ್ದೋಯ್ತು. ಮಗ, ತಿನ್ನೋ ಅನ್ನ ದೇವರಿಗೆ ಸಮಾನ ಕಣಪ್ಪ, ಕೆಳಗಡೆ ಬೀಳಿಸ್ಬಾರ್ದು. ತಗೋ, ತಗೊಂಡು ತಿನ್ನಪ್ಪ. ತಗೋಪ್ಪ. ಅಸಯ್ಯ, ಹಳಾದ ಮುದುಕಿ. ಅಯ್ಯೋ, ಯಾಕಪ್ಪ ಇಷ್ಟು ಕಷ್ಟಪಡ್ತಾ ಇದ್ಯಾ? ದೇವರ ಕೊಟ್ಟ ಕೈ ಐತಲ್ಲ. ಅಜ್ಜಿ ಕೆಂಬೇಡಿ. ಇಷ್ಟು ಮುದುಕಿ ಹೊಳದ ಎಂಚಿನ ಕೈಲೇ ತಿನ್ನಿಸ್ತವಳು. ಅಣ್ಣಪ್ಪ, ವಿದ್ಯಾ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನಿನ್ನ ಹತ್ರ ಮಾತಾಡ್ಬೇಕು. ಮನೇಲೇ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ಅದು ಮನೇಲಿ ಮಾತಾಡೋ ವಿಷಯ ಅಲ್ಲ. ಸರಿ ಬಾ, ಅದೇನ್ ಮಾತಾಡ್ತೀಯ ಮಾತಾಡು. ನಿಂದಿದ್ದೆ ತಾನೆ. ಹಾ ಸರಿ, ಅದೇನು ಹೇಳು. ನಿಮ್ಮ ಅಪ್ಪ ಅಮ್ಮನ ಕತೆ ಏನು? ವಿಜಯ್ ನಿನ್ನೇ ಕೇಳ್ತಾ ಇರೋದು. ಈಗಲೇ ಅವ್ರು ವ್ಯಥೆಲಿದ್ದಾರೆ, ನಾನೇನ್ ಕತೆ ಹೇಳಿ? ಅಂದ್ರೆ? ಅಂದ್ರೆ ಅವ್ನು ನಮ್ ಜೊತೆಲ್ಲ ಇರ್ಲಿ ಬಿಡು ವಿದ್ಯಾ. ಅದು ನೋ ವಿದ್ಯಾ, ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಾರಿ, ಐ ಕಾಂಟ್ ಬೇರ್ ಇಟ್. ನೀನೇ ನೋಡಿದ್ಯಲ್ಲ ವಿಜಯ್, ಬೆಳಿಗ್ಗೆ ವಿನಯ್ಗೆ ಅದೇ ಎಂಜಲ್ ಕೈಯಿಂದ ತಿನ್ನಿಸ್ತಾ ಇದ್ದಿದ್ದು. ಅವ್ರು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ಅವ್ರ ಹಾಗೆ ನಮ್ಮ ಮಗನು ಹೊಟ್ಟೆ ತುಂಬಾ ಬರೀ ಮೆಡಿಸಿನೇ ತಿನ್ಬೇಕಾಗತ್ತಷ್ಟೇ. ನೋಡ್ ವಿದ್ಯಾ, ಏನೋ ಮೊಮ್ಮಗನ ಮೇಲೆ ಪ್ರೀತಿಗೋಸ್ಕರ ಹಾಗ್ ಮಾಡಿದರೆ, ಹೇಳಿದ್ರೆ ತಿದ್ಕೋತಾರ ಬಿಡು. ವಿಜು, ನಿಂಗೆ ಹೆಂಡತಿ ಮಗನ್ಗಿಂತ ಅಪ್ಪ ಅಮ್ಮನೆ ಹೆಚ್ಚು ಅನ್ನೋದಾದ್ರೆ ಅವ್ರ ಜೊತೆಲೆ ಆರಾಮಾಗಿರು. ಐ ವೋಂಟ್ ಡಿಸ್ಟರ್ಬ್ ಯು. ನೀನು ನಿಮ್ಮ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗ್ಬೋದು. ವಿದ್ಯಾ, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಏನೇನೋ ಮಾತಾಡ್ತಾ ಇದೆಯಲ್ಲ. ಏನೇನೋ ಮಾತಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ವಿದ್ಯಾ, ಇಟ್ಸ್ ಓಕೆ, ನನಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು. ನಿನ್ನ ಮನೆಗೆ ಹೋಗು, ಆಮೇಲೆ ಬರ್ತೀನಿ. ಏನು ಹೆಂಗಸರು ಏನು, ಅವ್ರ ಅಪ್ಪ ಅಮ್ಮ ಬಂದರೆ ಅವ್ರಿಗೆ ರಾಜಾತಿಥ್ಯ, ನಮ್ಮ ಅಪ್ಪ ಅಮ್ಮ ಬಂದರೆ ಮನೆ ಬಿಟ್ಟು ಓಡಿಸು ಅಂತಾರೆ. ಡಿಯರ್ ಸ್ಟೂಡೆಂಟ್ಸ್, ದೇರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಯು ಟು ಎಕ್ಸಿಬಿಟ್ ಯುವರ್ ಟ್ಯಾಲೆಂಟ್. Those who are interested to participate in this event, enroll your names to your class teacher. Hey, I prepare non-veg really well, okay? Really? Miss Madhvada, Nino, party marana ba. I can't miss.
ಹೇ ಪ್ಲೀಸ್ ಡೋಂಟ್ ಮಿಸ್ ಯಾ ಡು ಕಮ್ ಮಮ್ಮಿ ಏ ಒನ್ ಸೆಕೆಂಡ್ ಮಾ ಮಾಡ್ತೀನಿ ನಾನೇ ರಿಟರ್ನ್ ಮಾಡ್ತೀನಿ ಏನೋ ಮಮ್ಮಿ ನಮ್ಮ ಸ್ಕೂಲಲ್ಲಿ ಟ್ಯಾಲೆಂಟ್ ಎಕ್ಸಿಬಿಷನ್ ಕಾಂಪಿಟೇಷನ್ ಇಟ್ಟಿದ್ದಾರೆ ಅದಕ್ಕೆ ನಾನೇನು ಮಾಡಲಿ ಮಮ್ಮಿ ಗಿವ್ ಮೀ ಸಮ್ ಸಜೆಷನ್ಸ್ ಏನಾದರೂ ಸಜೆಷನ್ ಕೊಡು ಮಮ್ಮಿ ಏಯ್ ಟ್ಯಾಲೆಂಟ್ ಎಕ್ಸಿಬಿಷನ್ ಇರೋದು ನಿನಗೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಬಟ್ ಸಪೋರ್ಟ್ ಮೀ ವಿನಯ್ ಡೋಂಟ್ ಡಿಸ್ಟರ್ಬ್ ಮೀ ಇಂಪಾರ್ಟೆಂಟ್ ವರ್ಕ್ ಅಲ್ಲಿದ್ದೀನಿ ಗೋ ಟು ಯೋರ್ ಡ್ಯಾಡ್ ಐ ನೋ ಯು ಆರ್ ಆಲ್ವೇಸ್ ಬಿಸಿ ವಿತ್ ದಿಸ್ ವಾಟ್ಸಪ್ ಟ್ವಿಟರ್ ಅಂಡ್ ಫೇಸ್ಬುಕ್ ನೀ ನನ್ನ ಮಮ್ಮಿನ ಅಲ್ಲ ಯು ಆರ್ ಜಸ್ಟ್ ಅನ್ ಇಂಟರ್ನೆಟ್ ವುಮನ್ ಐ ಹೇಟ್ ಯು ಐ ಹೇಟ್ ಯು ಐ ಹೇಟ್ ಯು ದಟ್ಸ್ ಆಲ್ ಹೇ ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಔಟ್ ಫ್ರೆಸ್ ಓಕೆ ಐ ವಿಲ್ ಗೋ ಔಟ್ ಐ ವಿಲ್ ಗೋ ಏನೋ ಪ್ರಾಬ್ಲಮ್ ಯು ಡೋಂಟ್ ವರಿ ನಿಮ್ಮ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಡ್ಯಾಡಿನೂ ಬಿಸಿ ಇದ್ದಾರೆ ಹೋದ್ರೆ ಬೈತಾರಷ್ಟೇ ನಿಮ್ ಮಗನ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ ಬಿಡಿ ಯಾಕಪ್ಪ ನಮ್ ಸ್ಕೂಲಲ್ಲಿ ಟ್ಯಾಲೆಂಟ್ ಎಕ್ಸಿಬಿಷನ್ ಕಾಂಪಿಟೇಷನ್ ಇದೆ ಅಮ್ಮನ ಹತ್ರ ಸಜೆಷನ್ ಕೇಳೋಣ ಅಂತ ಹೋದ್ರೆ ಬೈದ್ ಕಳಿಸ್ಬಿಟ್ರು ಏನ ಟಾಯ್ಲೆಟ್ ಪೈನ ಅಜ್ಜಿ ಯಾಕಪ್ಪ ಹಂಗ್ ನಗ್ತಾ ಇದೀಯಾ ತಾತ ಟಾಯ್ಲೆಟ್ ಅಂದ್ರೆ ಇದು ನಮ್ಮ ಹಳ್ಳಿ ಕಡೆ ಬುದ್ಧಿ ಪರೀಕ್ಷೆ ಅಂದ್ರೆ ಈಗ ಒಂದು ತೆಂಗಿನ ಮರದಲ್ಲಿ ಒಂದು ಗೊನೆಯಲ್ಲಿ ಎಷ್ಟು ಕಾಯಿ ಇದೆ ಅಂತ ಲೆಕ್ಕ ಮಾಡದೆ ಹೇಳ್ಬೇಕು ಆಮೇಲೆ ಈಗ ಒಂದು ಕಲ್ಯಾಣಿ ಬಾವಿ ಮೆಟ್ಲಿರೋ ಬಾವಿ ಆ ಬಾವಿಗಿಳಿಬೇಕಾದ್ರೆ ಎಷ್ಟು ಮೆಟ್ಲಿದ್ದೇವೆ ಅಂತ ಲೆಕ್ಕ ಹಾಕದೆ ಹೇಳ್ಬೇಕು ಎತ್ತಿನ ಗಾಡಿ ನೋಡಿದ್ಯ ನೀನು ನೋಡಿದ್ದೀನಿ ಅದೇ ಎತ್ತುಗಳು ಕಟ್ಟಿ ಎಳಿತಾರಲ್ಲ ಅದರಲ್ಲಿ ಚಕ್ರಗಳು ಇರ್ತಾವಲ್ಲ ಅದರಲ್ಲಿ ಒಂದು ಚಕ್ರದಲ್ಲಿ ಎಷ್ಟು ಅರಕಲ್ಗಳವೆ ಅಂತ ಲೆಕ್ಕ ಆಗ್ತೇ ಇವನ್ನೆಲ್ಲ ಬುದ್ಧಿವಂತಿಕೆ ಪರೀಕ್ಷೆ ಅಂತ ಹೇಳೋದು ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವ ನಿನ್ಗೆ ಇನ್ನೊಂದು 15 ದಿನ ಟೈಮ್ ಕೊಡಿ ಸರ್ ನಾನು ಹೆಂಗಾರ ಮಾಡಿ ಪೀಸ್ ಕಟ್ಬಿಡ್ತೀನಿ ಸರ್ ನೋಡಮ್ಮ ಈಗಾಗಲೇ ನಿನ್ಗೆ ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ ಇನ್ಮೇಲೆ ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಂಗನ್ಬೇಡಿ ಸರ್ ನಮ್ಮಪ್ಪ ಕುಡುಕ ನಮ್ಮಮ್ಮ ಇಲ್ಲ ನಾನು ಅವ್ರಿವ್ರ ಮನೇಲಿ ಕೆಲಸ ಮಾಡಿ ನನ್ನ ತಮ್ಮನ ಓದಿಸ್ತಾ ಇದ್ದೀನಿ ಅವನು ಓದಿ ಒಳ್ಳೆ ವಿದ್ಯಾವಂತ ಆಗ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ ನೋಡಮ್ಮ ನೀನ್ ನಿನ್ ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗೆ ಸಂತೋಷ ಆಗ್ತಿದೆ ಆದ್ರೆ ಫೀಸ್ ವಿಚಾರ ಬಂದಾಗ ದುಃಖ ಆಗುತ್ತೆ ನಾನ್ ಸುಮ್ನೆ ಇದ್ರು ಈ ಸ್ಕೂಲ್ ನಡೆಸೋರು ಸುಮ್ನಿರಲ್ಲ ಯಾಕೆ ಅಂದ್ರೆ ಈ ಇನ್ಸ್ಟಿಟ್ಯೂಷನ್ ನಡೀತಿರೋದೇ ನಿಮ್ಮಂತವ್ರು ಕಟ್ಟೋ ಫೀಸ್ ನಿಂದ ನಿಮ್ ಕಾಲಕ್ ಬಿದ್ದ ಬೇಡ್ಕತೀನಿ ಸರ್ ನನ್ ತಮ್ಮನ ಭವಿಷ್ಯ ನಿಮ್ ಕೈಯಲ್ಲೈತೆ ದಯವಿಟ್ಟು ಕರುಣೆ ತೋರಿಸಿ ನೋಡಮ್ಮ ನಿನ್ ತಮ್ಮನ ಭವಿಷ್ಯ ನೋಡಿದ್ರೆ ನನ್ ಭವಿಷ್ಯ ಹಾಳಾಗತ್ತಷ್ಟೇ ಮ್ಯಾನೇಜ್ಮೆಂಟ್ ಅವರು ಕೆಲಸ ಬಿಡಿಸಿ ನನ್ನ ಮನೆ ಕಳಿಸ್ತಾರೆ ಆಗ ನಾನು ನಿನ್ ಜೊತೆ ಬಂದು ಕಸ ಮುಸುರೆ ತೊಳಿಬೇಕಾಗತ್ತಷ್ಟೇ ಸರ್ ದಯವಿಟ್ಟು ಹಂಗ ಅನ್ಬೇಡಿ ಸರ್ ನಾನು ಆದಷ್ಟು ಬೇಗ ಫೀಸ್ ತನ್ ಕಟ್ಬಿಡ್ತೀನಿ ಸರ್ ನನ್ ತಮ್ಮನ ಸ್ಕೂಲಿಂದ ಕಳಿಸ್ಬೇಡಿ ಸರ್ ಅವನು ಓದಿ ರ್ಯಾಂಕ್ ಬರ್ತಾನೆ ಸರ್ ಅಯ್ಯೋ ನಮ್ ಸ್ಕೂಲ್ಗೆ ಬರೀ ರ್ಯಾಂಕ್ ಸ್ಟೂಡೆಂಟ್ಸ್ ಗಳನ್ನೇ ಸೇರಿಸ್ಕೊಳ್ಳೋದು ಇನ್ನ ನಿನ್ ತಮ್ಮನ ರ್ಯಾಂಕು ನಮ್ಗೆ ಯಾವ ಲೆಕ್ಕ ಎಷ್ಟು ಬೇಗ ಫೀಸ್ ಕಟ್ತೀಯೋ ಅಷ್ಟು ಬೇಗ ಸ್ಕೂಲಿಗೆ ಸೇರಿಸ್ಕೋತೀನಿ ಈಗ ನಿನ್ ತಮ್ಮನ ಕರ್ಕೊಂಡು ಹೋಗ್ಬೋದು ರಾಮಯ್ಯ ಏನ್ ಸರ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಈಕೆ ತಮ್ಮ ಕೃಷ್ಣ ಅಂತ ಇದ್ದಾನೆ ಅವನ ಫೀಸ್ ಇನ್ನೂ ಕಟ್ಟಿಲ್ಲ ಅವನ್ನ ಇವರ ಜೊತೆ ಕಳ್ಸ್ಕೊಡು ಆಯ್ತು ಸರ್ ಬರಮ್ಮ ಸರ್ ಹೋಗಮ್ಮ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ ನಾನ್ ನಿಮ್ಗೆಲ್ಲ ಒಂದು ನೀತಿ ಕತೆ ಹೇಳ್ತಾ ಇದ್ದೀನಿ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನಿಗೆ ಮೂರ್ ಜನ ಗಂಡ್ಮಕ್ಳಿರ್ತಾರೆ ಆ ಮೂರ್ ಜನ ಗಂಡ್ಮಕ್ಳು ಶುದ್ಧ ಸೋಂಬೇರಿಗಳಾಗಿರ್ತಾರೆ ಎಸ್ ಕಮನ್ ಕೃಷ್ಣನ್ನ ಮನೆ ಕಳಿಸ್ಬೇಕಂತ ಯಾಕೆ ಫೀಸ್ ಕಟ್ಟಿಲ್ವಂತೆ ಕೃಷ್ಣ ನೀನ್ ಫೀಸ್ ಕಟ್ಟಿಲ್ವಾ ಮೇಡಮ್ ಫೀಸ್ ನಮ್ಮ ಅಕ್ಕ ಕಟ್ತಾಳೆ ಮೇಡಮ್ ಸುಮ್ನೆ ಬಾರಪ್ಪ ನೆನ್ನೆನೆ ಲಾಸ್ಟ್ ಡೇಟ್ ಮುಗ್ದಾಗೈತಂತೆ ಇಲ್ಲ ಮೇಡಮ್ ನಮ್ ಪಾಠ ಮುಗಿದ್ಮೇಲೆ ಹೋಗ್ತೀನಿ ಮೇಡಮ್ ಬಾರಪ್ಪ ನಾನು ಈಗ್ಲೇ ಬರಲ್ಲ ಬಾರಪ್ಪ ನೀನ್ ಬರಲ್ಲ ಅಂದ್ರೆ ಹೆಡ್ ಮಾಸ್ಟರ್ ನನ್ ಮನೆ ಕಳಿಸ್ತಾರಷ್ಟೇ ತಗೋ ತಗೋ ಬಾ ಪ್ಲೀಸ್ ಸರ್ ನಾನು ಆಮೇಲೆ ಬರ್ತೀನಿ ನಿನ್ ಬ್ಯಾಗ್ ತಗೋಪ್ಪ ತಗೋ ತಗೋ ಬಾ ಕೃಷ್ಣ ಬಾ ಬಾ ಕೃಷ್ಣ ಏ ಬಿಡಪ್ಪ ಕರ್ಕೊಂಡೋಗಮ್ಮ
ಅಕ್ಕ ಸ್ಕೂಲ್ ಫೀಸ್ ಕಟ್ತೀನಿ ಅಂತ ಅಂದು ಕಟ್ಟಿಲ್ವಲ್ಲಕ್ಕ ಕೂಟ್ರಪ್ಪ ಕೂಟ್ರಪ್ಪ ಲಂಗನ್ ಕೊಡ್ರ ಕೊಡ್ಸಪ್ಪ ಕೂಟ್ರಪ್ಪ ಏಳಮ್ಮ ಸುಪುತ್ರೆ ಮನೆಗೆ ಬೀಗ ಹಾಕೊಂಡು ಎಲ್ಗಮ್ಮ ಹೋಗಿದ್ದೆ ಓ ಕೃಷ್ಣ ಏನ್ಲ ಈ ಸ್ಕೂಲಿಂದ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ನಿಮ್ಮ ಅಕ್ಕ ಕರ್ಕೊಂಬಂದ ನಾನೇನು ಕರ್ಕೊಂಬಂದಿಲ್ಲ ಅವರೇ ಕಳಿಸ್ಬಿಟ್ರು ಯಾಕೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಈ ಸ್ಕೂಲ್ ಫೀಸ್ ಓದರ್ಸನ ಕಟ್ಟಿದಿವಲ್ಲ ಅದು ಓದರ್ಶಕ್ಕಾಯ್ತು ಈ ವರ್ಷದ ಕಟ್ಟಬೇಕು ಏಯ್ ಕೃಷ್ಣ ಬರಲಿ ಬರ ನೋಡು ಮಗ ಫೀಸ್ ಕೇಳ ಸ್ಕೂಲ್ ಸವಾಸ ನಮಗ್ ಬೇಡ ಹೋಗಿಲ್ಲ ಮಕ್ಕೆ ನಿನಗೆ ಫೀಸು ಕೊಟ್ಟು ವಿದ್ಯೆ ಕಲಿಸಿ ಈ ಸ್ಕೂಲ್ ಸೇರಿಸ್ತೀನಿ ಬರ್ಲ ಯಾವ ಸ್ಕೂಲು ಗ್ಯಾರೇಜ್ ಗ್ಯಾರೇಜಲ್ಲೇ ವಿದ್ಯೆನು ಕಲಿಸಿ ದುಡ್ಡು ಕೊಡ್ತಾರೆ ನಿಂಗೆ ಕೈ ತುಂಬ ಕೆಲ್ಸ ನಂಗೆ ಜೇ ತುಂಬ ದುಡ್ಡು ನಡಿಯ ಸರ್ಸ್ ನಡಿಯ ಅಪ್ಪ ನಮ್ಗೆ ಊಟ ಕೊಡ್ಸು ಅಂತ ಕೇಳಲ್ಲ ಬಟ್ಟೆ ಕೊಡ್ಸು ಅಂತಾನು ಕೇಳಲ್ಲ ದುಡ್ಡು ಕಾಸು ಏನು ಕೇಳಲ್ಲ ಅವನ್ ಫೀಸ್ ಕಟ್ಟಿ ಸ್ಕೂಲಿಗೆ ಸೇರ್ಸಪ್ಪ ಅದನ್ ಬಿಟ್ಟು ನಾವ್ ಏನು ಕೇಳಲ್ಲಪ್ಪ ನಾನಂತೂ ಓದಿಲ್ಲ ಅವನಾದ್ರೂ ಓದಿ ದೊಡ್ಡ ಮನುಷ್ಯನಾಗ್ಲಿ ಅನ್ನೋದು ನನ್ನ ಆಸೆ ಇವನು ಓದಿ ಕೆಲ್ಸಕ್ಕೆ ಸೇರಿ ಹಣ ಸಂಪಾದನೆ ಮಾಡುವ ಟೊತ್ಗೆ ನನ್ ಏನ ಬಿದ್ದಾಗಿರ್ತದೆ ಇವನು ಇಲ್ಲಿ ಗಂಟ ಓದಿರೋದೇ ಸಾಕು ನನ್ ಫ್ರೆಂಡ್ ಗ್ಯಾರೇಜ್ ಅಲ್ಲಿ ಕೆಲ್ಸ ಮಾಡೋರೆಲ್ಲ ಯಾರು ಓದೇ ಇಲ್ಲ ಅವರೆಲ್ಲ ಏನು ಹಣ ಸಂಪಾದನೆ ಮಾಡ್ತಲ್ವಾ ರೌಡಿ ರಾಜ ನೀ ಗಾಡಿ ರಿಪೇರಿ ಮಾಡಿಲ್ಲ ಅಂದ್ರೆ ನನ್ನನ್ನೇ ರಿಪೇರಿ ಮಾಡ್ಬಿಡ್ತಾನೆ ಏನ್ ಮಾಡೋದು ಕೆಲಸ ಅಣ್ಣ ರಾಜಣ್ಣ ಸಂತೂಡಣ್ಣ ನೀನಾ ಏನ್ ಸಮಾಚಾರ ಕೆಲ್ಸಕ್ ಹುಡುಗ ಬೇಕು ಅಂದಿದ್ದಲ್ಲ ಕರ್ಕೊಂಬಂದಿದ್ದೀನಿ ಸೇರ್ಸ್ಕೋ ಸೂಟು ಬುಟ್ಟು ಹಾಕ್ಬಿಟ್ಟವನ ಅಯ್ಯ ಬೇಡ ಅಂದ್ರೆ ಬಿಚ್ ಹಾಕ್ತೀನಿ ಬಿಡು ಬೇಡ ಗೊಮ್ಟೇಶ್ವರ್ನ ನೋಡಕ್ ಆಗೋದಿಲ್ಲ ಗೊಮ್ಟೇಶ್ವರ ಏನಿಲ್ಲ ಇವಾಗ ಎಷ್ಟು ಅಪ್ಪ ಕೊಡ್ತೀಯಾ ಒಂದ್ 80 80 ಭಾರಿ ಕಮ್ಮಿ ಆಯ್ತು ನಿಂಗು ಬೇಡ ನಂಗು ಬೇಡ ರೌಂಡ್ ಫಿಗರ್ ಬಂದ ಮಾಡ್ಕೊಂಬಿಡು 100 ಜಾಸ್ತಿ ಆಯ್ತು ಜಾಸ್ತಿ ಏನಿಲ್ಲ ಇವನ್ನ ಸೇರ್ಸ್ಕಂತೀಯ ಇಲ್ವಾ ಹೇಳಿವಾಗ ಸರಿ ನಾಳೆ ಕರ್ಕೊಂಬಂದ್ಬಿಡು ನಾಳೆಗಳೆ ಇಲ್ಲ ಕಣಲೇ ನಾಳೆ ಬರೋದು ಇವತ್ತೇ ಬರ್ಲಿ ಇವತ್ತು ಬರೋದು ಈಗ್ಲೇ ಬರ್ಲಿ ಅನ್ನೋ ಮಾತ್ ಕೇಳಿವೆನಲೇ ಈಗ್ಲೇ ಸೇರ್ಸ್ಕೋ ಅಡ್ವಾನ್ಸ್ ಕೊಡು ಅರ್ಥ ಆಯ್ತು ಬಿಡು 500 500 ಮಹಾಲಕ್ಷ್ಮಿ ಚೆನ್ನ ಕಲಿ ಮಗ ಇಲ್ಲಿ ಯಾವ ಟೀಚರ್ ಕಾಟನೂ ಇಲ್ಲ ಹೆಡ್ಮಾಸ್ಟರ್ ಕಾಟನೂ ಇಲ್ಲ ಅಲ್ಲಿ ಕಾಸು ಕೊಟ್ಟು ವಿದ್ಯೆ ಕಲಿಯೋದು ಇಲ್ಲಿ ದುಡ್ಡು ಇಸ್ಕೊಂಡು ಕಲಿಯೋದು ಚೆನ್ನ ಕಲಿ ಲೇ ಕರಿಯಾ ನನ್ ಮಗನ್ನ ಹುಷಾರ ನೋಡ್ಕೊಳ್ಳಲೆ ತಾಯಿಲಿ ತಬ್ಲಿ ಅಂತ ಬಹು ಪ್ರೀತಿಯಿಂದ ಸಾಕಿವ್ ಬಾರೋ ಬಾರೋ ಕಂದ ಅಳ್ಬೇಡ ನಿನ್ನ ದೊಡ್ಡ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತೀನಿ ಮಮ್ಮಿ ಇಫ್ ಯು ಡೋಂಟ್ ಮೈಂಡ್ ಡ್ಯಾಡಿ ಹೇಳ್ಬಿಟ್ಟು ಕೃಷ್ಣನ್ ಫೀಸ್ ಕಟ್ಟಕ್ಕೆ ಹೇಳು ಮಮ್ಮಿ ಏಯ್ ರಾಸ್ಕಲ್ ನಿನ್ನ ಸ್ಕೂಲ್ ಕಳಿಸ್ತಾ ಇರೋದು ನೀನ್ ಎಜುಕೇಟೆಡ್ ಆಗ್ಲಿ ಅಂತ ಆ ಸ್ಲಮ್ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂತ ಅಲ್ಲ ಕಣೋ ಕಷ್ಟನೋ ಸುಖನೋ ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು ಎಲ್ಲೋ ಹೇಗೋ ಬಿದ್ದಿರ್ಬೇಕಾದವರು ಇನ್ನೆಲ್ಲಿಗೋ ಬಂದು ಅವ್ರ ನೆಮ್ಮದಿನೂ ಹಾಳ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಇದನ್ನ ಎಲ್ರೂ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಅವ್ರವ್ರದ್ದೇ ಆದ ಸಮಸ್ಯೆಗಳಿರ್ತವೆ ಹಾಗಂತ ಇನ್ನೊಬ್ರ ಮೇಲೆ ಹೊರೆ ಆಗ್ಬಾರ್ದು ಅದನ್ನ ಅವ್ರವರೇ ಬಗೆಹರಿಸ್ಕೋಬೇಕು ದಂಡ ಪಿಂಡಗಳನ್ನೆಲ್ಲ ಸಾಕೋದಕ್ಕೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಇದೇನ್ ಧರ್ಮ ಚತ್ರಾನ ರಾಸ್ಕಲ್ ಹೋಗು ಹೋಗಿ ಸ್ಟಡಿ ಮಾಡು ಹಾಳ್ ಮಾಡ್ತಾನೆ
ಅಣ 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 ಇದನ್ನ ಕೊಡೋಣ, ದಾನ ಮಾಡೋಣ ಅಣ, ಮಗಿಗೆ ಆಗಲಿಲ್ಲ ಕಣ ನೋಡೋಣ ಅಣ ಅಣ ನ ಒಳ್ಳೇದಾಗ್ಲಣ್ಣ, ಮಗಿನ ಕೊಡೋಣ ಅಣ, ಅಳು ಬಿಡಕಣಪ್ಪ ಮಗ, ಅಕ್ಕ ಏನಾರ ದಾನ ಮಾಡಕ್ಕ, ಅಕ್ಕ ಎರಡು ದಿವಸ ಆಯ್ತವ ಮಗಿಗೆ ಊಟ ಕೊಟ್ಟಿಲ್ಲ ನೋಡವ, ಅಕ್ಕ ಅಕ್ಕ ಏನಾರ ಕೊಡಕ್ಕ ಸುಮ್ಮನಿರು ಮುನ್ನ ಅಕ್ಕ, ಅಕ್ಕ ದೇವ್ರು ಚೆನ್ನಾಗಿಟ್ಟಿರ್ಲಿ ಕಣಕ್ಕ, ಆಯ್ತಕ್ಕ ಚೆನ್ನಾಗಿಟ್ಟಿರ್ಲಿ ಚೆನ್ನಾಗಿ. ಇಂಥವ್ರಿಗೆ ಮಕ್ಕಳೇನಕ್ಕೋ, ಇವ್ರ ಕೈಲಿ ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಕ್ಕಳನ್ನ ಏನಕ್ಕೆ ಇರ್ತಾರೋ ಏನೋ. ಅದು ನಮಗ್ ಗೊತ್ತು, ಇವ್ರಿಗೇನ್ ಗೊತ್ತು, ಇವ್ರಿಗೆ ಬುದ್ಧಿ ಬರಲ್ಲ ದೇಶ ಉದ್ಧಾರ ಆಗಲ್ಲ. ನಿದ್ದೆ ಬಂದದ ನಿನಗೆ? ಹಾಯ್ ಚಿನ್ನ. ಸರೋಜಮ್ಮ ಮಗುಗೆ ಹಾಲು ಕುಡಿಸಿದ್ರಾ? ಹಾಲು ಕುಡಿತು ಅಮ್ಮವ್ರೆ, ಇಷ್ಟೊತ್ತು ಚೆನ್ನಾಗಿ ಆಟ ಆಡ್ತಿತ್ತು, ಮಗುಗೆ ನಿದ್ದೆ ಬಂದಿದೆ. ಉಮಾ ಬೆಳಿಗ್ಗೆ ಆ ಸಿಗ್ನಲ್ ಅಲ್ಲಿ ಆ ಹೆಂಗಸು ಮಗುನ ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ಲಲ್ಲ, ಅದನ್ನ ನೋಡಿ ಭಾರಿ ಬೇಜಾರಾಗೋಯ್ತು. ಸದ್ಯ ನಮ್ಮ ಮಗು ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು, ನಡಿ ಹೋಗೋಣ. ಬಾರೆ ಬಂಗಾರಿ ಬಾ. ಅಜ್ಜಿ ತಾತ ಫಂಕ್ಷನ್ ಲೇಟ್ ಆಯ್ತು, ಬೇಗ ಬನ್ನಿ. ಬರ್ತಿದೀವಿ ಕಣಪ್ಪ, ಟೈಮ್ ಆಯ್ತು ಬೇಗ. ಲಕ್ಷ್ಮಿ ಬೇಗ ಬಾರೆ, ಮಗು ಕರಿತೈತೆ. ಬಂದೆ ಬಂದೆ. ಹೇಳಿ ಕೇಳಿ, ನಾವು ಹಳ್ಳಿಯವರು, ನಮ್ಗಿದೆಲ್ಲ ಯಾಕಪ್ಪ, ಏನೋ ಒಂಥರ ಇರ್ಸ್ಮರ್ಸು ಅನಿಸ್ತದ ಕಣಪ್ಪ. ಹೂನಪ್ಪ ಸುಮ್ನಿರು ತಾತ, ನೀನೊಳ್ಳೆ ಹೀರೋ, ಅಜ್ಜಿ ಹೀರೋಯಿನ್ ತರ ಕಾಣಿಸ್ತಿದ್ದಾರೆ, ಸೂಪರ್ ತೋಡಿ. ಅಯ್ಯೋ ನನ್ ಬಂಗಾರ. ತಾತ ಅಜ್ಜಿ ಬನ್ನಿ ಬನ್ನಿ. ಆಯ್ತು ಆಯ್ತು ನಡೆಯಪ್ಪ ನೀನು. ವಿಜಯ್ ಏನದು? ಅಜ್ಜಿ ಇವತ್ ನಾನೇ ಗೆಲ್ಬೇಕಲ್ವಾ? ನಮ್ ಕಾರು, ಕಾರ್ ಒಳಗಡೆ ಅಪ್ಪ ಅಮ್ಮ ವಿನಯ್ ಇದಾನೆ. ನಿಮ್ ಅಪ್ಪ ಅಮ್ಮ ಅಂತ ನನಗೂ ಗೊತ್ತು, ಅವ್ರು ಯಾಕಲ್ ಕೂತಿದ್ದಾರೆ? ಏನ್ ಹೀಗ್ ಕೇಳ್ತಾ ಇದೀಯಾ? ಮೊಮ್ಮಗನ್ ಫಂಕ್ಷನ್ ನೋಡಕ್ಕೆ ಸ್ಕೂಲ್ಗೆ ಬರ್ತಾ ಇದಾರೆ. ಅವ್ರು ಬರೋದ್ ನನಗೆ ಇಷ್ಟ ಇಲ್ಲ. ಅಲ್ಲಿ ಬರೋ ದೊಡ್ಡ ದೊಡ್ಡ ಜನರ ಮುಂದೆ ನಮ್ ಪ್ರೆಸ್ಟೀಜ್ ಏನಾಗ್ಬೇಕು? ನಮ್ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ಏನು ಅಂತ ಹೇಳಿ? ಮನೆ ಕೆಲಸದವರು ಅಂದ್ರೆ ನಿನಗ್ ಬೇಜಾರು, ಅತ್ತೆ ಮಾವ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗುತ್ತೆ. ಆ ಹಳ್ಳಿ ಗುಗ್ಗುಗಳನ್ನ ಅತ್ತೆ ಮಾವ ಅಂತ ಹೇಳಿ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ. ಈಗ ನಾನು ಏನ್ ಮಾಡ್ಲಿ? ಆ ಮುದಿ ಗುಬ್ಬಿಗಳನ್ನ ಮನೇಲೆ ಬಿದ್ದಿರಕ್ ಹೇಳು. ನೋಡು ಆಸೆಯಿಂದ ಹೊರಟಿರೋರ್ನ ಬೇಜಾರ್ ಪಡಿಸೋದ್ ಬೇಡ. ಬೇಕಿದ್ರೆ ಫಂಕ್ಷನ್ ಅವ್ರನ್ನ ಒಂದ್ ಕಡೆ ಸಪ್ರೇಟ್ ಆಗಿ ಕೂತ್ಕೊಳಕ್ ಹೇಳೋಣ. ಫಂಕ್ಷನ್ ಮುಗಿದ್ಮೇಲೆ ಅವ್ರನ್ನ ನನ್ ಕಾರ್ ಹತ್ರ ಬರಕ್ ಹೇಳ್ತೀನಿ, ಓಕೆನಾ? ಛೀ ಎಷ್ಟ್ ಹೇಳಿದ್ರು ಅಷ್ಟೇ, ಕತ್ತೆ ಮುಂದೆ ಕಿನ್ರಿ ಬಾರಿಸ್ದಂಗೆ. ಬಡತನದಲ್ಲಿರೋ ಗಂಡಸರು ದುಡ್ಡು ಗಾಸೆ ಪಟ್ಟು ಶ್ರೀಮಂತರ ಹೆಣ್ಮಕ್ಕಳನ್ನ ಮದುವೆ ಆಗ್ಬಾರ್ದು, ಆದ್ರೆ ಇದೇ ಗತಿ ಅನ್ನಂಗಿಲ್ಲ ಅನ್ಭವಿಸಂಗಿಲ್ಲ. ಈ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಲವು ಸ್ಪರ್ಧೆಗಳನ್ನ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಬಹಳಷ್ಟು ಮಕ್ಕಳು ಭಾಗವಹಿಸಿ ಅಂತಿಮವಾಗಿ 3 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈಗ ಆ 3 ಜನ ವಿದ್ಯಾರ್ಥಿಗಳಿಗೆ ಕ್ವಿಜ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಕ್ವಿಜ್ ಸ್ಪರ್ಧೆಯಲ್ಲಿ ಒಟ್ಟು 10 ಪ್ರಶ್ನೆಗಳಿರ್ತವೆ. ಈ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟವರು ವಿಜೇತರಾಗ್ತಾರೆ. ಅಂತಹ ವಿಜೇತ ವಿದ್ಯಾರ್ಥಿಗೆ 10,000 ರೂಪಾಯಿಗಳ ಬಹುಮಾನ ನೀಡಲಾಗುವುದು. ಈಗ ವಿನಯ್, ದೀಪು ಮತ್ತು ಯಶ್ವಿತಾ ಈ 3 ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ನೋಡಿ ಮಕ್ಕಳೇ, ಈಗ ಕ್ವಿಜ್ ಸ್ಪರ್ಧೆ ಪ್ರಾರಂಭವಾಗುತ್ತೆ. ನೀವು ನಮ್ಮ ಕಡೆನೇ ದೃಷ್ಟಿ ಇಟ್ಕೊಂಡು ನೋಡ್ತಾ ಇರಬೇಕು, ಆ ಕಡೆ ಈ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಓಕೆ? ಓಕೆ ಸರ್. ಕ್ವಿಜ್ ಕಾಂಪಿಟೇಷನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಶರ್ಟಿನಲ್ಲಿ ಎಷ್ಟು ಗುಂಡಿಗಳಿದ್ದಾವೆ? ಎಣಿಸ್ಕೋಬಾರ್ದು ಯಾರೂ. ವಿನಯ್ ನೀನ್ ಹೇಳು. ಸರ್ 5. 5. ದೀಪು 6. ಯಶ್ವಿತಾ 5. 5. ಮೂವರು ಎಣಿಸ್ಕೊಳ್ಳಿ. 1, 2, 3, 4, 5. ಸರ್ ಕರೆಕ್ಟ್ ಆಗಿದೆ. 5. ನಿಂದು? 5 ಸರ್. ನೀನ್ ಎಷ್ಟು ಹೇಳಿದೆ? 6 ಸರ್. ತಪ್ಪು. ನಿಂದು ಎಷ್ಟಿದೆ? 6. 5 ಹೇಳ್ದ? ಸೋ ಈ ಪ್ರಶ್ನೆಯ ವಿನ್ನರ್ ವಿನಯ್.
ನೆಕ್ಸ್ಟ್ ಕ್ವೆಶ್ಚನ್, ನಿಮ್ ಕ್ಲಾಸ್ ರೂಮ್ ಯಾವ ಫ್ಲೋರ್ ಅಲ್ಲಿ ಇದೆ? ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಗೆ ಎಷ್ಟು ಮೆಟ್ಲುಗಳಿವೆ? ಮ್ಯಾಮ್ 38. 38? ಮೇಡಮ್ 100. 100? 120. ರೈಟ್ ಆನ್ಸರ್ ಗಿವನ್ ಬೈ ವಿನಯ್. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಗೆ 38 ಮೆಟ್ಲುಗಳಿವೆ. ನೌ ಕ್ವೆಶ್ಚನ್ ನಂಬರ್ 3. ಚಿಲ್ಡ್ರನ್ಸ್, ನಿಮ್ ಮೂವರು ಮನೆಯಲ್ಲೂ ಕಾರ್ ಇದೆಯಾ? ಹಾ ಸರ್. ಕಾರಿಗೆ ಎಷ್ಟು ಚಕ್ರಗಳಿವೆ? 4. ವಿನಯ್? 6. ಯಶು? 4. 4, 6, 4. ಹಾ ವಿನಯ್, 6 ಅಂತ ಹೇಳಿದ್ಯಲ್ಲ, ಅದ್ ಹೇಗೆ ಸರ್? ಓಡದ್ 4 ಚಕ್ರ, ಮತ್ತೆ ಒಂದು ಸ್ಟೆಪ್ನಿ, ಮತ್ತೆ ಸ್ಟೇರಿಂಗ್ ಚಕ್ರ. ಸ್ಟೇರಿಂಗ್ ಆಲ್ಸೋ ಯು ವೀಲ್. ಯೆಸ್, ರೈಟ್ ಆನ್ಸರ್. ನೌ ಐ ವಿಲ್ ಆಸ್ಕ್ ನೌ ದ ಕ್ವೆಶ್ಚನ್ ನಂಬರ್ 4. ನಿಮ್ಮ ಹೆಸರುಗಳ ಅರ್ಥವನ್ನು ಹೇಳೋದು. ಮೊದಲನೇದಾಗಿ, ವಾಟ್ಸ್ ಯುವರ್ ನೇಮ್? ದೀಪು. ದೀಪು. ದೀಪು ಅಂದ್ರೆ ಏನರ್ಥ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನೆಕ್ಸ್ಟ್, ಯುವರ್ ನೇಮ್? ವಿನಯ್. ವಿನಯ್. ವಿನಯ್ ಅರ್ಥ ಏನು? ವಿನಯ್ ಅಂದ್ರೆ ವಿನಯದಿಂದ ಇರುವುದು, ಹಾಗೆ ಗುರು ಹಿರಿಯರನ್ನು ಗೌರವದಿಂದ ಕಾಣುವುದು. ಓಕೆ. ನೆಕ್ಸ್ಟ್, ಯಶ್ವಿತಾ. ಅರ್ಥ ಏನು? ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ವಿನಯ್ ತನ್ನ ಹೆಸರಿನ ಅರ್ಥವನ್ನ ಸ್ಪಷ್ಟವಾಗಿ ಬಹಳ ಕರೆಕ್ಟಾಗಿ ಹೇಳಿರೋದ್ರಿಂದ ಅವನು ಈ ಕ್ವೆಶ್ಚನ್ ನಂಬರ್ 4 ನ ವಿನರ್. ಯೆಸ್. ಕ್ವೆಶ್ಚನ್ ನಂಬರ್ 5. ಇಂಗ್ಲಿಷ್ ನಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 26. ಮೂವರು ಸರಿಯಾದ ಆನ್ಸರ್ ಕೊಟ್ಟಿದ್ದೀರಿ. ನೌ ದ ನೆಕ್ಸ್ಟ್ ಕ್ವೆಶ್ಚನ್ ಟು ಯು. ನಮ್ಮ ದೇಶದ ಅತ್ಯುನ್ನತ ಪದವಿ ಯಾವುದು? ಮುಖ್ಯಮಂತ್ರಿ. ಪ್ರೆಸಿಡೆಂಟ್. ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್. ದ ರೈಟ್ ಆನ್ಸರ್ ಈಸ್ ಪ್ರೆಸಿಡೆಂಟ್. ದೇಶದ ಅತ್ಯುನ್ನತ ಪದವಿ ರಾಷ್ಟ್ರಪತಿ. ಈಗ 7ನೇ ಕ್ವೆಶ್ಚನ್. ನಮ್ಮ ದೇಶದ ಮೊದಲನೇ ಪ್ರಜೆ ಯಾರು? ದೀಪಾ, ನೀನ್ ಹೇಳು. ಗೊತ್ತಿಲ್ಲ ಮಿಸ್. ಗೊತ್ತಿಲ್ಲ. ವಿನಯ್. ರಾಷ್ಟ್ರಪತಿ. ರಾಷ್ಟ್ರಪತಿ. ಓಕೆ. ನೆಕ್ಸ್ಟ್, ಯಶ್ವಿತಾ. ಗೊತ್ತಿಲ್ಲ. ಗೊತ್ತಿಲ್ಲ. ವಿನಯ್ ಹೇಳ್ದಾಗೆ ರಾಷ್ಟ್ರಪತಿ ಇಸ್ ದ ಕರೆಕ್ಟ್ ಆನ್ಸರ್. ನೌ ಕ್ವೆಶ್ಚನ್ ನಂಬರ್ 8. ನಮ್ಮ ದೇಶದ ಎರಡನೇ ಪ್ರಜೆ ಯಾರು? ದೀಪು. ಮುಖ್ಯಮಂತ್ರಿ. ವಿನಯ್. ಉಪರಾಷ್ಟ್ರಪತಿ. ಯಶು. ಗೊತ್ತಿಲ್ಲ. ಉಪರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್. ವಿನಯ್ ಇಸ್ ದ ವಿನರ್. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ? ದೀಪಾ. 1000. 1000. ವಿನಯ್. 1500. 2000. 2000. 2000. 1000. 1500. 1500. 1500 is the right answer and the winner is Vinay. Children, now this is the last question. Question number 10. ನಮ್ಮ ಶಾಲೆಯ ಮುಖ್ಯ ದ್ವಾರ ಅಂದ್ರೆ ಮೇನ್ ಗೇಟ್ ಯಾವ ದಿಕ್ಕಿಗೆ ಇದೆ? ದೀಪು. ನಾರ್ತ್. ವಿನಯ್. ಈಸ್ಟ್. ಯಶು. ಸೌತ್. ನಾರ್ತ್ ಅಂಡ್ ಸೌತ್ ಈಸ್ ದ ರಾಂಗ್ ಆನ್ಸರ್. ಈಸ್ಟ್ ಈಸ್ ದ ಪರ್ಫೆಕ್ಟ್ ಆನ್ಸರ್. ಓಕೆ ಮೈ ಚಿಲ್ಡ್ರನ್, ದೀಪಾ, ವಿನಯ್ ಅಂಡ್ ಯಶ್ವಿತಾ, ನಮ್ಮ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಎಲ್ಲ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿ ವಿಜೇತನಾಗಿದ್ದಾನೆ ವಿನಯ್. ಸೊ ದ 10,000 ಕ್ಯಾಶ್ ಅವಾರ್ಡ್ ವಿಲ್ ಗೋಸ್ ಟು ವಿನಯ್. ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ KMWA ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿರುವ ನಮ್ಮ ನಾಡಿನ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧುಗಳು ಆದಂಥ ಶ್ರೀಯುತ ರಮೇಶ್ ಭಟ್ರವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರನ್ನು ಹೆಚ್ಚಿನ ಚಪ್ಪಾಳೆಯೊಂದಿಗೆ ನಮ್ಮ ವೇದಿಕೆಗೆ ಸ್ವಾಗತಿಸೋಣ. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ವಿನಯ್, ಆ ವಿದ್ಯಾರ್ಥಿ ಈಗ ವೇದಿಕೆ ಮೇಲೆ ಬರಬೇಕು. ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ವಿಜೇತನಾದ ವಿನಯ್ ಅವನಿಗೆ
ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಮೇಶ್ ಭಟ್ ರವರು 10,000 ರೂಪಾಯಿಗಳ ಚೆಕ್ ಅನ್ನು ನೀಡಬೇಕಾಗಿ ವಿನಂತಿ. ಕಂಗ್ರ್ಯಾಚುಲೇಷನ್ಸ್. ಈ ಸ್ಪರ್ಧೆಯಲ್ಲಿ ನೀನು ಗೆಲ್ಲೋದಕ್ಕೆ ನಿನಗೆ ಸ್ಫೂರ್ತಿ ಯಾರು? ನನ್ನ ತಾತ ಅಜ್ಜಿ. ತಾತ ಅಜ್ಜಿನ ಇಲ್ಲಿ ಬಂದಿದ್ದಾರ? ಅವರು ಅಲ್ಲಿದ್ದಾರೆ. ಭಾಗ್ಯವಂತರು ನೀವು. ಈಗ ನಿನಗೆ 10,000 ರೂಪಾಯಿ ಬಹುಮಾನ ಬಂದಿದೆ, ಇದನ್ನೇನ್ ಮಾಡ್ಬೇಕು ಅಂತಿದ್ಯಾ? ನನ್ನ ಸ್ಕೂಲ್ ಫ್ರೆಂಡ್ ಕೃಷ್ಣ ಇದ್ದಾನಲ್ಲ, ಅವನ ಸ್ಕೂಲ್ ಫೀಸ್ ಕಟ್ತೀನಿ. ತುಂಬಾ ಸಂತೋಷ ಆಗಿದೆ. ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇವತ್ತು ಈ ಬಾಲಕ ವಿನಯ್ ತನಗೆ ಬಂದ ಬಹುಮಾನದ ಹಣವನ್ನು ತಾನು ಉಪಯೋಗಿಸದೆ ತನ್ನ ಗೆಳೆಯನ ಸ್ಕೂಲ್ ಫೀಸ್ ಕಟ್ಟಿ ಆತನೂ ಓದಬೇಕೆಂಬ ಹೆಬ್ಬಯಕೆಯನ್ನು ಅವನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ. ಅವನ ಸೇವಾ ಗುಣವನ್ನು ಇವತ್ತು ನಾವೆಲ್ಲರೂ ಆದರ್ಶವಾಗಿ ತೆಗೆದುಕೊಳ್ಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಒಬ್ಬರಿಗೆ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಸಹಾಯ ಸಹಕಾರವನ್ನು ನೀಡುತ್ತಾ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸೋದಿದೆಯಲ್ಲ, ಅದೊಂದು ವಿಶೇಷವಾದ ಗುಣ. ಅದು ಎಲ್ಲರಲ್ಲಿ ನಡೆದಾಗ ಮಾತ್ರ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಪ್ರಜ್ವಲವಾದ ಭವಿಷ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಎಲ್ಲ ಪೋಷಕರಲ್ಲಿ ನಂದೊಂದು ವಿನಂತಿ, ಎಲ್ಲ ಮಕ್ಕಳಲ್ಲೂ ಇಂತಹ ಆದರ್ಶಪ್ರಿಯವಾದ ಗುಣಗಳಿರುತ್ತವೆ. ಅದಕ್ಕೆ ತಾವೆಲ್ಲರೂ ಸ್ಪಂದಿಸಬೇಕು, ಅಂತಹ ಗುಣಗಳನ್ನು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡ್ಕೊಳ್ತೀನಿ. ವಿದ್ಯಾ ನಿಂತ್ಕೋ. ಏನು? ಯಾಕೋ ಬರ್ತಾ ಬರ್ತಾ ನಿಂದ ಅತಿ ಆಯ್ತು, ಫಂಕ್ಷನ್ ಇಂದ ಮಧ್ಯದಲ್ಲಿ ಎದ್ದು ಬಂದಿದೆಯಲ್ಲ, ಇದನ್ನ ಮ್ಯಾನರ್ಸ್ ಅಂತಾರ? ಅವ್ರೇನ್ ತಿಳ್ಕೊಳಲ್ಲ, ಪಾಪ ಅಪ್ಪ ಅಮ್ಮ ವಿನಯ್ ಹೆಂಗ್ ಬರ್ತಾರೆ? ಬರ್ತಾರೆ ಬಿಡು. ಛೇ ಕರ್ಮ. ವಿದ್ಯಾ ಈಗೇನಾಯ್ತು ನಿನ್ಗೆ? ಎಲ್ಲ ಹಾಳಾಗೋಯ್ತು, ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅವನಿಗೆ ಹೆತ್ತವ್ರಿಗಿಂತ ಮುಚ್ಚೋರೆ ಮುಖ್ಯ ಆಗೋಯ್ತು. ಮಾವಿನ ಮರದಲ್ಲಿ ಬೇವಿನ ಕಾಯಿ ಹುಡ್ದಾಗಿದೆ. ವಿದ್ಯಾ ಈಗ ಏನ್ ಆಗ್ಬಾರ್ದಾಗೋಯ್ತಲ್ಲಿ, ಯಾಕೆ ಕರ್ತಾ ಇದೀಯಾ? ಇನ್ನು ಏನಾಗ್ಬೇಕು, ಆಗಿದ್ ಮರ್ಯಾದೆ ಸಾಲ್ದ? ನಿನಗ್ ಬಿಡು, ಮರ್ಯಾದೆ ಪದದ ಅರ್ಥನೇ ಗೊತ್ತಿಲ್ಲ. ನಿಮ್ ಅಪ್ಪ ಅಮ್ಮ ಈ ಮನೆ ಕಾಲಿಟ್ಟಾಗಿಂದ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ. ನನ್ ಮಗನ್ಗೂ ಅದ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಅವನು ಸರಿಯಾಗ್ ನನ್ನ ಮಾತಾಡಿಸ್ತಾನೂ ಇಲ್ಲ, ನಾನ್ ಹೇಳಿದ್ ಮದ್ದ ಕೇಳ್ತಾನೂ ಇಲ್ಲ. ನೋಡ್ ವಿದ್ಯಾ, ಜೀವನ ಅನ್ನೋದು ಒಂದ್ ಕನ್ನಡಿ ಇದ್ದಾಗೆ, ನಾವು ಅದ್ರ ಮುಂದೆ ನಿಂತು ಜೋರಾಗಿ ನಕ್ಕಿದ್ರೆ ಅದೂ ನಗುತ್ತೆ, ಅತ್ರೆ ಅದೂ ಅಳುತ್ತೆ. ನೀನು ಅಷ್ಟೇ, ಅಪ್ಪ ಅಮ್ಮ ವಿನಯ್ ಜೊತೆ ಖುಷಿ ಖುಷಿಯಾಗಿ ಸಂತೋಷವಾಗಿದ್ದು ನೋಡು, ಸಂಸಾರ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಸಮಾಜ ಕೂಡ ಅಷ್ಟೇ, ಸಮಾಜ ಜೊತೆ ನಾವು ಹೇಗೆ ಸ್ಪಂದಿಸ್ತೀವೋ ಆ ಸಮಾಜ ಕೂಡ ಹಾಗೆ ನಮ್ಮ ಜೊತೆ ಸ್ಪಂದಿಸುತ್ತೆ. ವಿಜಯ್, ನನಗೆ ನಿಮ್ಮ ಪುರಾಣ ಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ನನಗೆ ಅವಮಾನ ಆಗಿದ್ರ ಬಗ್ಗೆ. ಏನ್ ಆಗ್ಬಾರ್ದು ಅವಮಾನ ಆಗೋದು ನಿನಗೆ? ಮಾತೆತ್ತಿದ್ರೆ ಅವಮಾನ ಅವಮಾನ. ಛೇ, ವಿನಯ್ನ ಓದಿಸಿ ಬೆಳೆಸ್ತಾ ಇರೋರು ನಾವು, ಹೆಸರು ಮಾತ್ರ ಅವ್ರದ್ದು. ನಾನ್ ವಿನ್ ಆಗೋದಕ್ಕೆ ನಮ್ಮ ಅಜ್ಜಿ ತಾತನೇ ಕಾರಣ. ಅವರೇ ನನಗೆ ಸ್ಫೂರ್ತಿ ಅಂತ ಹೇಳಿದಾಗ ನಮ್ಮ ಫ್ರೆಂಡ್ಸ್ ಎದುರುಗಡೆಲ್ಲ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಹೋಗ್ಲಿ ಬಿಡು ವಿದ್ಯಾ, ಅದಕ್ಕೆ ಯಾಕೆ ಇಷ್ಟರಂಪಾಠ ಮಾಡ್ತಾ ಇದೀಯಾ? ಅವಮಾನ ಆಯ್ತಲ್ಲ ಅಂತ ಕೊರಗೋದಕ್ಕಿಂತ ಕನಸು ಅನ್ಬಿಟ್ಟು ಮರ್ತು ಬಿಡದೆ ಒಳ್ಳೇದು, ಆಗ ಸಂಸಾರ ಮನ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಈ ವೇದಾಂತಕ್ಕೇನ್ ಕಮ್ಮಿ ಇಲ್ಲ, ನಿನಗೆ ಹೇಳ್ತಾ ಇದೀನಲ್ಲ ನನಗ್ ಬುದ್ಧಿ ಇಲ್ಲ.
ಅಣ್ಣ ಎಂ ಎಲ್ ಎ ಸೋಮನ್ ಅವ್ರು ಹಾಕೊಂತಿದ್ ಡ್ರೆಸ್ ನಿನ್ ಸಖತ್ ತಗ ಕಾಣ್ತಾ ಇದೆ ಕಣ್ಣ. ಮಗನೇ ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅಂದಂಗೆ. ನನ್ನ ಮಗನೇ ನನ್ನ ಹೆಂಡತಿ ಕೇಳಿಸ್ಕೊಂಡ್ರೆ ಮರೆ ತೆಗ್ಬಿಡ್ತಾಳ ಕಣೋ, ಮುಚ್ಕೊಂಡಿರೋ ಅಣ್ಣ ಹೋಗ್ಲಿ. ಹೋದ ವರ್ಷದ ಪೇಪರ್ನ ಇವಾಗ ಓದ್ತಾ ಇದೆಯಲ್ಲ, ಏನೈತೆ ಅಂತದ್ದು? ವಿಷಯ ಇರೋದಕ್ಕೆ ಓದ್ತಾ ಇರೋದು. ಲೇ, ಹೋದ ವರ್ಷ ತಮಿಳ್ನಾಡಲ್ಲಿ ಜಲಪ್ರಳಯ ಆಗಿ ಸಾವಿರಾರು ಮಂದಿ ಶಿವ ಅಂತ ಶಿವಂಪಾದ ಸೇರ್ಕೊಂಡ್ಬಿಟ್ರು ಕಣ್ಲೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಕಣ್ಲ ಅಣ್ಣ? ಅದೆಲ್ಲ ಹೋದ ವರ್ಷ ಸುದ್ದಿ ಅಲ್ವಾ, ಅದೆಲ್ಲ ಮುಗಿದೋದ್ ಕತೆ. ಲೇ, ಮುಗಿದೋದ್ ಕತೆ ಅಂತ ಸುಮ್ಮನಕಾಗ್ತದೆ ಅಲ್ಲ? ಮತ್ತೆ ಹಂಗಾಗ್ಬಾರ್ದು, ಜಲಪ್ರಳಯ ಆಗ್ಬಾರ್ದು, ಜನ ಸೇಮ್ ಆಗಿರ್ಬೇಕು ಕಣ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಕಣ್ಲ. ಅಣ್ಣ ಇದೆಲ್ಲ ಹೆಂಗಾಗ್ತೈತೆ ಅಣ್ಣ, ಇದಕ್ಕೆಲ್ಲ ಏನ್ ಕಾರಣ? ವಾಸ್ತು ದೋಷ ಕಣ್ಲ, ವಾಸ್ತು ದೋಷ. ನಮ್ಮ ದೇಶದ ವಾಸ್ತುನೇ ಸರಿಯಿಲ್ಲ ಕಣ್ಲ. ಗುರುವೆ, ಮನೆಗ್ ವಾಸ್ತು ದೋಷ ಇರೋದನ್ನು ಕೇಳಿದ್ದೀನಿ, ಜಮೀನ್ಗ್ ವಾಸ್ತು ದೋಷ ಇರೋದನ್ನು ಕೇಳಿದ್ದೀನಿ, ನಮ್ ದೇಶಕ್ಕೂ ವಾಸ್ತು ದೋಷನಾ? ಅಯ್ಯೋ ನನ್ನ ಮಗನೇ, ಅದಕ್ಕೆ ಕಣ್ಲ ಹಿಂಗ ಆಗ್ತಿರೋದು ನೋಡು. ವಾಸ್ತು ಪ್ರಕಾರ ನಮ್ಮ ದೇಶದಲ್ಲಿ ಉತ್ತರದಲ್ಲಿ ನೀರಿರ್ಬೇಕು, ದಕ್ಷಿಣಕ್ಕೆ ಎತ್ತರ ಅಂದ್ರೆ ಬೆಟ್ಟ ಇರ್ಬೇಕು. ಆದ್ರೆ ಏನಾಗೈತೆ, ಏನಾಗೈತೆ? ಉತ್ತರದಲ್ಲಿ ಬೆಟ್ಟ ಐತೆ, ದಕ್ಷಿಣದಲ್ಲಿ ನೀರೈತೆ. ಅದಕ್ಕೆ ಕಣ್ಲ ಹಿಂಗೆಲ್ಲ ಆಗ್ತಾ ಇರೋದು, ಪ್ರಳಯ ಆಳ ಮೂಳ ಭೂಕಂಪ ಕುಟ್ಟೋಗ್ತಿರೋದು. ಅದಕ್ಕೆ ನಾನೇನಾರ ಮಾಡಿ ಈ ಉತ್ತರದಲ್ಲಿರೋ ಹಿಮಾಲಯ ಪರ್ವತ ತಂದು ದಕ್ಷಿಣಕ್ಕಿಕ್ತೀನಿ, ದಕ್ಷಿಣದಾಗಿರೋ ಸಮುದ್ರ ನಿನ್ನೆಲ್ಲ ತಗೊಂಡೋಗಿ ಉತ್ತರಕ್ಕಿಕ್ತೀನಿ. ಆಗ ನೋಡ್ಲಾ ನಮ್ ದೇಶ ಹೆಂಗ್ ಸುಭಿಕ್ಸವಾಗಿರ್ತದೆ. ಯಾಕಂದ್ರೆ ವಾಸ್ತು ಚೆನ್ನಾಗಿರ್ತದೆ, ವಾಸ್ತು ಚೆನ್ನಾಗಿದ್ದಾಗ ಜನ ಸೇಮ್ ಆಗಿರ್ತಾರೆ. ಹೆಂಗೈತ್ಲ ನನ್ನ ಐಡಿ ಇರ್ಯಾ? ಸೂಪರ್ ಅಣ್ಣ, ಸೂಪರ್. ಏನ್ಲ ಏನಾಯ್ತು ವಾಯ್ಸ್ ನಿಂದು? ಚುಂಬಯ್ಯ, 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 ನೀ ಹೆಂಗ್ಯೂ ಹೋಯ್ತೆ? ಮಂಜ ಮ್ಯಾಲ್ ತೋರ್ಸ್ಬೇಡ ಕಣೋ, ಕೆಳಗ್ ತೋರ್ಸೋ ಕೆಳಗೆ. ಅಣ್ಣಯ್ಯ ಅಲ್ಲಿ ತೋರಿಸಿದ್ರೆ ಅಸಹ್ಯವಾಗಿರ್ತದೆ, ಹಾಳಾಗೋಲಿ ಬಿಡತ್ಲಾಗೆ. ಅಂದ ಏನ್ ಸಮಾಚಾರ ಬಂದಿದ್ದು? ಒಳ್ಳೆ ಗೂಡು ಪಾರ್ಟಿನ ತಕ್ಕೊಂಡ್ ಬಂದಿದ್ದೀನಿ. ಹೆಂಗೆ, ಏನ್ ಸಮಾಚಾರ? ಅಣ್ಣ ಇವ್ರನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ನಾನು ಕರ್ಕೊಂಡ್ ಬಂದಿರೋದು. ಹೌದಾ? ನೀನು ಈ ಸ್ಲಮ್ ಅವ್ರ ಹೋಟೆಲ್ ಹಾಕ್ಸಿ ಈ ಅಣ್ಣನ್ ಗೆಲ್ಸ್ಬೇಕು. ಅದ್ರ ಯೋಚನೆ ಬಿಟ್ಬಿಡು, ಈ ಪುಣ್ಯಾಪ ನೋಡ್ತಾ ಇದ್ರೆ ಆ ಕೋಲಾರ ಚಿನ್ನದ ಗಣಿ ಕಣ್ಣ ಕಾಣ್ತಾ ಅವ್ರೆ. ತಿರುಪತಿ ವೆಂಕಟಸ್ವಾಮಿ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ನೋಡಿ ನಂಬಿ ಬಂದಿದ್ದೀರಾ, ಇಡೀ ನಮ್ಮ ಸ್ಲಮ್ ಏರಿಯಾ ಜನರ ಹೋಟೆಲ್ಲ ಇವ್ರಿಗೆ ಹಾಕ್ಸ್ಬಿಡ್ತೀನಿ. ಅಷ್ಟು ಮಾಡಿದ್ರೆ ಸಾಕು, ಶರಣ ಯೋಚನೆ ಮಾಡಬೇಡಿ, ನಿಮ್ಗೆಲ್ಲ ಗ್ಯಾರಂಟಿ. ಏನೋ ಹೌದಣ್ಣ, ನೀನು ಕೈಯಾಗ ಸಿಕ್ಕ್ರೆ ಸರಿಯಾಗುತ್ತೆ ಇವ್ರ ಕತೆ. ನಾನು ಎಂದ್ಕೊಂಡಿದ್ಯಾ? ಯಾಕೆ ಅಂಗೋಡ್ ಬರ್ತಾ ಇದ್ಯಾ? ಸದ್ಕಿ ತೋದ್ರೇನೋ, ತಂಟೆ ಹೊಡಿಬೇಕೇನೋ? ಇಲ್ಲ, ಪೊಲೀಸ್ನ ರಟ್ಟಿಸ್ಕೊಂಬಂದ್ಬಿಟ್ರು, ತಪ್ಪಿಸ್ಕೊಂಬಂದ್ಬಿಟ್ಟೆ. ಪೊಲೀಸ್ದು ರಟ್ಟಿಸ್ಕೊಂಬಂದ್ರ ಅಂತದ್ದೇನ್ ಮಾಡ್ದು? ಪಿಕ್ ಪಾಕೆಟ್. ನಿನ್ ಯೋಗ್ಯತೆ ಬೆಂಕಿ ಕಲೇ ಕದಿಯದ್ ಕದೀತೀರ, ದೊಡ್ಡ ಕದಿರೋ. ಲೂಟೇತೋ ಬ್ಯಾಂಕೋ ಲೂಟ್ನ, ಮಾರೇತೋ ಮಂತ್ರಿಕೋ ಮಾರ್ನ. ಅದು ಬಿಟ್ಟು ನೀನ್ ನನ್ನ ಮಗ ಹೋಗಿ ಹೋಗಿಲೇ ಪರ್ಸ್ ಕದ್ದಿದೆಯಲ್ಲ, ಅದ್ರ ಕಾಸ್ ಇರ್ತೈತೋ ಕಾಂಡಮ್ ಇರ್ತೈತೋ ಯಾರಿಗ ಗೊತ್ತು ಅಲ್ವೇ? ನನ್ನ ಮಗನ ನಿಂತ ಮಾತಾಡ್ತಾ ಮಾತಾಡ್ತಾ ನಾನು ವಾಸ್ತು ದೋಷದ ಮಾತ್ಬಿಟ್ನಲ್ಲಪ್ಪ. ಅದೇಣ, ಸಮುದ್ರನ ಉತ್ತರಕ್ಕೆ ಮತ್ತೆ ಹಿಮಾಲಯ ಪರ್ವತನ ದಕ್ಷಿಣಕ್ಕೆ ಹೆಂಗ್ ಜರುಗಿಸೋದ ಅಂತ ಹೇಳ್ತಾ ಇದ್ದೆ. ಅದನ್ ಮಾತಾಡಕ್ಕೆ ನಾನು ಪಿ ಎಂ ಹತ್ರ ಹೋಗ್ತಾ ಇದ್ದೀನಿ. ಊರತ್ರ ಅಣ್ಣ ನಿಮ್ಗೆ ಪಿ ಎಂ ಗೊತ್ತಾ? ಇದೇನಲ್ಲ ಹಿಂಗ್ ಕೇಳ್ತೀಯಲ್ಲಿ, ಪಿ ಎಂ ನನಗ್ ಗೊತ್ತಿಲ್ವಾ? ಅವರು ಚಾಯ್ ಮಾರ್ತಿದ್ರು, ನಾನು ಲಡ ತಳಿತಿದ್ದೆ. ಅವಳಿನ ದೋಸ್ತುಗಳು ನಾವಿಬ್ಬರೂ. ಏನ್ ಮಾಡ್ತೀರಾ, ಅವ್ರ ಅದೃಷ್ಟ ಚೆನ್ನಾಗಿತ್ತು, ಎಲೆಕ್ಷನ್ ನಿಂತು ಪಿ ಎಂ ಆದ್ರು. ನನ್ನ ಅದೃಷ್ಟ ಕೋಟ ಹಾಳಾದ್ದು. ಈ ಸ್ಲಮ್ ಒಳಗೆ ನಿಮ್ಮಂತ ಖರಾಬ್ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ, ಗುಜರಾತ್ ಆಗಿರ್ತಿದ್ದೆ. ಲೇ ಬಿಕ್ನಾಸಿ, ನೀನ್ ಎಂಡ್ರು ಕರೀತಾಳು, ಹೋಗಲ್ಲ. ಅಣ್ಣ ನನಗಿನ್ನು ಒಂದ್ ಸಾರಿನು ಮದುವೆ ಆಗಿಲ್ಲ, ಕರಿತಿರೋದು ನಿನ್ನೆಂಡ್ರು. ನನ್ನೆಂಡ್ರ? ಓಯ್ಯಪ್ಪ ಹೋಗ್ಬೋದಿನಪ್ಪ, ಇಲ್ಲ ಅಂದ್ರೆ
ನನ್ನ ಸುಟ್ಟು ಬಿಡ್ತಾಳೆ. ಹೋಗೋಣ, ತುಂಬಾ ಇಂಪಾರ್ಟೆಂಟ್. ಬಂದೆ 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 ವಾಸನೆ ಹೊಟ್ಟೆ ಏನ್ ತಿಂತಾರೋ ಏನ. ಯಾಕೆ ಏನಾಯ್ತಣ್ಣು? ಏ, ನಮ್ಮ ದೇಶದ ಸಮಾಜ ಪರಿಸ್ಥಿತಿನೇ ಸರಿಗಿಲ್ಲ. ಅದಕ್ಕೇನು ಮಾಡುವಂತೀಯ? ಇನ್ನೇನಿಲ್ಲ ಮತ್ತೆ, ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಅದೇ ಎಂಡ್ರು, ಅದೇ ಮುಸುಡಿ, ಅದೇ ಬಾಡಿ. ಆ ಮುಸುಡಿ ನೋಡಿ 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 ಸಖ ಆಗಿರ್ತದೆ. ಅದಕ್ಕೆ ನಾನೇನಾದರೂ ಗೆದ್ದು ಅಧಿಕಾರಕ್ಕೆ ಬಂದರೆ 5 ವರ್ಷಕ್ಕೊಂದ್ಸರಿ ಈ ಎಲೆಕ್ಷನ್ ಬರ್ತದಲ್ಲ, ಆಗ ಅಧಿಕಾರ ಚೇಂಜ್ ಆಗ್ತದೆ. ಈ ಹಳೆ ಮಂತ್ರಿಗಳು ಚೇಂಜ್ ಆಗ್ತಾರೆ, ರೂಲ್ಸ್ಗಳು ಚೇಂಜ್ ಆಗ್ತವೆ. ಹಂಗೆ ಕೂಡ ಹೆಂಡ್ತಿನೂ ಬದಲಾಯಿಸ್ಬೋದು ಅಂತ ಒಂದು ಕಾನೂನು ತಂದ್ಬಿಡ್ತೀನಿ. 5 ವರ್ಷಕ್ಕೊಂದ್ಸರಿ ಹೊಸ ಹೊಸ ಎಂಡ್ರು. ನಿಂಗೆ 5 ವರ್ಷಕ್ಕೊಂದ್ಸಲ ಹೊಸ ಎಂಜಿ ಬೇಕಾಳು? ನಿನ್ ಯೋಗ್ಯತೆಗೆ ಕಂಡೋರ್ ಬಟ್ಟೆನ್ ಕದ್ಕೊಂಡ್ಬಂದು ಹಾಕೊಂಡ್ಬಿಟ್ಟು ಆಫೀಸರ್ ತರ ಆಡ್ತೇನೋ? ಆಫೀಸರ್ ತರ ನಡಿಯೋ ಮೊಳಕೆ ಕೊಂಡ್ಕೊಂಡಿದ್ದು ನಿನ್ ಮುಸುಡಿ ಕೊಂಡ್ಕೊಳ ಯೋಗ್ಯ ಆಯ್ತೇನೋ? ಚೊಂಬೈನ ಕತೆ ಶ್ರೀ ಮದ್ರಮಣ ಗೋವಿಂದ ಗೋವಿಂದ. ಕೃಷ್ಣ ಕೃಷ್ಣ. ಯಾರು ನೀವು? ಕೃಷ್ಣ ಇಲ್ವೇನಮ್ಮ? ನಾನು ಕೃಷ್ಣನ ಫ್ರೆಂಡ್ ವಿನಯ್, ಇವ್ರು ನಮ್ಮ ತಾತ. ಏನು ವಿಷಯ, ಏನಾಯ್ತು? ಏನಿಲ್ಲಮ್ಮ, ವಿಷಯ ಎಲ್ಲ ನಮ್ಮ ಅಮ್ಮಗನ ಮುಖಾಂತರ ಗೊತ್ತಾಯ್ತು. ಅದಕ್ಕೆ ಅವನನ್ನು ಕರ್ಕೊಂಡೋಗಿ ಸ್ಕೂಲಿಗೆ ಸೇರ್ಸೋಣ ಅಂತ ಬಂದ್ವಿ. ನೋಡಿ ಸರ್, ಇವತ್ತೇನೋ ನೀವು ಕರ್ಕೊಂಡೋಗಿ ಸೇರಿಸ್ತೀರಾ, ನಾಳೆ ಆ ಸ್ಕೂಲ್ನವರು ಆ ಪೀಜು ಈ ಪೀಜು ಅಂತ ನಮ್ಮ ತಲೆ ತಿಂತಾರೆ. ನಮ್ಮ ದುಡ್ಮೇಲಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ. ಇದ್ರಲ್ಲಿ ನಾವು ಆ ಸ್ಕೂಲ್ ಪೀಸ್ ಹೆಂಗೆ ಕಟ್ಟೋದು? ಇದನ್ನ ನೀವು ಅವನನ್ನು ಸ್ಕೂಲಿಗೆ ಸೇರಿಸೋದಕ್ಕೆ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಅಲ್ಲ, ನಿಮಗೆ ಫೀಸ್ ಕಟ್ಟಕ್ಕೆ ಶಕ್ತಿ ಇಲ್ಲ ಅಂದಮೇಲೆ ಅಷ್ಟು ದೊಡ್ಡ ಸ್ಕೂಲಿಗೆ ಸೇರಿಸೋ ಅವಶ್ಯಕತೆ ಏನಿತ್ತಮ್ಮ? ನಮ್ಮಮ್ಮನಿಗೆ ನನ್ನ ತಮ್ಮನ ಚೆನ್ನಾಗಿ ಓದಿಸಿ ದೊಡ್ಡ ವಿದ್ಯಾವಂತಾಗಿ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ನಮ್ಮಮ್ಮನ ತಾವು ಇದ್ದ ಒಡವೆನೆಲ್ಲ ಮಾರಿ ಅವನನ್ನ ಆ ದೊಡ್ಡ ಸ್ಕೂಲಿಗೆ ಸೇರಿಸಿದ್ಲು. ಅದನ್ನ ನೋಡಿ ಆ ದೇವ್ರಿಗೆ ಹೊಟ್ಟೆ ಉರಿ ಬಂತೋ ಏನೋ, ನಮ್ಮಮ್ಮನ ಅವನ್ ತವ ಕರ್ಕೊಂಬಿಟ್ಟ. ಅಯ್ಯೋ ಶಿವ ಶಿವ, ಅಂತ ದೊಡ್ಡ ಸ್ಕೂಲೆಲ್ಲ ಶ್ರೀಮಂತರಿಗೆ, ನಮ್ಮಂತ ಬಡವ್ರ ಮಕ್ಕಳಿಗಲ್ಲ. ನೀನ್ ಹೇಳೋದು ಸರಿನೇ, ಅಂತ ದೊಡ್ಡ ದೊಡ್ಡ ಪ್ರೈವೇಟ್ ಎಜುಕೇಶನ್ ಸ್ಕೂಲ್ಗಳೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೇನೆ, ನಿಮ್ಮಂತ ಬಡವ್ರಿಗಲ್ಲ. ನೋಡು ತಾಯಿ, ನಮ್ಮಂತ ನಿಮ್ಮಂತ ಬಡವ್ರಿಗೋಸ್ಕರನೇ ಸರ್ಕಾರ ಅನೇಕ ಸರ್ಕಾರಿ ಶಾಲೆಗಳನ್ನ ಎಲ್ಲ ಕಡೆ ಓಪನ್ ಮಾಡಿದೆ. ಅಲ್ಲಿಗೆ ನಮ್ಮ ಮಕ್ಕಳನ್ನ ನಾವು ಸೇರಿಸ್ಬೇಕು. ನಾವೇ ಮಾಡ್ತೀವಿ, ಆ ಸರ್ಕಾರಿ ಶಾಲೆಗೆ ಸೇರಿಸಿಗೆ ನಮ್ಮ ಅವಮಾನ. ಅಲ್ಲಿ ಎಜುಕೇಷನ್ ಸರಿಯಾಗಿ ಸಿಗೋದಿಲ್ಲ, ಅಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಫಾರಿನ್ಗೆ ಹೋಗೋದಿಲ್ಲ, ವಿದ್ಯಾಭ್ಯಾಸ ಸರಿ ಸಿಗಲ್ಲ ಅಂಥೇಳಿ ತಪ್ಪು ಕಲ್ಪನೆ ಇದೆ. ಅದು ತಪ್ಪು. ಇವತ್ತು ಸರ್ಕಾರ ಬಡ ಮಕ್ಕಳಿಗೋಸ್ಕರನೇ ಸಾಕಷ್ಟು ಕೋಟಿ ಕೋಟಿ ಹಣನ ಖರ್ಚು ಮಾಡ್ತಿದೆ. ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆ, ಉಚಿತವಾಗಿ ವಸತಿ ಕೊಡ್ತಾ ಇದೆ, ಅವ್ರಿಗೋಸ್ಕರ ಸೈಕಲ್ಲು ಪುಸ್ತಕ ಏನೆಲ್ಲ ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳೋದು ಬಿಟ್ಟು ನಮ್ಮ ಕೈಲಿ ಆಗದೆ ಇದ್ರೂ ಕೂಡ ಸಾಲ ಸೋಲ ಮಾಡಿ ಹೆಸರಿಗೋಸ್ಕರ ನಮ್ಮ ಗೌರವಕ್ಕೋಸ್ಕರ ಮಕ್ಕಳು ತಗೊಂಡೋಗಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀವಿ, ಏನು ಪ್ರಯೋಜನ? ನೋಡ್ತಾಯಿ, ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಯಾರು ಉದ್ಧಾರ ಆಗಿಲ್ವಾ? ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ಅಂಬೇಡ್ಕರ್ ಇವರೆಲ್ಲ ಓದಿದ್ದು ಸರ್ಕಾರಿ ಶಾಲೆಯಲ್ಲೇ ಕಣಮ್ಮ. ಈಗ ನಾನು ಏನ್ ಮಾಡ್ಲಿ, ನನ್ನ ತಮ್ಮನಿಗೆ ಸರ್ಕಾರಿ ಶಾಲೆಗೆ ಸೇರಿಸ್ಲಾ? ಅಯ್ಯೋ ನನ್ನ ತಾಯಿ, ಈಗೆಲ್ಲ ಸಾಧ್ಯ? ಈಗಾಗಲೇ 1/2 ವರ್ಷ ಕಳೆದೋಗಿದೆ, ಇನ್ನು 2-3 ತಿಂಗಳು ಕಳೆದ್ರೆ ಎಕ್ಸಾಮ್ ಬರ್ತದೆ. ಎಕ್ಸಾಮ್ ಕಳೀಲಿ, ಅವನ್ ಪಾಸ್ ಆಗ್ಲಿ, ಆಮೇಲೆ ಕರ್ಕೊಂಡು ಸೇರಿಸಿವಂತೆ. ಹೌದು ಅಕ್ಕ, ನಾನು ಈ ವರ್ಷ ಮುಗಿದ್ಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಕೋತೀನಿ, ಆಗ ನಾನು ಕೃಷ್ಣ ಒಟ್ಟಿಗೆ ಸ್ಕೂಲ್ಗೆ ಹೋಗ್ಬೋದು. ಆದ್ರೆ ನನ್ನ ಹತ್ರ ಫೀಸ್ ಕಟ್ಟಕ್ ದುಡ್ಡೇ ಇಲ್ವೇ? ಅಕ್ಕ, ಕೃಷ್ಣನ್ ಫೀಸ್ನ ಅವಾಗ್ಲೇ ಕಟ್ಟಾಯ್ತು. ಯಾರು ಗೇಳ್ ಕಟ್ಟಿದ್ರೆ? ನಾನೇನ್ ಸತ್ತೋಗಿದ್ನ? ಚೇಚೆ, ಏನಪ್ಪ ಇದು, ಗಂಟ್ಲು ತುಂಬಾ ಕುಡ್ಕೊಂಡು ಬಂದಿದೀಯಾ? ಕುಡ್ದಿಲ್ಲ ಅಂತ ಸುಳ್ಳು ಹೇಳ್ಬೋದು, ಆದ್ರೆ ವಾಸನೆ ನನ್ನ ಮಗಂದು ನಿಜ ಬಗಳ್ಬಿಡ್ತದೆ.
ನಾನು ಕುಡ್ದಿದ್ದೀನಿ, ಏನಿವಾಗ? ನಿನ್ ಮಗ ಬೆಂಕಿ ಕಲೆ, ಕುಡ್ದು ಕುಡ್ದು ಯಾಕೋ ಸಾಯ್ತೀಯ? ಕುಡ್ತದ ಸಹವಾಸ, ಹೆಂಡತಿ ಮಕ್ಳು ಉಪವಾಸ ಅಂತ ಗೊತ್ತಿಲ್ವಾ? ಕುಡಿಯೋದು ಬಿಟ್ಬಿಡು, ಮಕ್ಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು. ವಿದ್ಯಾಭ್ಯಾಸ ಇಲ್ಲ ಅಂದರೆ ಮಕ್ಳ ಭವಿಷ್ಯ ಹಾಳಾಗೋಗ್ತದೆ. ಅವನ್ನ ಮೊದಲು ಸ್ಕೂಲಿಗೆ ಸೇರಿಸು, ಫೀಸ್ ಕಟ್ಟು. ಸರಿ ಸರಿ, ಅದೆಲ್ಲ ಇರಲಿ. ಏನಪ್ಪ, ಕೃಷ್ಣ ಎಲ್ಲಿ? ಕೃಷ್ಣನ ಅವನು ಮುಚ್ಚೋ ಬಾಯಿಲೆ, ಮುಚ್ಚೋ ಯಜಮಾನ್ರೆ, ನಂಗೆ ಗೊತ್ತಿದೆ, ಬನ್ನಿ ಬಾಪ್ಪ. ಬರ್ತೀವಮ್ಮ. ರೇ ರೇ, ನಿಂತ್ಕೊಳ್ರಿ, ಒಂದು ಕೊಡ್ರಿ ಕಾಸು ಕೊಟ್ಟೋಗ್ರಿ. ರೇ ಲೋ ಕೃಷ್ಣ. ಏನಣ್ಣ? ಬೆಳಗ್ಗೆ ಬರ್ಬೇಕಾದ್ರೆ ಏನಾದ್ರು ತಿನ್ಕೊಂಬಂದ? ಇಲ್ಲ ಅಣ್ಣ. ಬಾಯಿಲೆ ತಕ, ಇಲ್ಲೇ ನಮ್ಮ ಅಶ್ವಿನಿ ಹೋಟ್ಲ್ನಾಗೆ ಚೆನ್ನಾಗಿ ಕೊಡ್ತಾರೆ, ಅಲ್ಲೇ ಹೋಗಿ ತಿನ್ಕೊಬೋಗು. ಸರಿ ಅಣ್ಣ. ಕರ್ಮ ಶಿವ ಸಲೀಮಾ, ಈ ಗಾಡಿ ಓನರು ಮದುವೆಗೆ ಹೋಗ್ಬೇಕಂತೆ, ಬೇಗ ರೆಡಿ ಮಾಡು, ಡೆಲಿವರಿ ಕೊಡೋಣ. ಅವನು ಅರ್ಜೆಂಟಾಗಿ ಗಾಡಿ ಕೊಡಬೇಕು, ಓಸಿ ಜಲ್ದಿ ರೆಡಿ ಮಾಡು. ಲೇ ಕರಿಯ, ಕೃಷ್ಣ ಎಲ್ಲೋ? ಯಾವ ಕೃಷ್ಣ? ಮಹಾಭಾರತ ಕೃಷ್ಣನೋ, ಎಸ್ ಎಂ ಕೃಷ್ಣನೋ, ತೆಲುಗು ಸೂಪರ್ ಸ್ಟಾರ್ ಕೃಷ್ಣನೋ? ಹೇಯ್, ನಮ್ಮ ಹನುಮಂತಪ್ಪ ಮಗ ಕೃಷ್ಣ. ಓ ಅವನಾ? ಯಾಕೆ? ಯಾಕೆ ಅಂದ್ರೆ ಕೆಲಸ ಬಿಡಿಸಿ ಮನೆ ಕರ್ಕೊಂಡು ಹೋಗೋದಕ್ಕೆ. ಕೆಲಸ ಬಿಡಿಸಿ ಮನೆ ಕರ್ಕೊಂಡು ಹೋಗೋಕೆ ದುಡ್ಡನ್ನ ನಿಮ್ಮ ಅಪ್ಪ ಕೊಡ್ತಾನ? ನಾನು ಕೊಟ್ಟಿರೋದು ಪೊಲೀಸ್ನವ್ರು ಕೊಡ್ತಾರೆ. ಓ ಅವ್ರು ಕೊಡ್ತಾರ? ಯಾಕೆ? ಯಾಕೆ ಅಂದ್ರೆ ಕಾನೂನು ಪ್ರಕಾರ ಬಾಲ ಕಾರ್ಮಿಕರನ್ನ ಕೆಲಸ ತಗೊಳೋದು ತಪ್ಪು. ಮಗನೇ ನಾನೇನಾದ್ರೂ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ನೀನು ಜೈಲಿಗೆ, ನಮ್ಮ ಕೃಷ್ಣ ಮನೆಗೆ. ಏನ್ ಹೇಳು, ನೀನು ಜೈಲಕ್ಕೆ ಕುಂತ್ಕಂತೀಯ ಇಲ್ಲ ಅವ್ನ ಮನೆಗೆ ಕಳಿಸ್ತೀಯೋ? ಓ ಕಾನೂನು ಹಂಗೂ ಹೋಯ್ತಾ? ಹ್ಞೂ. ಮತ್ತೆ ತಿಳ್ಕೊಳ್ಳೋ, ಯಾವತ್ತು ಸಣ್ಣ ಮಕ್ಕಳನ್ನ ಓದ ಮಕ್ಕಳನ್ನ ಕೆಲಸ ಸೇರಿಸ್ಕೋಬಾರ್ದು, ಕಾನೂನು ಪ್ರಕಾರ ಅದು ಅಪರಾಧ. ಗೊತ್ತಾಯ್ತಾ? ಎಲ್ಲಮ್ಮ ಕೃಷ್ಣ ಹೇಳಿವಾಗ ನಮ್ಮ ಅಪರಾಧಿ ಇನ್ನು ಮುಂದೆ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳೋದಿಲ್ಲ. ನಿಮ್ ಕೃಷ್ಣ ಇಲ್ಲ ಅಶ್ವಿನ್ ಹೋಟ್ಲ್ನಾಗೆ ಉಣ್ಣಕ್ ಹೋಗವನೆ, ಅಲ್ಲಿಂದ ಹಂಗೆ ಕರ್ಕೊಂಡು ಹೋಗ್ಬಿಡಿ. ಇನ್ಮೇಲೆ ಅಂತ ಕೆಲಸ ಮಾಡಬೇಡ, ಹುಷಾರು ನಡೀರಿ ಸ್ವಾಮಿ. ಭೇಷ್ ಕೃಷ್ಣ, ಭೇಷ್. ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ಜನ ಹೊಟ್ಟೆಗೆ ಅನ್ನ ಇಲ್ದಂಗೆ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ತಿನ್ನೋ ಅನ್ನನ ತಿಪ್ಪೆಗೆ ಸಿಗ್ತಾ ಇದ್ದಾರೆ, ಬೀದಿಗೆ ಚೆಲ್ತಾರೆ. ಅವರಿಗೆ ಅನ್ನದ ಬೆಲೆ ಗೊತ್ತಿಲ್ಲ. ಒಂದು ತುತ್ತು ಅನ್ನದ ಹಿಂದೆ ಸಾವಿರ ಜನರ ಶ್ರಮ ಇದೆ ಅನ್ನೋದನ್ನ ಯಾರೂ ಮರೀಬಾರ್ದು. ಪ್ರತಿಯೊಬ್ಬರೂ ಅನ್ನಕ್ಕೆ ಬೆಲೆ ಕೊಟ್ಟರೆ ನಮ್ಮ ದೇಶದಲ್ಲಿ ಅನ್ನಕ್ಕೆ ಬರ ಇರೋದಿಲ್ಲ, ಅನ್ನದ ಆಹಾಕಾರ ಇರೋದಿಲ್ಲ, ಬಡ ಜನರು ಹಸುರಿಂದ ಬಳಲೋದಿಲ್ಲ. ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು. ನಮ್ಮ ಕೃಷ್ಣನಂತ ಒಬ್ಬ ಮಗ ಪ್ರತಿಯೊಂದು ಕುಟುಂಬದಲ್ಲೂ ಇದ್ರೆ ದೇಶ ಸಮೃದ್ಧಿಯಾಗಿರ್ತದೆ. ಕೃಷ್ಣ 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 ಕೃಷ್ಣ
ಭೇಷ್ ಮಗನೆ. ದೇಶದ ಭವಿಷ್ಯಕ್ಕೆ ಮಕ್ಕಳೇ ನಾಂದಿಯು, ನಾಳೆಯ ಕನಸಿಗೆ ಇವರೇ ಸ್ಫೂರ್ತಿಯು, ಜ್ಞಾನ ದೇಗುಲದಿ ಬೆಳಗುವ ಜ್ಯೋತಿಯು, ಕನಸನು ನನಸಾಗಿಸುವ ಶಕ್ತಿಯು. ಕಲಿಗಳು ನಾಡ ಮರಿಗಳು, ಈ ಹುಡುಗರು ಇವರು ನಮ್ಮವರು. ಸ್ವಚ್ಛ ಭಾರತ ಎಂದಿಗೂ ಇರಲಿ, ಜಾತಿ ಭೇದದ ಭೂತವು ತೊಲಗಲಿ, ಒಂದೇ ಎನ್ನುವ ಕೂಗದು ಕೇಳಲಿ, ಶಾಂತಿಯು ಎಲ್ಲರ ಮಂತ್ರವಾಗಲಿ. ಎನ್ನುವುದೊಂದೇ ಇವರ ಗುರಿ, ಈ ಹುಡುಗರಿಗೆ ಈ ಮಕ್ಕಳಿಗೆ. ಸರೋಜಮ್ಮ, ಸರೋಜಮ್ಮ. ಅಮ್ಮರೇ, ತಗೋ ಮಗುನ ಕೊಡಿಮ್ಮ. ಹುಷಾರಾಗಿ ನೋಡ್ಕೊ ಮಗುನ. ಸರಿ ಹೋಗ್ ನೋಡಮ್ಮ. ನಾವಿಬ್ರು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀವಿ. ಟೈಮ್ ಟೈಮ್ ಕರೆಕ್ಟ್ ಆಗಿ ಹಾಲು ಕೊಟ್ಟು ನೋಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಟೈಮ್ ಟೈಮಿಗೆ ಸರಿಯಾಗಿ ಹಾಲು, ಆರ್ಲಿಕ್ಸು, ರಾಗಿ ಸರಿ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೋತೀನಿ. ನೀವು ಹೋಗಿ ಬನ್ನಿ. ಸರಿ ಅಮ್ಮ. ಚಿನ್ನದ ಗಣಿ ನನ್ನ ಬಂಗಾರ. ಸರೋಜಮ್ಮ, ಸರೋಜಮ್ಮ. ಓ, ಏನ್ ಲಕ್ಷ್ಮಿ, ಫಿಲಂ ಹೀರೋಯಿನ್ ತರ ಬಂದ್ಬಿಟ್ಟಿದ್ಯಾ. ನಂದೇ ದೃಷ್ಟಿ ಆಯ್ತದೆ ನಿನ್ಗೆ. ಸರಿ ಸರಿ, ಬೇಗ ಮಗುನ ರೆಡಿ ಮಾಡು, ನಾನು ರೆಡಿ ಆಗ್ತೀನಿ. ಸರಿ ಸರಿ, ಬೇಗ ಕರ್ಕೊಂಬರ್ತೀನಿ. ಓಕೆ. ಮುತ್ತು ಬಂಗಾರಿ ವಸೀರೋ. ಓ, ಇಲ್ನೋಡು, ನಿಗ್ಗಿಗ್ ಮಸಿ ಬೆಳೆದ್ರೆ ನಿಮ್ಮಪ್ಪ ಮನೆ ಅಲ್ಲ ಆ ಬ್ರಹ್ಮನು ಕಂಡಿಡಿಯಕ್ಕಾಗಲ್ಲ. ಏಯ್, ಕೊಟ್ಟೆ ನೋಡಂಗೆ ಹೇಳ್ತಾ ಇದ್ರೆ ಹೊಡ್ತಾನೆ ಇದ್ಯಾ? ಸುಮ್ಮನಿರ, ನಿನ್ ಬಿಳಿ ಬಣ್ಣನ ಕರಿ ಬಣ್ಣ ಮಾಡಕ್ ನನಗ್ ಸಾಕಾಯ್ತದೆ. ಸರೋಜಮ್ಮ, ಸರೋಜಮ್ಮ, ನಾನ್ ರೆಡಿ. ನನ್ನ ಈ ಗೆಟಪ್ ಸೂಪರ್ ಆಗೈತೆ, ಯಾರು ನನ್ನ ಈ ವೇಷದಲ್ಲಿ ಕಂಡಿಡಿಯಕ್ಕಾಗಕ್ಕಿಲ್ಲ. ಬೇಗ ಬಾ ಸರೋಜಮ್ಮ, ಮಗ ಕರ್ಕಂಬಾ. ಲಕ್ಷ್ಮಿ, ಮಗು ರೆಡಿ, ದುಡ್ಡು ಕೊಡು. ತಗೋ ಸರೋಜಮ್ಮ. ಇದೇನೆ ಪುಡಿಗಾಸು? ಅಯ್ಯೋ, ಭಿಕ್ಷೆ ಹಾಕೋರು ಪುಡಿಗಾಸ್ ಹಾಕ್ತೆ, ಬಂದ ಬಂದ ನೋಟ್ನ ಹಾಕ್ತಾರ? ಸರಿ ಸರಿ, ಎಷ್ಟೈತೆ? 200 ರೂಪಾಯಿ ಐತೆ ಸರೋಜಮ್ಮ. ಬರ್ತಾ ಬರ್ತಾ ಜಾಸ್ತಿ ಕೊಡೋದನ್ ಕಲಿ. ಸರೋಜಮ್ಮ, ಇಟ್ಕೋ ಇರ್ಲಿ, ಈಗ ನಮ್ ಬಿಸ್ನೆಸ್ ಮೊದ್ಲಿನ ತರ ಇಲ್ಲ, ಡಲ್ ಆಗೋಬಿಟ್ಟೈತೆ. ಅದ್ರಲ್ಲಿ ನನ್ ಖರ್ಚು ನೋಡ್ಕೊಂಡು ನಿನಗೂ ಕೊಟ್ಕೊಂಡು ಮಾಮಗಳಿಗೆ ಮಾಮೂಲಿನೂ ಕೊಡ್ಬೇಕು ಸರೋಜಮ್ಮ. ಏನು, ನೀನು ಮಾಮೂಲಿ ಕೊಡ್ಬೇಕೇನೆ? ಹೌದು ಸರೋಜಮ್ಮ, ಅದು ಒಂಥರ ಗೌರ್ಮೆಂಟ್ ರೂಲ್ಸ್ ಆಗ್ಬಿಟ್ಟೈತೆ. ಭಿಕ್ಷೆ ಎತ್ತವ್ರ ಹತ್ರ ಭಿಕ್ಷೆ ತಗಂತಾರಲ್ಲ, ಅವ್ರೆಂತ ತಿರ್ಬೋಕಿಗಳೇ. ತಗೋ. ಬರ ಬರ ಬಾರ ನನ್ನ ರಾಜ. ನಾವು ಅರ್ಕಲ್ ಬಟ್ಟೆ ಹಾಕೊಂಡಿರ್ತೀವಿ, ಅವರು ಹೊಸ ಬಟ್ಟೆ ಹಾಕೊಂಡಿರ್ತಾರೆ, ಅಷ್ಟೇ ವ್ಯತ್ಯಾಸ ಸರೋಜಮ್ಮ. ಸರಿ ಸರಿ ಸರೋಜಮ್ಮ, ನಾನಿನ್ ಬರ್ತೀನಿ. ಲಕ್ಷ್ಮಿ, ಒಂದ್ ನಿಮಿಷ ಇರೇ, ಮುಖ್ಯವಾದ ಕೆಲ್ಸನೇ ಮರ್ತೋಗಿದೆಯಲ್ಲೇ. ಏನು? ಬರ್ತೀನಿರು. ಸರಿ ಸರಿ. ಅಯ್ಯೋ ನನ್ ಚಿನ್ನ, ನಿನ್ ದಿವಸ ಹಿಂಗೆ ಮಸಿ ಬಳಸ್ಕೊತಾ ಇರ್ಬೇಕು, ನನ್ ಜೋಬಿಗೆ ದುಡ್ಡು ಬೀಳ್ತಾ ಇರ್ಬೇಕು. ನನ್ ರಾಜ, ಚಿನ್ನದ ಮೊಟ್ಟೆ ಇಡೋ ಕೋಳಿ. ಲಕ್ಷ್ಮಿ,
ಇದು ನಿದ್ದೆ ಮಾತ್ರೆ. ಇದನ್ನ ಹಾಕ್ಬಿಟ್ಟು ಮಗಿ ಕುಡಿಸಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ಚಳಿ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಹೊಗೆ ಇರಲಿ, ಮಗ ಕಮಕ್ ಕಿಮಿಕ್ ಅನ್ನಕ್ಕಿಲ್ಲ. ಹೌದಾ? ಕುಡಿಸು ಕುಡಿಸು ಬೇಗ. ಕುಡಿ ಮಗ, ಕುಡಿದ್ಬಿಟ್ಟು ಚೆಂದಾಗಿ ನಿದ್ದೆ ಮಾಡು. ನೀನು ಕುಡಿಬೇಕು, ನಾವು ದುಡಿಬೇಕು. ಲಕ್ಷ್ಮಿ, ಈಗ ಕರ್ಕೊಂಡೋಗ್ ನೀನು. ಸರಿ. ಏ ಲಕ್ಷ್ಮಿ, ಹುಷಾರೆ, ಸಂಜೆ ಅವ್ವರು ಅಪ್ಪರು ಬರೋಕ್ ಮುಂಚೆ ಮಗಿನ ತಂದು ಬಿಟ್ಬಿಡೋ. ಅರ್ಥ ಆಯ್ತಾ? ಅಮ್ಮ, ತಾಯೇ. ಅಯ್ಯೋ ದೇವ್ರೇ, ಕಲೆಕ್ಷನ್ ಚೆನ್ನಾಗಾಗ್ಲಪ್ಪ. ಅಕ್ಕ, ಅಕ್ಕ, ಅಣ್ಣ, 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 ಎರಡು ದಿವಸ ಆಯ್ತಣ್ಣ ಊಟ ಮಾಡಿ. ಮಗಿಗೆ ಏನಾದ್ರೂ ಹಾಕಣೆಯ? ಹಾಕಣ. ನಿಂಗೆ ಪುಣ್ಯ ಬರಲಣ್ಣ. ಅಣ್ಣ, ಅಣ್ಣ, ಹಾಕಣ, ಅಣ್ಣ, ಮಗಿಗೆ ಹಾಕಣ. ಒಳ್ಳೇದಾಗ, ಒಳ್ಳೇದಾಗ್ಲಣ್ಣ, ಒಳ್ಳೇದ. ಮಗ ನೋಡು ಮಗ, ಅಣ್ಣ, ನಾನು ಒಳ್ಳೇದಾಗ್ಲಣ್ಣ. ಒಳ್ಳೆ ಪಾರ್ಟಿ ಬರ್ತೈತೆ, ಒಳ್ಳೆ ಕಲೆಕ್ಷನ್ ಮಾಡ್ಕೋಬೋದು. ಹಾಂ, ಓ ಹಾಂ, ನೋಡು ಮಗ. ಅಕ್ಕ ಹಾಕಕ್ಕ, ಅಕ್ಕ ಹಾಕಕ್ಕ. ಮಚ್ಚೆ, ನಮ್ಮ ಪಾಪ ಮಚ್ಚೆ ಇದ್ದಂಗೆ ಇದೆಯಲ್ಲ. ಅಣ್ಣ, ನೀನು ಏನಾರ ಕೊಡ, ಬೇಗ ಮನೆಗೆ ಹೋಗೋಣ ಬನ್ರಿ. ಇರು ಒಂದು 5 ನಿಮಿಷ. ಅಯ್ಯೋ, ಹೋಗೋಣ ಬನ್ನಿ. ಏನಾಯ್ತು ನೋಡು ಮಗ, ಏನಾಯ್ತು ನಿಮಗೆ? ಸರೋಜಮ್ಮ, ಮಗು ಎಲ್ಲಿ, ಎಲ್ಲಿ ಮಗು? ಅಮ್ಮೋರೆ, ಸರೋಜಮ್ಮ, ನಮ್ಮ ಮಗು ಎಲ್ಲಿ? ಅಮ್ಮೋರೆ, ನಿನಗೆ ಕೇಳ್ತಿರೋದು, ಮಗು ಎಲ್ಲಿ, ಎಲ್ಲಿ ಮಗು? ಬೋಗ್ಲು, ಮಗು ಎಲ್ಲಿ ಸರೋಜಮ್ಮ? ಮಗು ಯಾವ ಲಕ್ಷ್ಮಿ? ಬಿಗ್ 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 ಸುಕ್ಕಿ ನಿನ್ನು ಬಾ ಬಿಡಿ ಅಮ್ಮೋರೆ, ಇದೇ ಇವತ್ತು. ಕ್ಷಮಿಸಿ ಯಜಮಾನ್ರೆ, ಇನ್ನೊಂದು ಕಿತ ಮಾಡಕ್ಕಿಲ್ಲ. ನಿಮ್ಮಂತ ಪಾಪಿಷ್ಟರನ್ನ ಕ್ಷಮಿಸಲೇಬಾರದು. ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ಇನ್ನೊಂದು ಕಿತ ನಾವೇನ್ಮಾಡಿದ್ದೀವಿ ಸರ್. ಇವಳು ನಮ್ಮ ಮನೆ ಕೆಲಸ ಮಾಡ್ಕೊಂಡು ಮಗು ನೋಡ್ಕೊಂಡಿರೋಂತ ಕೈ ತುಂಬಾ ಸಂಬಳ ಕೊಟ್ಟು ಇಟ್ಕೊಂಡಿದ್ದೆ ಸರ್. ಆದ್ರೆ ಇವಳು ಎಂಜಲ್ ಕಾಸಿನ ಆಸೆಗೋಸ್ಕರ ನನ್ನ ಮಗುನ ಆಕೆ ಬಾಡಿಗೆ ಕೊಟ್ಟಿದ್ದಾಳೆ ಸರ್. ನೋಡಿ ಸರ್, ಇವರಿಬ್ರು ಸೇರಿ ನನ್ನ ಮಗನ್ ಹೇಗ್ ಮಾಡಿದ್ದಾರೆ ಅಂತ ಇವ್ರಿಗೆ ಏನ್ ಮಾಡ್ಬೇಕಂತ ಹೇಳಿ ಸರ್ ನೀವೇ. ಇವ್ರಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಸರ್, ಇತ್ತೀಚೆಗೆ ಮಕ್ಕಳನ್ನ ಕದಿಯೋದು, ಮಾರಾಟ ಮಾಡೋದು, ಅವ್ರನ್ನ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಸರ್, ಇಂಥ ಕೆಲಸ ನಿಲ್ಸೋಕ್ಕಾಗಲ್ವ ಸರ್? ಯಾಕಾಗಲ್ಲ? ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಇನ್ನೊಬ್ರಿಗೆ ವಹಿಸಿ ದುಡಿಮೆ ದುಡಿಮೆ ಅಂತ ಹೋದ್ರೆ ಹೀಗೆ ಆಗೋದು. ಇವತ್ತಿನ ದಿವಸ ಮೋಸ, ದಗ, ವಂಚನೆ ತುಂಬಿ ತುಳುಕ್ತಾ ಇದೆ. ಜೊತೆಗೆ ಕಂಡೋರ್ ಮಕ್ಕಳನ್ನ ಕದ್ಕೊಂಬಂದು ಈ ಥರ ಭಿಕ್ಷೆ ಬೇಡಕ್ಕೆ ಬಿಡ್ತಾರೆ. ಸಾರ್ವಜನಿಕರೇ, ನಿಮ್ಮ ಕಣ್ಣಿಗೆ ಏನಾದ್ರು ಈ ಥರ ಬಿದ್ದರೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ನಾವು ಇದ್ರ ಬಗ್ಗೆ ಆಕ್ಷನ್ ತಗೋತೀವಿ. ಐ, ಅವರಿಬ್ಬರನ್ನು ಸ್ಟೇಷನ್ಗೆ ಕರ್ಕೊಂಬನ್ನಿ. ಎಸ್ ಸರ್. ಉಮಾ, ನಾನಿನ್ನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ನಲ್ಲ, ಯಾಕೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಐ ಆಮ್ ಸಾರಿ ಹೇಮಂತ್. ನಾನೇನೋ, ನಾವಿಬ್ರು ದುಡಿದ್ರೆ ನಮ್ಮ ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾಳೆ ಬಗ್ಗೆ ಯೋಚನೆ ಮಾಡೋಕ್ಕೋಗಿ ಇವತ್ತಿನ ಜವಾಬ್ದಾರಿ ಮರ್ತ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಹೇಮಂತ್. ಹೆತ್ ಮಕ್ಕಳಿಗೆ ತಾಯಿ ಪ್ರೀತಿ ಸಿಗ್ಬೇಕು, ಹಿರಿಯರ ಮಾರ್ಗದರ್ಶನ ಇರಬೇಕು. ಆದ್ರೆ ನೀನು ಊರಲ್ಲಿರೋ ನಮ್ಮ ಅಪ್ಪ ಅಮ್ಮನ ಕಡೆಗಣಿಸಿ ಆ ಕೆಲಸದವಳನ್ನ ತಂದಿಟ್ಕೊಂಡೆ. ಆದ್ರೆ ಅವಳು ಮಾಡಿದ ಕೆಲಸದಿಂದ ಇವತ್ತೆಂಥ ಪರಿಣಾಮ ಬೀರ್ತೋ ನೀನೇ ನೋಡ್ದಿಯಲ್ಲ. ನಮ್ಮ ತಂದೆ ತಾಯಿ ಜೊತೆಗಿದ್ದಿದ್ರೆ ಇವತ್ತು ನಮಗಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದು ಹೇಮಂತ್, ನನ್ನ ತಪ್ಪಾಯ್ತು. ನನಗೆ ಈ ಸಂಪಾದನೆನೂ ಬೇಡ, ಏನೂ ಬೇಡ. ನನಗೆ ನನ್ನ ಮಗು, ಅದ್ರ ಭವಿಷ್ಯನೇ ಮುಖ್ಯ. ವೆರಿ ಗುಡ್. ಇನ್ನೊಂದು ಮಾತು, ನಾಳೆ ನಿಮ್ಮ ಅಪ್ಪ ಅಮ್ಮನ ಕರೆಸ್ಬಿಡ್ತೀರಾ? ಓಕೆ ಡಿಯರ್, ಎಲ್ಲರೂ ಸರಿ ನಮ್ಮ ಮಗುನ ಚೆನ್ನಾಗಿ ಬೆಳೆಸೋಣ. ಸರಿ. ವಿದ್ಯಾ, 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 ವಿದ್ಯಾ ಡಾರ್ಲಿಂಗ್, ವೇರ್ ಆರ್ ಯು? ವಿದ್ಯಾ ಡಾರ್ಲಿಂಗ್, ಕಮ್ ಹಿಯರ್. ಎಲ್ಲೇ ಹೋಗ್ಬಿಟ್ಲಿ ಇವಳು? ಬಾರೇ ಅಮ್ಮ, ಬೇಗ.
What man? What are you seeing? ಏನ್ ರವ ಯಾರಾದರೂ ಮನೆ ಒಳಗಡೆ ಎಕ್ರ ಹಾಕೊಂಡು ಬರ್ತಾರ ಹೊರಗಡೆ ಬಿಡಬಾರ್ದ ವಾಟ್ ಮಾವ ಒಳಗಡೆ ಹೋಗಿ ಏನ್ ವಿದ್ಯಾ ಅವ್ರ ನಿಮ್ ಮಾವನ ಅಂದ್ರೆ ಫಾದರ್ ಇನ್ಲನ ಆಕ್ಚುಲಿ ನಿಮ್ ಮಾವನ್ ಮಾತು ಕೇಳಿ ಉರ್ದೋಗ್ಬಿಟ್ಟಿತ್ತು ಕಂಟ್ರೋಲ್ ಮಾಡ್ಕೊಂಡೆ ಏಯ್ ಹೋಗ್ಲಿ ಬಿಡ್ರೆ ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ ನೀವ್ ಕೂತ್ಕೊಂಡಿರಿ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬರ್ತೀನಿ ಏ ವಿದ್ಯಾ ನೀ ಕೊಡೋ ಬಿಸಿ ಬಿಸಿ ಟೀಗಿಂತ ಆ ಟೀ ಕೊಟ್ರೆ ಚೆನ್ನಾಗಿರುತ್ತೆ ಏಯ್ ಇದೇನ್ ಒಂದೊಂದು ಟೀಗೆ ಅಂತ ಒಂದೊಂದು ಟೈಮ್ ಇರುತ್ತೆ ಕಣೆ ಏಯ್ ಟೀಗೆ ಏನು ಬೇಡ ವಿ ವಿಲ್ ಹ್ಯಾವ್ ಸಮ್ ದಮ್ ಎಂಜಾಯ್ ಫ್ರೆಂಡ್ಸ್ ಎಂಜಾಯ್ ನೀನೇನೇ ಹೇಳು ವಿದ್ಯಾ ಈ ದಮ್ಮಲ್ಲಿರೋ ಕಿಕ್ ಮಾತ್ರ ಎಲ್ಲೂ ಇರಕ್ ಸಾಧ್ಯ ಇಲ್ಲ ಆಗ್ಲೇ ನೀ ಟೀ ಕೊಡ್ತೀನಿ ಅಂತ ಹೇಳ್ದಲ್ಲ ಅದ್ರಲ್ಲಂತೂ ಈ ಕಿಕ್ ಬರಕ್ ಸಾಧ್ಯನೇ ಇಲ್ಲ ಜಸ್ಟ್ ಚಿಲ್ ಫ್ರೆಂಡ್ಸ್ ಹ್ಯಾವ್ ಫನ್ ಏನ್ ರವ ನಮ್ಮ ಮನೆಯಾಗೆ ಗಂಡ್ ಮಕ್ಳೇ ಬೀಡಿ ಸಿಗರೇಟು ಎಂಥದ್ದು ಸೇದಲ್ಲ ಅಂಥದ್ರಲ್ಲಿ ಹೆಣ್ಮಕ್ಳಾದ ನೀವು ಸೇತಿದ್ದೀರಲ್ಲ ಯಾಕ್ರವ್ವ ಇಂಥ ಕೆಟ್ಟಭ್ಯಾಸ ಹೆಣ್ಮಕ್ಳು ಹೆಣ್ಮಕ್ಳ ತರ ಇದ್ರೇನೆ ಚಂದ ಕಂಡ್ರವ್ವ ಅತ್ತೆ ಹ್ಮ್ ಹೋಗಿ ಒಳಗಡೆ ಇವ್ರು ನಿಮ್ಮ ಅತ್ತೆನಾ ಹೇ ಅದೊಂದ್ ಹಳ್ಳಿ ಗುಗ್ಗು ಕಣೆ ಆ ಮುದುಕ ನೋಡಿದ್ರೆ ಚಪ್ಪಲಿ ಹಾಕೊಂಬರ್ಬೇಡ ಅಂತಾನೆ ಈ ಮುದುಕಿ ನೋಡಿದ್ರೆ ಸಿಗರೇಟ್ ಸೇದ್ಬೇಡ ಅಂತ ಹೇಳ್ತಾಳೆ ಇವರಿಬ್ರ ನಡುವೆ ಅದ್ ಹೆಂಗೆ ಹೇಗಾಡ್ತೀಯೋ ಏನೋ ಈ ಹಳೆ ತಲೆಗಳ ಮನೇಲಿದ್ರೆ ಇದೇ ಗೋಳು ನೋ ಫ್ರೀಡಮ್ ನೋ ಪ್ರೈವಸಿ ನೋ ಹ್ಯಾಪಿ ಓನ್ಲಿ ಬಿ ಪಿ ಅದಕ್ಕೆ ನಮ್ಮ ನಮ್ಮತ್ತೆ ಮಾವನ್ನ ನನ್ನ ಮನೆಗೆ ಸೇರಿಸಿಲ್ಲ ಮನೆಗೆ ಏನಾದ್ರೂ ಕರ್ಕೊಂಬಂದ್ರೆ ನನ್ನ ಗಂಡನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೆದರ್ಸ್ಬಿಟ್ಟಿದ್ದೀನಿ ಅವತ್ತಿಂದ ನನ್ನ ಗಂಡ ತನ್ನ ಅಪ್ಪ ಅಮ್ಮ ಇದಾರೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದಾನೆ ಈಗ ಮನೆಯಲ್ಲಿ ನೋ ಅತ್ತೆ ನೋ ಮಾವ ಓನ್ಲಿ ಮೀ ಅಂಡ್ ಹಸ್ಬೆಂಡ್ ನನ್ನ ಮಕ್ಕಳು ಅಷ್ಟೇ ಅವರ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಎಸ್ ಏನಾದ್ರೂ ಮಾಡಿ ನಾನು ನಮ್ಮ ಅತ್ತೆ ಮಾವನ್ನ ಆದಷ್ಟು ಬೇಗ ಮನೆಯಿಂದ ಆಚೆ ಕಟ್ಟಬೇಕು ಅದಕ್ಕೆ ಒಂದು ಸೂತ್ರ ಹುಡುಕ್ಬೇಕು ಎಸ್ ಐಲ್ ಡೂ ಇಟ್ ಎನಿವೆ ವಿದ್ಯಾ ನಾಳೆ ಈವ್ನಿಂಗ್ ಕಿಟ್ಟಿ ಪಾರ್ಟಿ ಇದೆ ನಮ್ಮನೆಯಲ್ಲಿ ಓ ನೈಸ್ ಖಂಡಿತ ಬರಬೇಕು ಶಾರ್ಪ್ ಸೆವೆನ್ ಓ ಕ್ಲಾಕ್ ಡೆಫಿನೆಟ್ಲಿ ಬರಲೇಬೇಕು ಓಕೆ ಸರಿ ಆಗಿದೆ ಆಲ್ ರೈಟ್ ಗೈಸ್ ಬೈ 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 ಟೇಕ್ ಕೇರ್ ಬೈ ಸೀ ಯಾ ನೋಡು ವಿಜಯ್ ನನ್ನ ಫ್ರೆಂಡ್ಸ್ಗಾಗಿ ದೌಮಾನ ಬೇರೆ ಅಲ್ಲ ನನಗಾಗಿದ್ದ ಅವಮಾನ ಬೇರೆ ಅಲ್ಲ ನಾನು ನಿಂಗೆ ಹೇಳ್ತಾನೆ ಇದ್ದೀನಿ ಬಟ್ ನೀನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ನಾನು ಎಜುಕೇಟೆಡ್ ನನಗೂ ಎಲ್ಲ ಗೊತ್ತಾಗುತ್ತೆ ಎಜುಕೇಟೆಡ್ ನೋಡಿ ವಿದ್ಯಾ ಎಜುಕೇಟೆಡ್ ಆಗಿ ಡಿಗ್ರೀಸ್ ತಗೊಂಬಿಟ್ರೆ ಸಾಲಲ್ಲ ಸೊಸೈಟಿಲಿ ಹೇಗೆ ಬದುಕಬೇಕು ಸಂಸಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತೆ ನನ್ನ ಆಸೆ ಆಕಾಂಕ್ಷೆ ಪ್ರೈವಸಿಗೆ ಅಡ್ಡ ಬಂದ್ರೆ ನಾನು ಡಿವೋರ್ಸ್ ಕೊಡೋಕ್ಕೂ ರೆಡಿ ಇದ್ದೀನಿ ಡಿವೋರ್ಸ್ ಗುಡ್ ವೆರಿ ಗುಡ್ ನಂದೇನು ಅಭ್ಯಂತರ ಇಲ್ಲ ಆದ್ರೆ ನಾವಿಬ್ರು ಡಿವೋರ್ಸ್ ತಗೊಂಡು ನಾನು ನನ್ನ ಪಾಡ್ಗ ಆರಾಮಾಗಿರ್ಬೋದು ನೀನು ನಿನ್ನ ಪಾಡ್ಗ ಆರಾಮಾಗಿರ್ಬೋದು ಆದ್ರೆ ಆದ್ರೆ ನಮ್ಮ ವಿನಯ್ ನನ್ನ ಕನಸು ನಾನು ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅವನ್ ತಾಯಿ ನಾನು ನನಗೂ ಅವನ ಬಗ್ಗೆ ಯೋಚನೆ ಇದೆ ನಾನು ನೀನು ಅವನು ಚೆನ್ನಾಗಿರ್ಬೇಕು ಅಂದ್ರೆ ಸೆಂಡ್ ಹಿಮ್ ಔಟ್ ಮೊದ್ಲು ಅವ್ರನ್ನ ಆಚೆ ಕಳಿಸು ವಿದ್ಯಾ ಸ್ಟಾಪ್ ಇಟ್ ಅವರು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಹೆತ್ತು ಹೊತ್ತು ಸಾಕಿ ದೇವರನ್ನ ಮನೆಯಿಂದ ಆಚೆ ಹಾಕುವಂತ ಇದೆಯಲ್ಲ ನಿನಗೆ ಮನುಷ್ಯತ್ವ ಇದೆಯಾ ಒಬ್ಬ ಮಗನಾಗಿ ಈ ವಯಸ್ಸಲ್ಲಿ ಅವ್ರನ್ನ ಜೊತೆಲಿ ಇಟ್ಕೊಳ್ಳದೆ ಮನೆಯಿಂದ ಆಚೆ ಹಾಕಿದ್ರೆ ಅವ್ರು ಎಲ್ಲಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಭಿಕ್ಷೆ ಬೇಡ ಜೀವನ ಮಾಡ್ಲಿ ನಮ್ಮಪ್ಪ ಈ ಮನೆ ಆಸ್ತಿ ಕೊಟ್ಟಿರೋದು ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ರ ರೋಗಿಷ್ಟನ್ನ ತಂದ್ ಸಾಕ್ಲಿ ಅಂತಲ್ಲ ವಿದ್ಯಾ ಮಾತಿನ ಮೇಲೆ ಸ್ವಲ್ಪ ಇಡ್ತಾ ಇರ್ಲಿ ನೋ
ನೋ ಫರ್ದರ್ ಆರ್ಗ್ಯುಮೆಂಟ್ಸ್. ನಿನಗೆ ನಿಮ್ಮ ಅಪ್ಪ ಅಮ್ಮನೇ ಬೇಕು ಅನ್ನೋದಾದ್ರೆ ಅವ್ರನ್ನ ಕರ್ಕೊಂಡು ಗೆಲ್ಬೇಕಾದ್ರೆ ಹೋಗ್ಬೋದು. ನಾನು ಈಗಲೇ ಡಿವೋರ್ಸ್ ಕೊಡ್ತೀನಿ. ಅಪ್ಪ, ಏನಾಯ್ತು? ಅಮ್ಮ, ವಿನಯ್, ಶ್ರೇಯ, ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಏನಾಯ್ತು? ಅಮ್ಮ, ಹೋಗ್ಬೇಡಮ್ಮ. ವಿಜಯ್, ವಿಜಯ್, ನಿಮ್ಮಮ್ಮನ್ನ ಕೈ ಬಿಡ್ಬೇಡಪ್ಪ. ಅಯ್ಯೋ, ನೋಡಿ, ನೋಟ್ನ ಅವ್ರ ತೆಗಿಸ್ಕೊ, ಓಟ್ನ ನನಗೆ ಹಾಕಿ. ಏನಂತೀರಾ? ಸೂಪರ್. ಚಂಬೈನವ್ರಿಗೆ ಜೈ, 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 ಚಂಬೈನವ್ರಿಗೆ ಜೈ. ನಮಸ್ಕಾರ ರವಿಚಂದ್ರ ಅವರೇ, ಬನ್ನಿ ಬನ್ನಿ. ನಮಸ್ಕಾರ, ನಾವು ನಿಮ್ಮವರು, ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು, ಹೋಗಿ 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 ಹೋಗಿ. ಹಾ ನೋಡಿ, ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಪಕ್ಷ ಬಹುಮತ ಗಳಿಸಿದೆ. ಹಾ, ತಟ್ಟಿ ಚಪ್ಪಾಳೆ 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 ಚಪ್ಪಾಳೆ. ಆ ಒಂದು ಯಶಸ್ಸಿನ ತುಟ್ಟು ತದೆ ಏರಿದ ನಮಗೆ ದೆಲ್ಲಿ ಹೈಕಮಾಂಡು ನನ್ನನ್ನು ಕರೆಸಿ ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಈ ಪಕ್ಷ ಗೆಲ್ಲೋದಕ್ಕೆ ಶ್ರಮ ಪಟ್ಟರು ನಿಮಗೆಲ್ಲ, ನಾನು ಮಂತ್ರಿಗಿರಿ ಕೊಡ್ಬೇಕು ತಾನೆ. ತಮ್ಗೆ ಯಾವ ಖಾತೆ ಬೇಕೋ ನನ್ನನ್ನು ಕೇಳಬೇಕಾದಣಿ, ಕೊಡಿ ಗಣಿ. ಮೈನಿಂಗ್ ಮಿನಿಸ್ಟರ್, ಓಕೆ, ಎಷ್ಟು ಕೊಡ್ತೀರಾ? ನನ್ನ ಖಜಾನೆ ಕೀನೆ ನಿಮ್ಮ ಕೈಗೆ ಕೊಡ್ತೀನಿ. ಓಹೋಹೋ, ತುಂಬಾ ಧಾರಾಳ ನೀವು, ಅದನ್ನೇ ಕೊಡ್ತೀನಿ. ಏ ಬರ್ಕೊಳ್ಳೋ. ತಮಗೆ ನನ್ಗೆ ಆರೋಗ್ಯ ಖಾತೆ ಕೊಡ್ಬಿಡು ಚೊಂಬಣ್ಣ. ಹೆಲ್ತ್ ಮಿನಿಸ್ಟ್ರು, ಈಗಾಗಲೇ ನಿನಗೆ ಏರ್ಸ್ ಬಂದು ಸಾಯ್ತಾ ಇದೆಯಾ? ನಿನಗೆ ಹೆಲ್ತ್ ಮಿನಿಸ್ಟರ್ ಕೊಡಬೇಕು, ನೋ ಪ್ರಾಬ್ಲಮ್, ಕೊಡಬೇಕು. ಏ ಬರ್ಕೊಳ್ಳೋ ಹೆಸರನ್ನ, ಬರ್ಕೋತೀನಿ. ಓಹೋಹೋ, ಮಯೂರಿ, ನಿಂಗೆ ಯಾವ ಖಾತೆ ಬೇಕು ಹೇಳು. ನನಗೆ ಸಮಾಜ ಕಲ್ಯಾಣ ಇಲ್ಲ. ಸಮಾಜ ಕಲ್ಯಾಣ, ಓಕೆ, ಸ್ಯಾಂಕ್ಷನ್. ನಿನಗೆ ನಾನು ಬೆಂಗಳೂರು ಸಿಟಿ ಕೊಡಿ. ಸರಿ ಸರಿ ಸರಿ. ನಿನಗೇನು ಬೇಕೋ
ನನ್ನ ವಿದ್ಯಾಮಂತ್ರಿ ಮಾಡಿ. ಓಹೋಹೋ, ವಿದ್ಯಾಮಂತ್ರಿ ನಿನಗೆ? ಅಣ್ಣ, ಆಗ್ಲೂ ನಿಮ್ ಪಕ್ಕದಲ್ಲೇ ಇದ್ದೆ, ಈಗ್ಲೂ ನಿಮ್ ಪಕ್ಕದಲ್ಲೇ ಇರ್ತೀನಿ. ಒಂದೇ ಒಂದ್ ಇಂಚ್ಕೊಳ್ಳೋಣ, ಸೆಟ್ಲ್ ಆಗ್ಬಿಡ್ತೀವಿ. ನಿನಗೇನ್ ಬೇಕು? ಹಣಕಾಸು ಖಾತೆ ಕೊಡ್ರಣ ಸರ್. ನಾನ್ ಡಿಬಾರ್ ಆಗಿದ್ದೀನಿ. ಹೌದಾ? ಮತ್ತೆ ಡ್ಯೂಟಿ ಆರ್ಡರ್ ಕಳ್ಸಿ ಸರ್. ರೇ, ಲಂಚ ಯಾಕೆ ತಗೊಂತೀರಾ ನೀವು? ಲಂಚ ತಗೊಳೋದು ತಪ್ಪಂತ ಗೊತ್ತಿಲ್ವಾ ನಿಮ್ಗೆ? ಗುರುವೇ, ಮತ್ ನಾವ್ ತಗೊಳ್ತಿರೋದೇನು? ಏ, ಅದ್ ನಮ್ಗಲ್ಲ ಕಣೋ, ಅದ್ ಅವ್ರಿಗೆ. ಇನ್ಮೇಲೆ ಲಂಚ ಬಿಡ್ಬಾರ್ದಪ್ಪ, ಹೆಂಗೋ ಕಷ್ಟಪಟ್ಟು ಸೇರಿಸ್ತೇನೆ. ಓಕೆನಾ? ನಿನಗೇನ್ ಬೇಕು? ನನಗೆ ಸಾರಿಗೆ ಇಲಾಖೆ ಕೊಡಿ. ಅರಣ್ಯ ಇಲಾಖೆ ಬೇಕು. ಗೃಹ ಖಾತೆ. ಕಂದಾಯ ಇಲಾಖೆ. ಎಷ್ಟು ಕೊಡ್ತೀರಾ? ಅಯ್ಯ, ದುಡ್ಡೇನ್ ನಂದ, ಜನ ತಂದ್ ಕಂದಾಯ ಕಟ್ತಾರೆ, ಅದ್ರಾಗ ಅರ್ಧ ನಿಮ್ಗೆ ಅರ್ಧ ನಂಗೆ. ಫಿಫ್ಟಿ ಫಿಫ್ಟಿ, ಅರ್ಧ ಸರ್ಕಾರಕ್ಕೆ ಅರ್ಧ ನಮ್ಗೆ. ಓಕೆ, ಸ್ಯಾಂಕ್ಷನ್. ಸರ್, ಬೆಳಿಗ್ಗೆಯಿಂದ ಪ್ರೆಸ್ನವ್ರು ಕಾಯ್ತಿದ್ದಾರೆ, ನೀವು ಬಂದ್ರೆ ಇಂಟ್ರೂ ತೊಂತಾರೆ. ಆಯ್ತು, ನಡಿಯಪ್ಪ. ಗುರುವೇ, ಪ್ರೆಸ್ನವರು? ಓ, ಪ್ರೆಸ್ನವ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಹೌದು, ಅವರು ಇದ್ದಿದ್ದಂಗೆ ಬಂದ್ಬಿಡ್ತಾರೆ. ಲಂಚ ಮುಟ್ಟಲ್ಲ ಮುಟ್ಟಲ್ಲ, ಆಮೇಲೆ ಇನ್ಫ್ಲೂಯೆನ್ಸ್ ನಡೆಯಲ್ಲ, ನಡೆಯೋದೇ ಇಲ್ಲ, ಮುಲಾಜ್ಗೆ ಮಣೆನೇ ಹಾಕಲ್ಲ, ನಡೆಯೋದೇ ಇಲ್ಲ. ಅವರು ಅವ್ರ ಬಗ್ಗೆ ಹುಷಾರಾಗಿರ್ಬೇಕು. ಹೌದೌದು, ಸತ್ಯನೇ ಹೇಳ್ಬೇಕು. ಯಾಕೆಂದ್ರೆ ಇದ್ದಿದ್ರೊಳಗೆ ನಿಯತ್ತಾಗಿ ನ್ಯಾಯವಾಗಿ ಇರೋರು ಅಂದ್ರೆ ಪ್ರೆಸ್ನವ್ರೆ. ಹೌದು, ನಾವು ಹೆದರ್ಬೇಕಾಗಿರೋದು ಅವ್ರಿಗೆ. ಏನಾದ್ರೂ ಡಿಫೆಕ್ಟ್ ಆಯ್ತು ಅಂದ್ರೆ ನಮ್ಗೆ ಎಫೆಕ್ಟ್. ಹುಷಾರಾಗಿರ್ಬೇಕು, ಹುಷಾರ ಮಾತಾಡ್ಬೇಕು. ಓಕೆ. ನಮಸ್ಕಾರ ಪತ್ರಕರ್ತರಿಗೆ. ಕೂತಲೆ ಕೂತಲೆ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಏಯ್ ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವು ಇವತ್ತು ಅಧಿಕಾರ ಸ್ವೀಕರಿಸಿದ್ದೀರಾ, ನಮ್ಗಳ ಕಡೆಯಿಂದ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ಅಂದಹಾಗೆ ಈ ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕಾರ್ಯಯೋಜನೆಗಳೇನು? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇನೆ. ನೋಡಿ, ಈಗ ನನಗೆ 4 ಜನ ಹೆಂಡತಿದ್ದಾರೆ. ಆ 4 ಜನರಿಗೂ ಒಳ್ಳೊಳ್ಳೆ ಏರಿಯಾದಲ್ಲಿ 100x100 ಸೈಟ್ ತಗೊಂಡು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಸ್ಕೊಡ್ಬೇಕು ಅಂತಿದ್ದೀನಿ. ಆಮೇಲೆ ನಂಗೆ 12 ಜನ ಮಕ್ಕಳಿದ್ದಾರೆ. ಆ 12 ಜನ ಮಕ್ಕಳಿಗೂ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಮಾಲ್ಗಳು, ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು, ಹೊಲ ಗದ್ದೆಗಳು, ತೋಟಗಳು ಎಲ್ಲ ಕೊಡಿಸ್ಬೇಕು ಅಂತಿದ್ದೀನಿ. ಸರ್, ಜನಗಳಿಗೋಸ್ಕರ ಹಾಕೊಂಡ್ರೆ ಯೋಜನೆ ಬಗ್ಗೆ ಕೇಳಿದ್ರೆ ನಿಮ್ ಸ್ವಂತ ಯೋಜನೆ ಬಗ್ಗೆ ಹೇಳ್ತಿರಲ್ಲ ಸರ್, ಜನರ ಬಗ್ಗೆ ಹೇಳಿ. ಏ ಸ್ವಾಮಿ, ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ನಮ್ಮ ಹೆಂಡತಿ ಮಕ್ಕಳನ್ನ ಜನ ಅಲ್ವಾ, ಅವ್ರನ್ನ ತಂದ್ಕೊಳ. ಮೊದಲು ನಾವು ಚೆನ್ನಾಗಿರ್ಬೇಕು, ಆಮೇಲೆ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ ಸ್ವಾಮಿ, ನಾವೇನೇ ಮಾಡಿದ್ರು ನಮ್ಮ ದೇಶದ ಸತ್ತ ಪ್ರಜೆಗಳು ಏನು ಕೇಳಲ್ಲ ಸ್ವಾಮಿ. ಸರ್, ಅದು ಸತ್ತ ಪ್ರಜೆಗಳಲ್ಲ, ಸತ್ ಪ್ರಜೆಗಳು. ನಿಮ್ಮ ಪಾಲಿಗೆ ಅವರು ಸತ್ ಪ್ರಜೆಗಳು, ನಮ್ಮಂತ ಕೆಟ್ಟ ರಾಜಕಾರಣಿಗಳಿಗೆ ಅವ್ರು ಸತ್ತೋದ ಪ್ರಜೆಗಳೇ. ನಮ್ಮಂತ ರಾಜಕಾರಣಿಗಳು ಏನೇ ಮಾಡಿದ್ರು ಜನ ಕೇಳಲ್ಲ. ಅನ್ಯಾಯ ಮಾಡಲಿ, ಅತ್ಯಾಚಾರ ಮಾಡಲಿ, ಕೊಲೆ ಮಾಡಲಿ, ಅಷ್ಟೇ ಯಾಕೆ ಸ್ವಾಮಿ, ಕೋಟಿ ಕೋಟಿ ಹಣ ಹತ್ತಿ ನೀರು ಕುಡಿದ್ರು ಏನು ಕೇಳಲ್ಲ. ಏನ ನಿಮ್ಮಂಥವ್ರು ಅಲ್ಪ ಸ್ವಲ್ಪ ತಿಳ್ಕೊಂಡವ್ರು ಕೇಳ್ತೀರಾ? ಹೆಂಗೋ ಸಮಜಾಯಿಷ ಮಾಡಿ ಬಾಯಿ ಮುಚ್ಚಿಸ್ಬಿಡ್ತೀವಿ. ಸರ್, ಹಿಂದಿನವರು ಎಲ್ರಿಗೂ ಸೂರು ಅಂತ ಹೇಳಿದ್ರು, ಆದ್ರೆ ಏನೂ ಆಗಿಲ್ಲ. ಎಷ್ಟೋ ಜನ ಈಗಲೂ ವಾಸಕ್ಕೆ ಮನೆ ಇಲ್ಲ ಸರ್, ಅದ್ರ ಬಗ್ಗೆ ನಿಮ್ ಯೋಜನೆ? ಈಗ ಹಿಂದಿನ ಸರ್ಕಾರ ಬಹಳ ವರ್ಷಗಳ ಹಿಂದೆ ಉಳುವವನಿಗೆ ಭೂಮಿ ಅಂತ ಒಂದು ರೂಲ್ಸಿಂಗ್ ಮಾಡಿತ್ತು. ಅದೇ ರೀತಿ ನಾನೊಂದು ಹೊಸ ರೂಲ್ಸಿಂಗ್ ತಂದ್ಬಿಡ್ತೀನಿ. ಏನಪ್ಪ ಅಂದ್ರೆ, ಇವಾಗ ಯಾರ್ಯಾರು ಸ್ವಂತ ಮನೆಗಳಿಲ್ದಂಗೆ ಬಾಡಿಗೆ ಮನೇಲಿ ಇರ್ತಾರೋ ಆ ಬಾಡಿಗೆ ಮನೆ ಅವ್ರವ್ರಿಗೆ ಅಂತ ರೂಲ್ಸ್ ಮಾಡ್ಬಿಡ್ತೀನಿ. ಆಗ ನೋಡಿ ಸ್ವಾಮಿ, ಅವಾಗ ಸೂರಿನ ಸಮಸ್ಯೆನೇ ಇರೋದಿಲ್ಲ, ಮನೆಗಳಿಲ್ಲ ಅನ್ನೋ ಮಾತೇ ಇರಲ್ಲ. ಸರ್, ಬಾಡಿಗೆ ಮನೇಲಿರೋರ್ಗೇನೋ ಓಕೆ ಸರ್, ಆದ್ರೆ ಫುಟ್ಪಾತ್ ನಲ್ಲಿರೋರ್ ಗತಿ ಏನು? ಫುಟ್ಪಾತ್ ಅವ್ರದೇ, ಅಲ್ಲೇ ಮನೆ ಕಟ್ಕೋಬಹುದು. ನಮ್ ಕಾನೂನು ಅಂದ್ರೆ ಕಾನೂನು ಸ್ವಾಮಿ, ಮಾತು ಬೀರಕ್ಕಿಲ್ಲ ನಾವು. ನಿಮ್ಮಂತವ್ರಿಗೆ ಓಟಾಕ್ ಗೆಲ್ಸಿದಾರಲ್ಲ, ಜನಗಳಿಗೆ ಬುದ್ಧಿ ಇಲ್ಲ. ಜನಕ್ಕೆ ಯಾಕೆ ಬುದ್ಧಿ ಇಲ್ಲ ಸ್ವಾಮಿ? ನಾವ್ ಎಲೆಕ್ಷನ್ ನಿಂತಾಗ ನಾವು ನೋಟ್ ಕೊಟ್ರೆ ಅವ್ರು ಓಟ್ ಹಾಕೋದು, ಅದು ಅಲ್ಲದೆ ಕುಡಿಯಕ್ಕೆ ಸಾರಾಯ ಕೊಡಬೇಕು, ಹೆಂಗಸರಿಗೆ ಸೀರೆ ಕೊಡಬೇಕು, ಉಂಗುರ ಕೊಡಬೇಕು, ವಾಲೆ ಕೊಡಬೇಕು, ಗಡ್ಡಸರಿಗೆ ಪಂಚೆ ಕೊಡಬೇಕು, ಶರ್ಟ್ ಪೀಸ್ ಕೊಡಬೇಕು, ಇಷ್ಟೆಲ್ಲ ಕೊಟ್ರೆ ಸ್ವಾಮಿ ಓಟ್ ಹಾಕೋದು, ಇಲ್ಲಾಂದ್ರೆ ಓಟ್ ಹಾಕಕ್ಕಿಲ್ಲ ಅಂತ ಅದ್ರೊಳಗೆ ಅವ್ರು ದಡ್ರು ಅಂತಿದ್ದೀರಲ್ಲ. ಸರಿಯಾಗಿ 11 ಜ್ಯೋತಿಷ್ಯರ ಪ್ರಕಾರ ನೀವು ಸಿಎಂ ಚೇಂಬರ್ನಾಗ ಇರ್ಬೇಕು. ಹೌದಪ್ಪ, ಆ ಸಿಎಂ ಸೀಟ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ನಾನು. ನಮಸ್ಕಾರ ನಮಸ್ಕಾರ,
ನನ್ ಕಣ್ಮುಂದೆ ಮನೇಲೆ ಬಿದ್ದಿದ್ಯಾ ನೀನಾ? ಏಯ್ ಅಯ್ಯಂದಿನ್ನಲೆ ಎಬ್ಬರ್ಸದ್ ಎಬ್ಬರ್ಸ್ತೆ, ಇನ್ನೊಂದ್ 5 ನಿಮಿಷ ಬಿಟ್ಟೆ ಎಬ್ಬರ್ಸಕ್ ಏನಾಗಿತ್ತು ನಿನಗೆ? ಆ 5 ನಿಮಿಷದಲ್ಲಿ ಏನ್ ಕಡ್ದ್ ಕಟ್ಟೆ ಹಾಕ್ತಿದ್ದೆ? ಎಲ್ಲೆ ಕಡ್ದ್ ಕಟ್ಟೆ ಹಾಕ್ತಿರ್ಲ ಕಣೆ, ಇನ್ನ 5 ನಿಮಿಷ ಬಿಟ್ಟಿದ್ರೆ ನಾನ್ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂತ್ಕಂತಿದ್ನಾ? ನಾನ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ನಾ? ನೀನ್ ಅವಾಗ ಈ ಮುಖ್ಯಮಂತ್ರಿ ಎಂಟಿ ಆಗ್ತಿದ್ದಲ್ಲೆ. ಅಯ್ಯ ಜೀವನ ಪೂರ್ತಿ ಕನಸು ಕಾಣದೇ ಆಗೋಯ್ತು ಮೂದೇವಿ, ಹೋಗ್ ನೀರ್ ತಗೊಂಬ ಹೋಗ. ಶಿವನೆ, ಅಲ್ಲ ಗೆದ್ದು ಜನಸೇವೆ ಮಾಡೋಣ ಅಂದ್ರೆ ಎದ್ದು ಇವಳು ಸೇವೆ ಮಾಡಂಗಾಯ್ತಲ್ಲಪ್ಪ ಶಿವನೆ. ಏನಂದೆ? ಏನಾಯ್ತಜ್ಜಿ? ಹೊಪ್ಸ ಬಂದು ಕೆಂಬಂತಪ್ಪ, ಒಂದ್ ನಿಮಿಷದಾಗೆ ನನ್ನ ಪ್ರಾಣನೇ ಹೋದಂಗಾಗಿತ್ತು ನನ್ ಕಂದ. ಇವಾಗ ಸರಿಯಾಗಿದ್ಯಾ? ಈಗ ಸ್ವಲ್ಪ ಮೇಲಾಯ್ತು. ಕಂದ, ನೀನ್ ಊಟ ಮಾಡ್ದ? ಇಲ್ಲ ಅಜ್ಜಿ, ಹೋಮ್ವರ್ಕ್ ಮಾಡ್ತಿದ್ದೆ. ನಿನ್ ಕೆಮ್ಮೋ ಸೌಂಡ್ ಕೇಳಿಸ್ತಲ್ಲ, ಅದಕ್ಕೆ ಓಡ್ ಬಂದೆ. ಹೋಗ್ ಊಟ ಮಾಡು ಕಂದ. ಅಜ್ಜಿ ನೀನು ಬಾ. ಅಜ್ಜಿ ಅಯ್ಯೋ ನನ್ಗೆ ಬೇಡ ಕಂದ. ಅಜ್ಜಿ ಇಬ್ರು ಒಟ್ಟಿಗೆ ಮಾಡೋಣ, ನೀನು ಬಾ. ಬೇಡ ಕಂದ, ಹಠ ಮಾಡ್ಬೇಡ, ನೀನ್ ಹೋಗ್ ಊಟ ಮಾಡು. ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಇಡೀ ದಿನ ಉಪವಾಸ ಇರ್ತೀನಿ. ಅಯ್ಯಯ್ಯೋ, ಬೆಳೆಯೋ ಮಕ್ಕಳು ಉಪವಾಸ ಇರಬಾರ್ದು ನನ್ ಕಂದ. ನಡಿ ಬರ್ತೀನಿ. ಬಾ ಅಜ್ಜಿ. ಹುಷಾರು ಅಜ್ಜಿ, ಹುಷಾರು ಮೆತ್ತಗೆ ಅಜ್ಜಿ, ಹುಷಾರು ಬಾ ಅಜ್ಜಿ. ಅಮ್ಮ ತಗೊಳ್ಳಿ ಅಜ್ಜಿ, ತಿನ್ನಿ ಅಜ್ಜಿ, ಸ್ವಲ್ಪ ತಿನ್ನಿ. ಬೇಡ ಕಂದ. ಯಾಕಜ್ಜಿ? ಏನಾಗಲ್ಲ, ಸ್ವಲ್ಪ ತಿನ್ನಿ, ಸ್ವಲ್ಪ ಇಷ್ಟೇ ಇಷ್ಟಿನಿ. ನೀನ್ ತಿನ್ನು ಕಂದ. ನನಗ್ ಬೇಡ ಅಜ್ಜಿ, ನಾನು ಊಟ ಆಗಿದೆ, ನಾನು ಅವಾಗ್ಲೇ ಸುಮ್ನೆ ಹೇಳಿದ್ದು. ನೀನ್ ತಿನ್ನಜ್ಜಿ ಫಸ್ಟು, ತಗೊಳ್ಳಿ ತಗೊಳ್ಳಿ ಅಜ್ಜಿ. ಅಜ್ಜಿ 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 ಸಾರಿ ಅಜ್ಜಿ, ಸಾರಿ ಅಜ್ಜಿ. ವಿನಯ್, ವಿನಯ್ ಏನ್ ಮಾಡ್ತಾ ಇದ್ಯಾ? ರೋಗಿಷ್ಟ್ ರೇಂಜ್ ಅಲ್ಲಿ ಮುಟ್ಬಾರ್ದಂತ ಗೊತ್ತಾಗಲ್ವಾ ನಿಂಗೆ? ಹಾಳಾರ್ ಶಿವಯ್ಯ ಬೇರೆ ಇವಾಗ್ಲೇ ಊರಿಗ್ ತೊಲಗಿದ್ದಾನೆ. ಬರ್ತಾ ಬರ್ತಾ ಈ ಮನೆ ರೋಗಿಷ್ಟ್ರ ಮನೆ ಆಗೋಯ್ತು. ಇಲ್ಲಮ್ಮ, ಉಪ್ಸ ಜಾಸ್ತಿ ಆಗಿ ಕೆಮ್ಮನ್ಬಿಡ್ತು, ತಡ್ಕೊಳ್ಳೋಕ್ ಆಗ್ಲಿಲ್ಲಮ್ಮ. ಅದಕ್ಕೆ ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಗಲೀಜ್ ಮಾಡ್ಕೊಳ್ಳದ, ವಾಶ್ ಬೇಸಿನ ಹತ್ರ ಹೋಗಿ ಸಾಯ್ಬೇಕಿತ್ತು. ಅವನಂತೂ ಚಿಕ್ಕ ಹುಡುಗ, ನಿಮಗಾದ್ರು ಜ್ಞಾನ ಬೇಡ್ವಾ? ನಿಮ್ ಹಾಗೆ ಗೂರ್ಲ್ ಹತ್ಸಿ ಸಾಯಿಸ್ಬೇಕಂತಿದ್ದೀರೇನು? ಶಿವ ಶಿವ, ಹಂಗ ಬೇಡಮ್ಮ. ಯಾಕಮ್ಮ ಇಂತ ಮಾತಾಡ್ತೀಯ? ಮತ್ತಿನ್ನೇನು, ನೀವಿ ಮನೇಲಿರೋ ತನಕ ಕರ್ಮ ತಪ್ಪಿದ್ದಲ್ಲ. ಮಮ್ಮಿ. ಏನ್ ಮಮ್ಮಿ? ಅವ್ರು ನಿಂಗೂ ಗೂರ್ಲ್ ಹತ್ಸಿ ಸಾಯಿಸ್ಬಿಡ್ತಾರ ಅಷ್ಟೇನೆ. ವಿದ್ಯಾ, ವಿದ್ಯಾ ಏನಾಯ್ತು, ಯಾಕೆ ಹಿಂಗೆಲ್ಲ ಕಿರ್ಚಾಡ್ತಾ ಇದೀಯಾ? ಏನಾಗ್ಬೇಕು, ರೋಗದ ಗಂಟ ತಂದು ಮನೇಲಿ ಇಟ್ಕೊಂಡಿದ್ಯಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ ಅವ್ರ ಮುಂದೆ ಎಲ್ಲ. ಏನೇನೋ ಮಾತಾಡ್ತಾ ಇಲ್ಲ, ಮನೇಲಿರೋರ್ಗೆಲ್ಲ ರೋಗ ಅಂಟ್ಸಿನೇ ರೋಗದ ಗಂಟು ಕರ್ಗೋದು ಅನ್ಸುತ್ತೆ. ಎಲ್ಲ ನನ್ ಕರ್ಮ. ಇನ್ನು ಏನೇನ್ ನೋಡ್ಬೇಕೋ ಈ ಮನೇಲಿ. ಬಂದೆ. ವಿದ್ಯಾ, ಈಗೇನ್ ಯಾವ ಪ್ರಪಂಚ ಹಾಳಾಗೋಯ್ತು ಅಂತ ಹೀಗಾಡ್ತಾ ಇದೀಯಾ?
ಹಾಳಾಗ್ತಾ ಇರೋದು ಪ್ರಪಂಚ ಅಲ್ಲ, ನನ್ನ ಮಗನ ಆರೋಗ್ಯ. ಅಂತದೇನು ವಿದ್ಯಾ, ನಿಂತ್ಕೋ ಸ್ವಲ್ಪ. ವಿದ್ಯಾ, ವಿನಯ್ ಏನಾಗಿದೆ ಈಗ? ಅವನ್ ಚೆನ್ನಾಗಿದ್ದಾನಲ್ಲ. ಇಷ್ಟು ದಿನ ಚೆನ್ನಾಗಿದ್ದ, ಇನ್ ಮುಂದೆ ಗೂರ್ಲ್ ಕೆಮ್ಮು ಕಾಯಿಲೆ ಅಂತ ಸಾಯ್ತಾನಷ್ಟೇ. ಹೇ, ಏನ್ ಬೊಗಳ್ತಾ ಇದೀಯ? ಹಾ, ನಾನ್ ಮಾತಾಡೋದು ಬೊಗಳ್ದಂಗ್ ಕೇಳಿಸುತ್ತೆ. ಅಲ್ಲಿ ನಿಮ್ಮಮ್ಮ ಅವನ್ಗೆ ತನ್ನ ಕಾಯಿಲೆನ ಅಂಟಿಸ್ಲಿ, ಅದನ್ನ ನೋಡ್ಕೊಂಡು ಸಂತೋಷವಾಗಿರ್ತೀನಿ. ನೋಡು ವಿಜಯ್, ನನ್ ತಾಳ್ಮೆಗೂ ಒಂದ್ ಮಿತಿ ಇತ್ತು, ಇನ್ ಸಾಧ್ಯ ಇಲ್ಲ. ಈ ಮನೆ ಡಾಕ್ಟರ್ ನರ್ಸ್ ಬಂದ್ ಹೋಗೋ ಆಸ್ಪತ್ರೆ ಆಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನಿನ್ನ ರೋಗಿಷ್ಟಮ್ಮ ಈ ಮನೇಲಿ ಇರಬಾರ್ದು. ವಿದ್ಯಾ, ನನ್ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ. ನಿನ್ನ ಈ ಹುಚ್ಚತನದಿಂದ ಈಗಾಗಲೇ ನಾನು ನಮ್ ತಂದೆನ ಕಳ್ಕೊಂಡಿದ್ದೀನಿ, ಈಗ ಅಮ್ಮನ್ನು ಕಳ್ಕೊ ಅಂತ ಇದೀಯಾ? ವಿದ್ಯಾ, ಒಂದ್ ಮಾತು ಹೇಳ್ತೀನಿ ಕೇಳು. ನನ್ನಿಂದ ನೀನ್ ದೂರ ಆದ್ರೆ ನಿನಗೆ ಬೇರೆಯವನು ಸಿಗ್ಬಹುದು, ನನಗೆ ಇನ್ನೊಬ್ಳು ಸಿಗ್ಬಹುದು. ಆದ್ರೆ ಹೆತ್ತ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಅವ್ರು ಸಿಗಲ್ಲ. ಇದ್ಯಾಕ್ ನಿನಗೆ ಅರ್ಥ ಆಗ್ತಾ ಇಲ್ಲ? ನನಗೆ ನಿನ್ ವೇದ ಪುರಾಣ ಬೇಕಾಗಿಲ್ಲ ವಿಜಯ್. ನನಗೆ ನನ್ ಮಗನ್ ಭವಿಷ್ಯ, ನಮ್ಮೆಲ್ಲರ ಆರೋಗ್ಯ ಮುಖ್ಯ. ನಾವ್ ಈ ಮನೇಲಿ ನೆಮ್ಮದಿ ಖುಷಿಯಿಂದ ಇರ್ಬೇಕು ಅಂದ್ರೆ ಅಂದ್ರೆ ನಿಮ್ಮಮ್ಮ ಈ ಮನೇಲಿ ಇರ್ಕೂಡ್ದು. ವಿದ್ಯಾ, ನನ್ ಮಾತು ಕೇಳು. ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡೋ ನನಗಿಷ್ಟ ಇಲ್ಲ. ಡಿಸೈಡ್ ಮಾಡ್ಕೋ, ನಾನಾ ನಿಮ್ಮಮ್ಮನ? ಚಾಯ್ಸ್ ಇಸ್ ಯೋರ್ಸ್. ಸೀಮೆಗಿಲ್ದಿರೋ ಅಮ್ಮ. ಏನ್ ಮಾಡ್ಲಿ, ಹೆಂಡ್ತಿನ್ ಬಿಡ್ಲಾ ಇಲ್ಲ ಅಮ್ಮನ್ ಬಿಡ್ಲಾ? ನಾನು ಹೆಂಡ್ತಿ ಬೇರೆ ಆಗಿ ನನ್ ಮಗನ್ನ ಅನಾಥನಾಗಿ ಮಾಡ್ಲಾ? ಹೆಂಡ್ತಿನ ಬಿಟ್ರೆ ಸಮಾಜ ಆಡ್ಕೊಳ್ಳುತ್ತೆ, ತಾಯಿನ ಬಿಟ್ರೆ ಎಲ್ಲಿ ಹೋಗ್ತಾಳೆ? ನಮ್ಮಿಬ್ಬರು ಜಗಳದಲ್ಲಿ ನನ್ ಮಗನ ಎಜುಕೇಷನ್ನು, ಅವನ್ ಫ್ಯೂಚರು, ಆಮೇಲೆ ನನ್ನ ಅಮ್ಮನ ಗತಿ. ಹಾ, ಅಮ್ಮ ಏನ್ ಮಾಡ್ತಾ ಇದೀಯಮ್ಮ? ಪಾತ್ರೆ ತೊಳಿತಾ ಇದ್ದೀನಿಪ್ಪ. ಅಮ್ಮ, ವಿದ್ಯೆ ನಡ್ಕೊಳ್ತಾ ಇರೋ ರೀತಿಯಿಂದ ನಿನಗೆ ಈ ಮನೇಲಿರೋದಕ್ಕೆ ಬೇಜಾರಾಗ್ತಾ ಇದೆಯಾ? ಬೇಜಾರಾಯ್ತು ಅಂತ ಬಿಟ್ಟೋಗೋದಕ್ಕೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರಪ್ಪ ನನಗೆ? ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸು. ನೋಡು, ಇನ್ಮೇಲೆ ನಿನಗೆ ಬೇಜಾರ ಆಗ್ಬಾರ್ದು. ಅಂಥ ಜಾಗ ಕರ್ಕೊಂಡು ಹೋಗ್ತೀನಮ್ಮ, ನಿನ್ ಬೇಗ ಬಟ್ಟೆ ಬರೀ ರೆಡಿ ಮಾಡ್ಕೊಂಬಿಡು. ಎಲ್ಲಿಗಪ್ಪ? ಅದೆಲ್ಲ ನಿನಗೆ ಗೊತ್ತಾಗತ್ತಮ್ಮ, ಬೇಗ ರೆಡಿ ಆಗು. ಅಮ್ಮ, ಒಂದ್ ಐದ್ ನಿಮಿಷ ಕೂತಿರೋ, ನಾನು ಒಳಗಡೆ ಹೋಗಿ ಬರ್ತೀನಿ. ಏನಪ್ಪ ಇದನ್ನೇ ನಾಪೀಸ? ಬರ್ತೀನಿ ರಮ್ಮ. ಎಲ್ಲಾನು ಎಂಟ್ರಿ ಆಗಿದೆ ಮೇಡಮ್. ಏನಿದು? ಇದು ಈ ಮಂತಿನ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು ಮೇಡಮ್? ಅದು ಅದು ವಯಸ್ಸಾದ ಹೆಂಗಸೊಬ್ರು ಬಸ್ ಸ್ಟ್ಯಾಂಡಲ್ಲಿ ದಿಕ್ಕು ದೆಸೆಯಲ್ದೆ ಅಲಿತಾ ಇದ್ರು. ಅವ್ರನ್ನ ನಿಮ್ಮ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಕರ್ಕೊಂಬಂದಿದ್ದೀನಿ. ಫೀಸ್ ಏನಿದೆ ನಾನೇ ಕಟ್ಬಿಡ್ತೀನಿ. ದಯವಿಟ್ಟು ಅವ್ರನ್ನ ಸೇರಿಸ್ಕೊಂಡು ಪುಣ್ಯ ಕಟ್ಕೊಳ್ಳಿ ಮೇಡಮ್. ಹಾಗೆಲ್ಲ ಸೇರಿಸ್ಕೊಳಕ್ ಆಗಲ್ಲ, ಅದಕ್ಕೆಲ್ಲ ಕೆಲವು ಪ್ರೊಸೀಜರ್ಸ್ ಇದಾವೆ ರಾಜು. ನಮ್ಮ ಪ್ರೊಸೀಜರ್ಸ್ ಏನು ಅಂತ ಅವ್ರಿಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಪ್ಪ. ಸರ್, ಇದು ಅನಾಥಾಲಯ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಫೀಸನ್ನ ತಗೊಳ್ಳೋದಿಲ್ಲ. ನೀವೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ತರಬೇಕು, ಹಾಗೆ ಅಫಿಡವಿಟ್ನೂ ತನ್ನಿ, ಮತ್ತೆ ಅಡ್ರೆಸ್ ಪ್ರೂಫ್ನೂ ತರಬೇಕು. ಹಾಗ ನಾವು ಅಡ್ಮಿಷನ್ ಮಾಡ್ಕೊಂತೀವಿ. ಅಲ್ಲಿವರೆಗೂ ಪಾಪ ಅಯ್ಯಮ್ಮ ಬೀದಿಲಿರಕ್ಕಾಗಲ್ಲ. ತಾವು ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಅವ್ರನ್ನ ಈಗ ಅಡ್ಮಿಷನ್ ಮಾಡ್ಕೊಂಬಿಡಿ. ನಾನು ಆದಷ್ಟು ಬೇಗ ನೀವು ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲ ತಂದು ತಲುಪಿಸ್ತೀನಿ ಮೇಡಮ್. ಓಕೆ. ಅವ್ರು ಹೊರಗಡೆ ಇದ್ದಾರೆ, ಕರ್ಕೊಂಬರ್ತೀನಿ. ಆಯ್ತು. ಅಮ್ಮ ಬಾ ಹೋಗೋಣ.
ಅಮ್ಮ, ಇನ್ಮೇಲೆ ನೀನಿರ್ಬೇಕಾಗಿರೋ ಜಾಗ ಇದೇನಮ್ಮ? ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಒಳಗಡೆ ಯಾರಿಗೂ ನಾನೇ ನಿನ್ ಮಗ ಅಂತ ಹೇಳ್ಬೇಡಮ್ಮ ದಯವಿಟ್ಟು. ಏನ್ ಹೇಳ್ತಿದ್ಯಪ್ಪ? ಈ ನಿನ್ ಮಗ ಬದುಕಿರ್ಬೇಕು ಅಂದ್ರೆ ನೀನು? ಅಯ್ಯೋ ಶಿವ ಶಿವ, ಹಂಗನ್ಬೇಡಪ್ಪ. ಈ ನನ್ನ ಆಯಸ್ನಲ್ಲ ಆ ದೇವರ್ ನೆನ್ಕೊಡ್ಲಿ. ನೂರು ವರ್ಷ, ನೂರು ವರ್ಷ ಚೆನ್ನಾಗ್ ಬಾಳಪ್ಪ. ನಮಸ್ಕಾರ ಮೇಡಮ್. ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ಇವರೇ ಅಮ್ಮ. ಏನಮ್ಮ ನಿನ್ನ ಹೆಸರು? ವಿಶಾಲಾಕ್ಷಮ್ಮ. ಯಾವ ಊರು? ಬಡವನಲ್ಲಿ. ಗಂಡನ ಹೆಸರೇನಮ್ಮ? ವಿಶ್ವಪ್ಪ. ಈಗ ಅವರಿದ್ದಾರ? ಕ್ಷಮಿಸಿ, ಮಕ್ಕಳು? ಯಾರು ಇಲ್ವಾ? ನೆಂಟ್ರು ಬಂದು ಬಳಗ ನಿನ್ನವರು ಅಂತ ಯಾರಾದರೂ ಇದ್ದಾರಾ? ಓ, ಯಾರು ಇಲ್ದಿರೋ ಅನಾಥೆನಾ? ಸತ್ಯ, ಈ ಪುಣ್ಯಾತ್ಮ ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಸೇರಿಸಿದಾರಲ್ಲ, ಇವ್ರಿಗೆ ಧನ್ಯವಾದಗಳು ಹೇಳಬೇಕು. ಹೌದು ತಾಯಿ, ಆ ದೇವರು ಇವ್ರನ್ನ ಚೆನ್ನಾಗಿಟ್ಟಿರಲಿ. ಇನ್ನೀವು ಹೋಗ್ಬೋದು ಮೇಡಮ್. ಈ ಅಮ್ಮನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹೆದರ್ಬೇಡಿ, ಇಲ್ಲಿ ಬಂದ್ಮೇಲೆ ಎಲ್ಲ ನಮ್ಮವರು. ಬಾಮ್ಮ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದು ಹೃದಯ ಮಿಡಿತವಿದು, ಕರುಳ ಕೂಗು ಇದು ಹೃದಯ ಮಿಡಿತವಿದು. ಮಗನು ಮಮತೆಯ ಮರೆತು ನಡೆದನು, ಮಾತೃ ಹೃದಯವ ತಿಳಿಯದಾದನು. ಆಸರೆ ಯಾರು, ಆಸರೆ ಯಾರು, ಆಸರೆ ಯಾರು, ನಿನಗಾಸರೆ ಯಾರು? Thank you.
ಚುನೂರಾಯ್ತು ಸಾಕಿಸಲು ಹಿದ ತಾಯಿ ಕಣ್ಣಲ್ಲಿ ನೀರೆ ನದಿಯಾಯ್ತು ಯಾರಿಗಾರು ಇಲ್ಲ ಜಗದಲ್ಲಿ ಮಾತು ನಿಜವಾಯ್ತು ಹೆಣ್ಣಿಗೆ ಹೆಣ್ಣೆ ವೈರಿಯಾಗಿ ಬದುಕು ಬರಡಾಯ್ತು ಮನೆಯೇ ನರಕವದು ಯುದ್ಧ ಭೂಮಿಯದು ಅರ್ಥ ತಾಯಿಯು ದೇವರು ಈಕೆ ಯದೆಯ ಬಸಿದು ಹಾಲ ಕುಡಿಸಿ ಸಾಕಿ ಕಾಯ್ವಾಕೆ ಮಗನೆ ಆಸರೆ ಎಂಬ ಆಸೆಯು ಎಲ್ಲ ಸುಳ್ಳಾಯ್ತು ತುತ್ತು ನೀಡಿ ಉಣಿಸಿದಾಕೆಯ ಬಾಳು ಆಸರೆ ಯಾರು ನಿನಗಾಸರೆ ಯಾರು ಅಜ್ಜಿ 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 ಕೆಳಗಡೆ ಬಾ ಯಾಕೋ ಹಾಕಿರ್ಚ್ಕೋತಾ ಇದೀಯಾ ಅಜ್ಜಿ ಊರ್ಗೆ ಹೋದ್ಲು ನೋ ಅಜ್ಜಿ ನಂಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಮಮ್ಮಿ ಮಮ್ಮಿ ಪ್ಲೀಸ್ ಅಜ್ಜಿ ಎಲ್ಲಿ ಅಂತ ಹೇಳು ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿಂಗೆ ಗೋ ಅಂಡ್ ಗೆಟ್ ಫ್ರೆಶ್ ಇಲ್ಲ ನಂಗೆ ಅಜ್ಜಿ ಬೇಕೇ ಬೇಕು ಜಗತ್ ಬಾರಿಸ್ತೀನಿ ನೋಡು ಎಸ್ಸಲ ಹೇಳ್ಬೇಕು ನಿಂಗೆ ಇಡಿಯಟ್ ವಿದ್ಯಾ ಯಾಕ್ ಮಗುಗ್ ಹಾಗೆ ಗದರಿಸ್ತಾ ಇದೀಯಾ ಅವನಿಗೆ ಅಜ್ಜಿ ಬೇಕಂತೆ ಅಜ್ಜಿ ಡ್ಯಾಡಿ ಅಜ್ಜಿ ಎಲ್ಲಿ ಹೋಗಿದ್ದಾರೆ ಅಜ್ಜಿ ಊರ್ಗ್ ಹೋಗಿದ್ದಾರೆ ಪುಟ ಮತ್ ನಂಗೆ ಯಾಕೆ ಹೇಳ್ದೆ ಹೋದ್ರು ಅದು ಅವ್ರಿಗೇನು ಅರ್ಜೆಂಟ್ ಕೆಲಸ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಪುಟ ಸರಿ ಅಜ್ಜಿ ಯಾವಾಗ ಬರ್ತಾರೆ ಅವ್ರ ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತಾರಂತಪ್ಪ ಹೋಗು ನೀನ್ ಫ್ರೆಶ್ ಆಗು ನಾವ್ ಚಾಟ್ಸ್ ತಿನ್ನಕ್ ಹೋಗೋಣ ಇಲ್ಲ ನಂಗೆ ಅಜ್ಜಿ ಬೇಕು ವಿದ್ಯಾ ಹೋಗು ಪುಟ ನನ್ ಮಾತು ಕೇಳ್ತಾನೆ ಚಿನ್ನು ಮರಿ ಹೋಗಪ್ಪ ಹೋಗು ಪುಟ ನನ್ ಮುದ್ದು ಡ್ಯಾಡಿ ನೋಡ್ ವಿದ್ಯಾ ಎಲ್ಲಾ ಟೈಮಲ್ಲೂ ಎಲ್ಲಾ ಕಡೆ ಈ ನಿನ್ನ ಅಹಂಕಾರ ಕೋಪ ಕೆಲ್ಸಕ್ ಬರಲ್ಲ ಅರ್ಥ ಮಾಡ್ಕೋ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ದೇವ್ರು ನನ್ಗೆ ಇಂಥ ನೋವು ಕೊಡೋದ್ಕಿಂತ ಸಾವು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ವಿಶಾಲಮ್ಮ ನೀನ್ ಹಳೆದನ್ನೆಲ್ಲ ನೆನೆಸ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯ ನಮಗ್ ಬೇಜಾರಾದಾಗ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರವಾಗತ್ತೆ ಮನ್ಸಿನ ನೋವನ್ನ ಮನ್ಸಿನಾಗಿರೋರ್ಗೆ ಹೇಳ್ಬಹುದು ಆದ್ರೆ ಮನ್ಸಿನಾಗಿರೋರೆ ನೋವು ಮಾಡಿದ್ರೆ ನಾವ್ ಯಾರ್ ಕೇಳೋಣ ಅವಾಗ ನಾವು ಮಕ್ಕಳ ತರ ಆಗ್ಬೇಕು ಮಕ್ಕಳಾಗಿ ಎಲ್ಲರ ಜೊತೆ ಬೆರ್ತು ಎಲ್ಲಾ ನೋವುಗಳನ್ನ ಮರೆಯಕ್ ಪ್ರಯತ್ನ ಪಡ್ಬೇಕಮ್ಮ ಸಾವಿರ ಸಲ ಮರಿಬೇಕು ಅನ್ಕೊಂತಿದ್ದೀನಿ ಆದ್ರೆ ಆಳಾದಿ ಮನ್ಸಿಗೆ ಮರೆಯೋ ಗುಣನೇ ಇಲ್ವೇ ಮರಿಬೇಕು ವಿಶಾಲಮ್ಮ ಮರಿಬೇಕು ನಮ್ ಜೀವನದಲ್ಲಿ ಆದಂತ ಕಹಿ ಘಟನೆಗಳನ್ನ ಮರಿಲೇಬೇಕು ಅದ್ ಹೆಂಗಮ್ಮ ಆಗ್ತದೆ ಜೀವನದಲ್ಲಿ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ ಜೀವನದಲ್ಲಿ ಎಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿದೀನಿ ಬಂದು ಬಳಗ ಎಲ್ಲರೂ ನನ್ನನ್ನು ದೂರ ಮಾಡಿದ್ರು ಆದರೂ ನಾನು ಹೆದರ್ಲಿಲ್ಲ ಯಾರು ಇಲ್ಲದೆ ಇರೋ ಅನಾಥೆ ನಾನು ಅಂತ ಎಲ್ಲರೂ ಆಡ್ಕೊಂಡ್ರು ಈ ನೋವು ಯಾರಿಗೂ ಬರಬಾರ್ದು ಅಂತ ನನ್ನಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಮರಿ ಈ ಅನಾಥಾಶ್ರಮ ಕಟ್ಟಿಸ್ದೆ ದುಡಿಮೆಗೆ ಅಂತ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡಿ ಅಲ್ಲಿ ಬಂದ ಸಂಬಳನ ತಗೊಂಬಂದು ಇಲ್ಲಿ ಹಾಕಿ ಆಶ್ರಮ ನಡೆಸ್ತಾ ಇದ್ದೀನಿ ಹೌದು ಈ ಮಹಾದಾಯಿ ಆಶ್ರಮ ಕಟ್ಟಿದ್ಮೇಲೆ ನಾವೆಲ್ಲ ಬಂದು ಸೇರಿದೀವಿ
ನನ್ನ ಮೊಮ್ಮಗ ನೋಡಬೇಕು ಅನ್ಸ್ತೈತೆ. ಅವನ್ ಬಿಟ್ಟಿರಕ್ ನನ್ಗಾಗ್ತಿಲ್ಲ. ಹೆಂಗಾದ್ರೂ ಮಾಡಿ ಅವನ್ ಸ್ಕೂಲ್ ತವ ಹೋಗಿ ನೋಡ್ಕೊಂಡು ಬರ್ಬೇಕು. ಮಲ್ಲೇಶಪ್ಪ ನೋಡಪ್ಪ, ನನ್ಗೆ ಇಲ್ಲಿ ಕುಂತು ಕುಂತು ಬೇಜಾರಾಗಿ ಬಿಟ್ಟೈತೆ. ಸ್ವಲ್ಪ ನಾನು ಸುತ್ತಾಕೊಂಡು ಬರ್ತೀನಿ. ಇಲ್ಲಮ್ಮ, ಹಾಗೆಲ್ಲ ಕಳಿಸೋ ಆಗಿಲ್ಲ. ಇಲ್ಲಪ್ಪ, ತುಂಬ ಬೇಜಾರಾಗೈತೆ, ಮಾತ್ರ ಬೇರೆ ತಗೋಬೇಕು. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಹ್ಞೂ ಆಯ್ತು, ಬೇಗ ಬರಬೇಕು. ಆಯ್ತಪ್ಪ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಆಯ್ತು. ಹಾಂ ಬಂದೆ. ಮತ್ತೆ ನಿನಗ್ ಮಾತ್ರ ನನ್ನ ನೋಡ್ಬೇಕು ಅನ್ಸುತ್ತೆ, ನಂಗೆ ನಿನ್ ಜೊತೆ ಮಾತಾಡ್ಬೇಕು ನೋಡ್ಬೇಕು ಅಂತ ಅನ್ಸಲ್ವಾ? ಅಯ್ಯೋ ಅಯ್ಯೋ, ನನ್ ಕಂದ, ನನ್ ಪುಟ್ಟ. ಅಜ್ಜಿ, ಊರಿಂದ ಬಂದ್ಯಾ? ನನಗೆ ಹೇಳ್ದೆ ಯಾಕೆ ಊರ್ಗ ಹೋಗಿದ್ದೆ? ನಿನ್ ಇಲ್ದ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಸರಿ, ಈಗ ನನ್ನ ನೋಡಿದ್ಯಲ್ಲ, ಈಗ ನಿನ್ ಬೇಜಾರಲ್ಲ ಹೋಯ್ತಾ? ಪುಟ್ಟ, ನಿನ್ನ ನೋಡ್ದೆ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅದಕ್ಕೆ ನಾನು ನಿನ್ನ ನೋಡಕ್ ಬಂದಿದ್ದು. ಸರಿ ಸರಿ, ಒತ್ತಾಯ್ತು, ಈಗ ನಿನ್ ಮನೆಗೆ ಹೋಗಪ್ಪ. ನೀನ್ ಬರಲ್ವಾ? ನಾನ್ ನನ್ನ ಪರಿಚಯದವ್ರ ಮನೆಗೆ ಹೋಗ್ತೀನಿ. ನಿನ್ ಮನೆಗೆ ಹೋಗ್ಕಂದ? ನೀನು ಬಾ. ಇಲ್ಲಪ್ಪ, ನಿನ್ ಮನೆಗೆ ಹೋಗುಕಂದ? ಓ, ನನಗ್ ಗೊತ್ತಾಯ್ತು, ಅಮ್ಮ ಬೈತಾರ ಅಂತ ತಾನೇ ನಿನ್ ಮನೆಗೆ ಬರ್ತಿಲ್ಲ. ಅಯ್ಯಯ್ಯೋ, ಹಂಗೇನಿಲ್ಲ ನನ್ ಕಂದ, ನನ್ ಪರಿಚಯದವ್ರ ಮನೆಗೆ ಹೋಗ್ಲೇಬೇಕು, ನಾನು ಅಲ್ಲೇ ಇರೋದು. ನಾನು ಬರ್ತೇನೆ. ಬೇಡಪ್ಪ, ನೀನ್ ಅಲ್ಲಿಗೆ ಬರಬಾರ್ದು. ನೀನ್ ಇರೋ ಜಾಗ ತೋರಿಸ್ಲಿಲ್ಲ ಅಂದ್ರೆ ನನ್ ಮನೆಗೆ ಹೋಗಲ್ಲ. ಬೇಡ ಕಂದ, ನಾನು ಬರ್ತೇನೆ. ಅಯ್ಯೋ ದೇವ್ರಿ, ಈಗೇನ್ ಮಾಡೋದಪ್ಪ? ನಾನ್ ಬಂದಿರೋದು ಇವನ್ ಅಪ್ಪ ಅಮ್ಮನ್ಗೆ ಗೊತ್ತಾದ್ರೆ, ಇವನ್ ನೋಡಿದ್ರೆ ಬರ್ತೀನಿ ಅಂತ ಅಳ್ತಾ ಇದ್ದಾನೆ. ನಾನು ಬರ್ತೀನಿ. ಅಳ್ಬೇಡ ನನ್ ಕಂದ, ನೀನ್ ಬರ್ಲೇಬೇಕಾ? ಹ್ಮ್, ಸರಿ ಬಾ ಬಾ ನನ್ ಚಿನ್ನ. ನೋಡು ಕಂದ, ನಾನ್ ಇಲ್ಲೇ ಇರೋದು. ಓ, ನೀನ್ ಇಲ್ಲ ಇರೋದು, ನಾನು ಒಳಗಡೆ ಬರ್ಬೋದಾ? ನಿನ್ ಒಳಗಡೆ ಬರ್ಬಾರ್ದು, ಮತ್ತೆ ನಾನ್ ಇಲ್ಲಿದ್ದೀನಿ ಅಂತ ನೀನ್ ಯಾರಿಗೂ ಹೇಳ್ಬಾರ್ದು. ಭಾಷೆ ಕೊಡು ನನ್ಗೆ. ಭಾಷೆ ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನಾನ್ ದಿನ ಸ್ಕೂಲ್ ಮುಗಿದ್ಮೇಲೆ ಇಲ್ಲಿಗೆ ಬರ್ತೀನಿ, ಅವಾಗ ನೀನ್ ಇದೇ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ಬೇಕು. ನಾನ್ ಇಲ್ಲೇ ನಿಂತಿರ್ತೀನಿ, ನನ್ ಮುದ್ದುಗೋಸ್ಕರ ಕಾಯ್ತಿರ್ತೀನಿ. ಆಯ್ತಾ? ಆಯ್ತು. ಈಗ ಹೋಗು ಮನೆಗೆ, ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಹುಷಾರಾಗ್ ಹೋಗು. ಅಜ್ಜಿ ಬಾಯ್. ಬಾಯ್ ಕಂದ, ಹುಷಾರು. Thank you.
ಇಲ್ಲಿಗೆ ಬಂದು ಹೋಗ್ತಾ ಇದ್ಯಾ? ಮಾಡ್ತೇನೆ ಬಿಡು ಮಮ್ಮಿ. ರಾಸ್ಕಲ್, ನನಗೆ ಗೊತ್ತಾಗ್ದೇನೆ ಡೈಲಿ ಅನಾಥಾಶ್ರಮಕ್ಕೆ ಹೋಗ್ಬರ್ತಾ ಇದ್ಯಾ? ಎಷ್ಟು ಕೋಪ ನಿಂಗೆ? ಎಷ್ಟು ಕೋಪ ನಮಗೆ ಸುಳ್ಳು ಹೇಳ್ತೀಯಾ? ನನಗೆ ಸುಳ್ಳು ಹೇಳ್ತೇನೋ? ಹೋಗ್ತೀಯಾ? ಇನ್ನೊಂದ್ಸಲ ಹೋಗ್ತೀಯಾ? ಕಾಲ್ ಮುರ್ದ ಅಲ್ಲಿಗೆಲ್ಲ ಹೋಗ್ಬಾರ್ದು ಕಣೋ. ನೀನಕ್ಕೆ ಅಲ್ಲಿಗೆ ಹೋದೆ? ಅದು ಅನಾಥರ ಜಾಗ ಕಣೋ. ಹಾಗಾದ್ರೆ ಅಜ್ಜಿನೂ ಅನಾಥನ? ಪುಟ್ಟ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಕಣೋ. ಇನ್ಮೇಲೆ ಯಾವತ್ತೂ ಅಲ್ಲಿಗೆ ಹೋಗ್ಬೇಡ. ನಡಿಕಂದ, ವಿನಯ್, ವಿನಯ್ ಎಲ್ಲಿ ಹೋದ ಇವನು? ವಿಜಯ್, ವಿಜಯ್! ವಿದ್ಯಾ, ಯಾಕಿಂಗ್ ಕೂಗ್ತಾ ಇದೀಯಾ? ಏನಾಯ್ತು ಇವಾಗ? ವಿನಯ್ ನೋಡಿದ್ರ? ಅಲ್ಲೇ ಹಾಲಲ್ಲೂ ಅಡುಗೆ ಮನೆಯಲ್ಲೂ ಇರ್ತಾನೆ, ಹೋಗಿ ನೋಡು ಸರಿಯಾಗಿ. ಅಲ್ಲೆಲ್ಲ ನೋಡ್ದೇರಿ, ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಹೌದಾ? ಶಿವಯ್ಯ, ಶಿವಯ್ಯ! ಯಜಮಾನ್ರೆ. ವಿನಯ್ ಎಲ್ಲಿ? ವಿನಯ್ ಗೊತ್ತಿಲ್ಲ ಯಜಮಾನ್ರೆ. ಬೆಳಿಗ್ಗೆ ಎದ್ದ ತಕ್ಷಣ ದಿನ ನನ್ನ ಹತ್ರ ಮಾತಾಡಕ್ ಬರ್ತಿದ್ರು, ಇವತ್ತು ಬಂದಿಲ್ಲ. ಎಲ್ಗೋದ್ರೂ ಗೊತ್ತಿಲ್ಲ. ಹೌದಾ? ಎಲ್ಲೋದ ಅವನು? ಆ ರಾಸ್ಕಲ್ ಎಲ್ಲಿ ಹೋಗಿದ್ದಾರೆ ಅಂತ ನನ್ ಚೆನ್ನಾಗ್ ಗೊತ್ತು. ಅವನಿಗಿವತ್ತು ಚರ್ಮ ಸುಲಿದು ಬಿಡ್ತೀನಿ. ನೋಡು, ಕೋಪದಲ್ಲಿ ಮುಕ್ಕು ಇಕ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ ಅದು. ದುಡುಕಿ ಏನೋ ನಿರ್ಧಾರ ತಗೊಳಕ್ ಹೋಗ್ಬೇಡ. ಸಾಕು ಸುಮ್ನಿರಿ. ನೀವು ಕೊಟ್ಟಿರೋ ಸಲಿಗೆಯಿಂದಾನೆ ಅವನು ಹೆಚ್ಚಿರೋದು. ಇವತ್ತು ನಾನ್ ಇರ್ಬೇಕು ಇಲ್ಲ ಅವನ್ ಇರ್ಬೇಕು. ನನ್ ಕರ್ಮ ಇದೇ ಆಗೋಯ್ತು ಜೀವನ ಪೂರ್ತಿ. ನಾನು ಇರ್ಬೇಕು ಇಲ್ಲ ನೀನ್ ಇರ್ಬೇಕು, ನೀನ್ ಇರ್ಬೇಕು ನಾನು ಇರ್ಬೇಕು. ಪುಟ್ಟ, ಈ ರೀತಿ ನೀನ್ ಹೇಳ್ದೆ ಮನೆ ಬಿಟ್ಟು ಬಂದ್ರೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಭಯ ಪಡ್ತಾರೆ. ಈಗಾಗ್ಲೇ ಅವ್ರನ್ನ ಹುಡುಕ್ತಿರ್ಬಹುದು. ಅವ್ರ ಗತಿ ಏನು? ಇನ್ಮೇಲೆ ಹೇಳ್ದೆ ಕೇಳ್ದೆ ಈ ರೀತಿ ಮನೆ ಬಿಟ್ಟು ಬರಬಾರ್ದು ನನ್ ಕಂದ. ಇಲ್ಲ ಅಜ್ಜಿ, ಇನ್ಮೇಲೆ ನಾನು ಮನೆಗ್ ಹೋಗಲ್ಲ, ಇಲ್ಲೇ ನಿನ್ ಜೊತೆನೆ ಇರ್ತೀನಿ. ಅಯ್ಯೋ ಬೇಡ ನನ್ ಕಂದ. ಇಲ್ಲೇ ಇರೋದಕ್ಕೆ ನಿನ್ನೆ ನಾನಾತನೇನೋ? ಯಾಕೋ ಬಂದೆ ಬಿಡೋಣ. ಅಲ್ಲಿ ಅರಮನೆ ಅಂತ ಮನೆ ಬಿಟ್ಟು ಈ ಹಾಳಾದ ಕೊಂಪೆಲಿ ರೋಗೇಶ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಏನೋ ಆಗಿದೆ ನಿಮಗೆ? ಅಪ್ಪ ಮಾಡ, ಎಲ್ಲರ ಮುಂದೆನು ಬೈಕ್ ಬಂದಂಗ ಮಾತಾಡಬೇಡ. ಇವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಬೇಡ ಕಣೆ. ಸಾಕು ಸುಮ್ನೆ ಇರು, ನನಗೆ ಎದುರು ಮಾತಾಡ್ತೀಯ? ಸುಮ್ನೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಹೆಚ್ಕೊಂಡ್ರದ್ ನೀನು? ಆವತ್ತೆ ನಾಲ್ಕು ಕಪಾಳಕ್ಕೆ ಬಿಗ್ದಿದ್ರೆ ಇವತ್ತು ನನ್ನಮ್ಮನ ಈ ಪರಿಸ್ಥಿತಿ ನೋಡೋ ಹಾಗಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಈ ಹಾಳಾದ ರೋಗಿಷ್ಟ ಮುಕ್ಕಿನೆ. ಅಜ್ಜಿ ಅಜ್ಜಿ ಅಜ್ಜಿ, ಇನ್ನೊಂದ್ಸಲ ಅಜ್ಜಿ ಆದ್ರೆ ಬಾಯ್ ಬಾಯ್ ಬರೇ. ಅಯ್ಯೋ ಹಠ ಮಾಡ್ಬೇಡ ನನ್ ಕಂದ. ತಂದೆ ತಾಯಿಯಿಂದ ಮಕ್ಕಳು ದೂರ ಆದ್ರೆ ಹೆತ್ತವ್ರಿಗೆ ತುಂಬಾ ಸಂಕಟ ಆಗುತ್ತೆ ಕಣು. ಚಿನ್ನ ಹೋಗಪ್ಪ ಹೋಗು. ಇಲ್ಲ, ನಾನ್ ನಿನ್ ಜೊತೆನೆ ಇರ್ತೀನಿ. ನೀನ್ ಬರಲ್ಲ ಅಂದ್ರೆ ನನ್ ಬಿಡಲ್ಲ, ಬರ ಹೋಗಲ್ಲ ಮನೆಗೆ. ಯಾಕ್ ಬರ್ಬೇಕು? ಯಾವತ್ತಾದ್ರೂ ಒಂದಿನ ಈ ಅಜ್ಜಿ ತರ ನನ್ನ ನೋಡ್ಕೊಂಡಿದ್ದೀರಾ? ಡ್ಯಾಡಿ, ನೀವು ಚಿಕ್ಕವರಿದ್ದಾಗ ಅಜ್ಜಿ ತಾತ ನಿಮ್ಮನ್ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ರಂತೆ. ಆತರ ಒಂದಿನ, ಒಂದೇ ಒಂದಿನ ನನಗೆ ಊಟ ಮಾಡಿಸಿದ್ದೀರಾ? ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡಬೇಕು, ಆಟಾಡಬೇಕು, ಜೊತೆಯಲ್ಲಿರಬೇಕು ಅಂತ ಬಂದರೆ ನನ್ನನ್ನು ದೂರ ಮಾಡ್ತಿದ್ರಿ. ಯಾವಾಗಲೂ ಈ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರಲ್ಲೇ ಬ್ಯುಸಿ ಇರ್ತಿದ್ರಿ. ಏನಾದ್ರೂ ಕೇಳೋಣ ಅಂತ ಬಂದ್ರೆ ಶಿವಯ್ಯನ ಹತ್ರ ಹೋಗು, ಶಿವಯ್ಯ ಅಂಕಲ್ನ ಕೇಳು ಅಂತ ಹೇಳ್ತಿದ್ರಿ. ಪಾಪ, ಆ ಅಂಕಲ್ ತೋರಿಸಿದಷ್ಟು ಪ್ರೀತಿನೂ ನೀವು ನಂಗೆ ತೋರಿಸ್ಲಿಲ್ಲ. ಅಜ್ಜಿ ತಾತ ಬಂದ್ಮೇಲೆ ನನಗ್ ಪ್ರೀತಿ ಏನು ಅಂತ ಗೊತ್ತಾಗಿದ್ದು. ನಾನ್ ಕೇಳಿದ್ದನ್ ಒಂದೇ ಒಂದಿನ ನನಗ್ ಕೊಡಿಸಿದಿರಾ? ಬರೀ ಊಟ ತಿಂಡಿ ಬಟ್ಟೆ ಕೊಟ್ರೆ ಸಾಲದು ಮಮ್ಮಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಏನ್ ಗಲಾಟೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ?
ಯಾರು ಇವರೆಲ್ಲ? ವಿಶಾಲಕ್ಷಮ್ಮ ಯಾರಿವರು? ಇವರು ನಮ್ಮ ಪಪ್ಪ, ಇವರು ನಮ್ಮ ಮಮ್ಮಿ, ಮತ್ತಿವರು ನಮ್ಮ ಅಜ್ಜಿ. ಓಹೋ, ವಿಶಾಲಾಕ್ಷಮ್ಮ ನಿನ್ನ ಮುದ್ದಿನ ಸುಪುತ್ರ ಈ ಮಹಾನುಭಾವನೋ? ಬಂಧು ಬಳಗ ಮಕ್ಕಳು ಮರಿ ಯಾರು ಇಲ್ಲದೆ ಇರೋ ಅನಾಥೆ ಈಕೆ ಅಂತ ಮಗ ಅನ್ನೋದು ಮರೆತು ಕರುಣೆ ಇಲ್ಲದೆ ಈಕೆನ ಇಲ್ಲಿ ಬಿಟ್ಟೋದು ಪುಣ್ಯಾತ್ಮ ನೀನೇನಪ್ಪ? ಜಗತ್ನಲ್ಲಿ ಒಮ್ಮೆ ಕಳ್ಕೊಂಡ್ರೆ ಸಿಗಲಾರದಂತಹದ್ದು, ಬೆಲೆನೆ ಕಟ್ಲಾರದಂತಹದ್ದು, ದೇವರಿಗೆ ಸರಿಸಾಟಿ ಆಗದೇ ಇರೋಂಥ ವಸ್ತು ಯಾವುದು ಗೊತ್ತಾ? ಅದು ತಾಯಿ. ಹಣ ಹೋದರೆ ದುಡಿಬಹುದು, ಸಿರಿ ಹೋದರೆ ಗಳಿಸಬಹುದು, ಬಂಧು ಬಳಗ ನೆಂಟರು ಇಷ್ಟರು ಯಾರನ್ನ ಬೇಕಾದರೂ ಮತ್ತೆ ಪಡಿಬಹುದು. ಆದರೆ ತಾಯಿನ ಮಾತ್ರ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ನೋಡಕ್ ಸಾಧ್ಯನೇ ಇಲ್ಲ. ಇಂಥ ಪವಿತ್ರವಾದ ತಾಯಿನ ಅನಾಥೆ ಅಂತ ಹೇಳಿ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ತೋ? ಈಕೆನ ನೀನು ಈ ಜಾಗದಲ್ಲಿ ಬಿಟ್ಟು ಹೋದಾಗ ನಾನಿರಲಿಲ್ಲ, ರಜದ ಮೇಲೆ ಊರು ಹೋಗಿದ್ದೆ, ನಿನ್ನೆ ಬಂದೆ. ನ್ಯೂ ಅಡ್ಮಿಷನ್ ರಿಜಿಸ್ಟರ್ ನೋಡಿದಾಗ ಈಕೆ ನಮ್ಮೂರಿನವಳೆ ಅಂತ ಗೊತ್ತಾಯ್ತು. ವಿಜಯ್, ನಿಂಗೊಂದು ಸತ್ಯ ಹೇಳ್ತೀನಿ ಕೇಳು. ಈಗ 35 ವರ್ಷಗಳ ಹಿಂದೆ ಬಡವನಹಳ್ಳಿ ಒಂದು ತಿಪ್ಪೆ ಗುಂಡಿಯಲ್ಲಿ ಆಗ್ತಾನೇ ಹುಟ್ಟಿದ ಒಂದು ಮಗು ಅಳತಾ ಬಿದ್ದಿತ್ತು. ಅದರ ಮೇಲೆಲ್ಲ ಇರುವಿಗಳು ಗೊದ್ದೆಗಳು ಹರಿದಾಡ್ತಾ ಕಚ್ಚಿ ತಿಂತಾ ಇದ್ವು. ಅಲ್ಲಿ ಸೇರಿದ ಜನ ಎಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ರೆ ವಿನಃ ಸಾವು ಬದುಕಿನ ನಡುವೆ ನರಳಾಡ್ತಾ ಇದ್ದ ಆ ಮಗುನ ಯಾರೊಬ್ಬರು ಎತ್ಕೊಳ್ಳೋಕೆ ಮುಂದೆ ಬರಲಿಲ್ಲ. ಆಗ ಒಬ್ಬಳೇ ಒಬ್ಬಳು ಮುಂದೆ ಬಂದ್ಲು. ಆ ತಾಯಿ ಯಾರು ಗೊತ್ತಾ? ಈಕೇನೆ ಆ ಮಹಾತಾಯಿ. ಆ ತಿಪ್ಪೇಗುಂಡಿಯಲ್ಲಿ ಒಂದು ಮಗು ಬಿದ್ದಿತ್ತಲ್ಲ, ಅದು ಯಾರು ಗೊತ್ತಾ? ನೀನು ಸುಮ್ಮನಿರಮ್ಮ, ಗೊತ್ತಾಗಲಿ, ಗೊತ್ತಾಗಬೇಕು. ವಿಜಯ್, ಆ ಮಗು ಯಾರು ಗೊತ್ತಾ? ನೀನೇ. ಯಾರೋ ಹೆತ್ತು ತಿಪ್ಪೆಯಲ್ಲಿ ಬಿಸಾಕಿದ್ದ ನಿನ್ನ ಎತ್ಕೊಂಡು ಎದೆ ಗವಚ್ಕೊಂಡು ಮುದ್ದಾಡಿ ನಗನಗುತ್ತಾ ಸಾಕಿದ್ಲು ಈ ಮಹಾತಾಯಿ. ತನಗೂಟ ಇಲ್ಲದೆ ಇದ್ರು ನಿನಗೆ ತಿನ್ನಿಸಿದ್ಲು, ನಿನ್ನ ಸುಖಕ್ಕಾಗಿ ಏನೆಲ್ಲಾ ಕಷ್ಟಪಟ್ಟು ನಿನ್ನ ಬೆಳೆಸಿದ್ಲು. ನಿನ್ನ ಓದಿಗೋಸ್ಕರ ತನ್ನ ಮನೆ ಹೊಲ ಎಲ್ಲಾನು ಕಳ್ಕೊಂಡ್ಲು. ಆದರೆ ಆ ತಾಯಿಗೆ ನೀನು ಏನು ಕೊಟ್ಟೆ? ಅನಾಥೆಯನ್ನು ಬಿರಿದು ಕೊಟ್ಟು ತಾಯಿಯನ್ನು ಮಮತೆ ಮರೆತು ಈ ಅನಾಥಾಶ್ರಮಕ್ಕೆ ತಂದು ಸೇರಿಸ್ದೆ. ನೀನು ಒಬ್ಬ ಮಗನ? ಛೇ, ನೋಡಮ್ಮ ನಿನಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಇವತ್ತು ನೀನು ನಿನ್ನ ಅತ್ತೆಗೆ ಸೊಸೆಯಾಗಿದ್ದೀಯ, ನಾಳೆ ಬರೋ ಸೊಸೆಗೆ ನೀನು ಅತ್ತೆ ಆಗ್ತೀಯ. ಆ ಸೊಸೆ ಬಂದಾಗ ನೀನು ನಿನ್ನ ಅತ್ತೆಗೆ ಮಾಡಿದ ಹಾಗೆ ನಿನ್ನ ಸೊಸೆನೂ ನಿನಗೆ ಮಾಡ್ತಾಳೆ ಅನ್ನೋದನ್ನು ಮರಿಬೇಡ. ಹೆಣ್ಣು ಯಾವತ್ತೂ ಸಂಸಾರದ ಕಣ್ಣಾಗಿರ್ಬೇಕೇ ವಿನ ಹುಣ್ಣಾಗಬಾರದು. ಮನೆ ಬೆಳಗೋ ದೀಪ ಆಗಿರ್ಬೇಕೇ ವಿನ ಮನೆ ಸುಡೋ ಬೆಂಕಿ ಆಗಬಾರದು. ಇದನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅರ್ಥಕೋಬೇಕು. ವಿಶಾಲಾಕ್ಷಮ್ಮ, ಇಂಥ ಪಾಪಿಷ್ಟ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಅಂತಲೇ ಸರ್ಕಾರ ಒಂದು ಕಾನೂನು ಮಾಡಿದೆ. ಹೆತ್ತ ಮಕ್ಕಳಿದ್ದು ಅವರು ಸಂಪಾದನೆ ಮಾಡ್ತಿದ್ರೆ ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೋ ಇಲ್ಲ ಅನಾಥಾಶ್ರಮಕ್ಕೋ ಸೇರಿಸೋ ಹಾಗಿಲ್ಲ. ಹಾಗೇನಾದರೂ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ವಿಶಾಲಾಕ್ಷಮ್ಮ, ನೀನೇನು ಹೆದರ್ಕೋಬೇಡ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡು. ಕಾನೂನು ರೀತಿ ನಾನು ಇವರಿಗೆ ಶಿಕ್ಷೆ ಕೊಡಿಸ್ತೀನಿ. ನನ್ನ ಮಗನಿಗೆ ಶಿಕ್ಷೆ ಕೊಡಿಸಿ, ನನ್ನ ಯಾವ ಸುಖ ಕಾಣಲಿ ಬುದ್ಧಿ, ಅವನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಹೆಂಗಿದ್ರು ಎಲ್ಲಿದ್ರೂ ನಡೀತಿದ್ದೆ ಬುದ್ಧಿ, ಅವ್ರ ಸುಖನೇ ನನ್ನ ಸುಖ. ಕೇಳಿದ್ರಾ, ಕೇಳಿದ್ರಾ ತಾಯಿ ಮಾತನ್ನ? ಇದನ್ನೇ ಮಾತೃ ವಾತ್ಸಲ್ಯ ಅನ್ನೋದು. ಅಯ್ಯಯ್ಯೋ,
ಅಳ್ಬೇಡ ನನ್ ಕಂದ ಅಳ್ಬೇಡ ಅಂಚಿನ್ನ ನನ್ನ ಕ್ಷಮಿಸ್ಬಿಡಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಳ್ಬೇಡ ನನ್ ಕಂದ ನೀವಿಬ್ರು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕಪ್ಪ ನನ್ನ ಕ್ಷಮಿಸ್ಬಿಡಮ್ಮ ನನ್ನ ಕ್ಷಮಿಸ್ಬಿಡು ಹೌದು ಅತ್ತೆ ನಾನು ದುಡುಕ್ಬಿಟ್ಟು ನಿಮ್ಮನ್ನ ತುಂಬಾ ಬೈದೆ ನಿಮ್ಮನೆಯಲ್ಲಿ ಸೇರಿಸೋದಕ್ಕೆ ನಾನೇ ಕಾರಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ಕ್ಷಮಿಸ್ಬಿಡಿ ಕ್ಷಮಿಸು ಅಂತ ತಪ್ಪು ನೀವು ಏನ್ ಮಾಡಿದ್ದೀರಾ ನನ್ ಎಲ್ಲೇ ಇದ್ರು ಹೆಂಗೆ ಇದ್ರು ನಿಮ್ಗಳ ಶ್ರೇಯಸ್ನೇ ಬಯಸ್ತೀನಿ ನೀವುಗಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಜ್ಜಿ ಹಾಗಾದ್ರೆ ಬಾ ಮನೆಗೆ ಹೋಗೋಣ ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗಿದೆ ಸರ್ ಇನ್ಯಾವತ್ತು ಇಂಥ ತಪ್ಪು ಮಾಡಲ್ಲ ಸರ್ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಸರ್ ಪ್ಲೀಸ್ ನನ್ನ ಜೊತೆ ಕಳಿಸ್ಕೊಡಿ ಸರ್ ದಯವಿಟ್ಟು ಕಳಿಸ್ಕೊಡಿ ಸರ್ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಇನ್ಮೇಲಾದ್ರೂ ಮನುಷ್ಯತ್ವದಿಂದ ಬಾಳಿ ನೀವು ಅಷ್ಟೇ ಇವರು ಮಾಡಿದ ತಪ್ಪನ್ನ ನೀವ್ಯಾರೂ ಮಾಡಬಾರದು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೇ ಭವಂತು ತಾಯಿಗಿಂತ ದೇವರಿಲ್ಲ ಅವಳಂತೆ ಯಾರು ಇಲ್ಲ ನೋವನು ಅರಿತೋರಿಲ್ಲ ಇವಳೇ ತಾಯಿ For more updates, like, comment, subscribe to our channel.